ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿರಂತರ ಪ್ರಯತ್ನದಿಂದ ಜೂನಿಯರ್ ಆರ್ಟಿಸ್ಟ್ ಆಗಿ ಕಿರುತೆರೆಗೆ ಕಾಲಿಟ್ಟವರು ಬೆಳ್ಳಿ ತೆರೆಯ ಸ್ಟಾರ್ ಆಗಿ ಇವತ್ತು ಶೈನ್ ಆಗ್ತಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ್. ದೊಡ್ಡ ದೊಡ್ಡ ಸಾಧಕರು ಕೂತಿರೋಂತ ಕುರ್ಚಿ ಸರ್, ಅದು ಕುತ್ಕೊಳ್ಳೋದಕ್ಕಿಂತ ಮುಂಚೆ ಶುರುವಾತ ತಗೊಳ್ತೀನಿ. ಗಣಪತಿ ಬಪ್ಪ. ನಮ್ ಜೊತೆಲ್ಲೇ ಇರೋರು, ಎಲ್ಲಾ ತರ ಓಡಾಡೋರು, ಎಲ್ಲ ಮಾಡೋರು, ಆದ್ರೆ ಮಾರ್ಕ್ಸ್ ಎಲ್ಲ ಅವ್ರಿಗೆ ಜಾಸ್ತಿ, ನಮಗ್ ಕಮ್ಮಿ ಇರೋದು. ಯಾವುದೇ ವೃತ್ತಿಗೆ ಬಂದ್ರು, ಏನೇ ಸ್ಟಾರ್ ಆದ್ರೂ ನನ್ನ ಅತ್ತಿದೇಣಿನ ಮರಿಬಾರ್ದು. ನನ್ ದೇವ್ರಿಗೆ ಪೂಜೆ ಮಾಡ್ತೀನಲ್ಲ ಗೊತ್ತಿಲ್ಲ, ಬಟ್ ಇದಕ್ಕಂತ ನಾನು ಡೈಲಿ ಪೂಜೆ ಮಾಡ್ತೀನಿ. ಚಂದ್ರಪ್ಪ ಅವ್ರು ಒನ್ ಟೈಮ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಎಂಟ್ರಿ ಆಗಿರ್ಲಿಲ್ಲ ಅಂದ್ರೆ ಇವತ್ತು ಈ ಪ್ರೇಮ್ ಇರ್ತಾ ಇರ್ಲಿಲ್ಲ. ಅವಳೊಂಥರ ನನಗೆ ಅದೃಷ್ಟ ದೇವತೆ ಸರ್. ಅವಳು ನನಗೆ ಸಂತೋಷ ತಂದ್ಕೊಟ್ಲು, ಇವನು ನನಗೆ ಐಶ್ವರ್ಯ ತಂದ್ಕೊಟ್ಟ. ಒಂದು ಪೇಪರ್ ಅಲ್ಲಿ ಬಡ್ಸ್ಬಿಟ್ಟು ಅದನ್ನ ತಂದ್ಬಿಟ್ಟು ನಾನು ಕೈಗಿಟ್ಲು ಸರ್. ನಾನು ಏನಂತ ನೋಡಿದ್ರೆ ತಾಳಿ ಚೈನ್ ಅದು. ಸೊ ದಟ್ ಸಿಚುವೇಶನ್ ಸರ್. ದೇವರಾಣೆ ನಾನು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ, ಬದುಕಿರಬಾರ್ದು, ತುಂಬಾ ಸರಿ ಅನಿಸ್ಬಿಡುತ್ತೆ ಸರ್. ಕ್ಷಣ ಮರೆತು ನಿನ್ನ ಹೇಗಿರಲಿ. All of you, be good, right? Hi, hello, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತಲ್ಲ, ರಾತ್ರಿ 9 ಗಂಟೆ ಆಯ್ತಲ್ಲ, ನಾನ್ ಬಂದಾಯ್ತಲ್ಲ, ಮತ್ತೆ ಆಗ್ತಾರ ಶಿವಮಣ. ದಸ್ ಇಸ್ ನಿಪ್ಪಾನ್ ಪೈನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5, ಕೋಪವರ್ಡ್ ಬೈ ಅಮೃತ್ ನೋನಿ ಗ್ಯಾಸ್ಟ್ರನ್, ಡಾಬರ್ ರೆಡ್ ಟೂತ್ ಪೇಸ್ಟ್ ಸ್ಪೆಷಲ್ ಪಾರ್ಟ್ನರ್, ಪರಿಶ್ರಮ ನೀಟ್ ಅಕಾಡೆಮಿ, GRB ತುಪ್ಪ, ಪ್ರೇಯ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರ್ಬತ್ತೀಸ್, ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್, LPS TMT bars, associate sponsor Volkswagen, Vertis, Ibaco, digital streaming partner Z5. ಜೀವನದಲ್ಲಿ ಸೋಲದ ಅಪರಾಧ ಅಲ್ಲ, ಆದ್ರೆ ಪ್ರಯತ್ನನೇ ಮಾಡದೆ ಸೋಲನ್ನ ಒಪ್ಕೊಳ್ಳೋದು ಮಹಾ ಅಪರಾಧ. ನಾವು ಬಯಸಿದ್ದಲ್ಲ ತಾನಾಗ್ ತಾನಾಗೆ ಬರದೇ ಇದ್ದಾಗ ನಾವೇ ಅದರಿಂದ ಹೋಗ್ಬೇಕಾಗತ್ತೆ. ಅವಕಾಶ ಬಂದಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕಾಗತ್ತೆ, ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರಬೇಕಾಗತ್ತೆ. ಆಗ ನಮ್ಮ ಕನಸು ನನಸಾಗುತ್ತೆ, ನಮಗೆ ಯಶಸ್ಸು ಸಿಗುತ್ತೆ. ನಮ್ಮ ಇವತ್ತಿನ ಸಾಧಕರು ಹಾಗೆ ನಿರಂತರ ಪ್ರಯತ್ನದಿಂದ, ಪರಿಶ್ರಮದಿಂದ ಜೂನಿಯರ್ ಆರ್ಟಿಸ್ಟ್ ಆಗಿ ಕಿರುತೆರೆಗೆ ಕಾಲಿಟ್ಟವರು ಬೆಳ್ಳಿ ತೆರೆಯ ಸ್ಟಾರ್ ಆಗಿ ಇವತ್ತು ಶೈನ್ ಆಗ್ತಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ್. Congratulations. Fine, sir. Please. ತುಂಬಾ ದೊಡ್ಡ ದೊಡ್ಡ ಸಾಧಕರು ಕೂತಿರೋಂಥ ಕುರ್ಚಿ ಸರ್ ಅದು. ಸೊ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಎಲ್ಲೇ ಒಂದು 50 ಕಿಲೋಮೀಟರ್ ಜರ್ನಿ ಮಾಡಿದ್ರು ನನ್ನ ತಂದೆ ತಾಯಿ ಆಶೀರ್ವಾದ ತಗೊಳ್ಳೋದು, ಅದು ನನಗೆ ರೂಢಿ. ಸೊ ಹಾಗಾಗಿ ಇಲ್ಲಿಂದಾನೆ ನನ್ನ ತಂದೆ ತಾಯಿ ಆಶೀರ್ವಾದ ತಗೊಳ್ತೀನಿ. ಪ್ಲೀಸ್. ರೈಟ್. ಇವರು ಬಿ ಪರಮೇಶ್. ಅವರು ಪ್ರೇಮ್ ಹುಟ್ಟಿದ್ದು April 18, 1978 ಬೆಂಗಳೂರಿನ ದಾಸಪ್ಪ ಹಾಸ್ಪಿಟಲ್ ಅಲ್ಲಿ. ಇವರ ತಂದೆ ಬಸಪ್ಪ, ತಾಯಿ ಶಕುಂತಲಮ್ಮ. ಈ ದಂಪತಿಯ 4 ಜನ ಮಕ್ಕಳಲ್ಲಿ ಇವರು ಹಿರಿಯ ಮಗ, ಇವರ ಪ್ರೀತಿಯ ಮಡತಿ ಜ್ಯೋತಿ, ಮಗಳು ಅಮೃತ, ಮಗ ಏಕಾಂತ್. 2002 ಪ್ರಾಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಇಲ್ಲಿಯವರೆಗೂ 26 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಣ್ಣದ ಬದುಕಿನ ಈ ಸಾಧನೆಗೆ 2 ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ತೆಲುಗು ಚಿತ್ರರಂಗದ ಸಂತೋಷಂ ಪ್ರಶಸ್ತಿ ಇವರ ಪಾಲಿಗೆ ದೊರಕಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಲವ್ಲಿ ಸ್ಟಾರ್ ಪ್ರೇಮ್. ರೈಟ್ ಪ್ರೇಮ್ ಅವರೇ, ನಿಮ್ಮ ಜೀವನವನ್ನ ನಿಮಗೆ ರಿವೈಂಡ್ ಮಾಡಿ ತೋರ್ಸಕ್ಕೆ ನಾವು ರೆಡಿ. ಯು ಆರ್ ರೆಡಿ? ಯೆಸ್. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ.
ಎಲ್ಲ ಮಕ್ಕಳು ತಾಯಿಯ ಲಾಲಿ ಹಾಡು ಅಥವಾ ಜೋಗುಳ ಕೇಳಿ ಬಾಲ್ಯವನ್ನ ಕಳೆಯುತ್ತೆ. ನೀವು ಕಳೆದಿದ್ದು ಈ ರೀ ರೆಕಾರ್ಡಿಂಗ್ ಅಲ್ಲಂತೆ ನಿಮ್ಮ ಬಾಲ್ಯವನ್ನ. ಏನ್ ಸೌಂಡ್ ಇದು, ಏನ್ ಕತೆ ಇದು? ತಾಯಿ ಜೋಗುಳ ಎಷ್ಟು ಇಂಪಾರ್ಟೆಂಟ್? ಸೊ ನನ್ನ ಜೀವನದಲ್ಲಿ ತಾಯಿ ಜೋಗುಳಕ್ಕಿಂತ ಹೆಚ್ಚಾಗಿ ಈ ಜೋಗುಳ ನನ್ನನ್ನು ಕಾಪಾಡಿದ್ದೆ ಸರ್. ನನ್ನ ಕುಲಕಸಬು ನೇಕಾರಿಕೆ, ಅದರ ಮೆಷಿನ್ ಸೌಂಡ್ ಇದು. ಸೊ ಆ ಸೌಂಡ್ ಕೇಳಿದಾಗ ತಾಯಿ ಜೋಗುಳನ ಕೇಳಿದಷ್ಟು ಸಂತೋಷ ಆಗ್ತಾ ಇದೆ ಸರ್. ರೈಟ್. ನಿಮ್ಮ ಬಾಲ್ಯದ ದಿನಗಳು ಎಲ್ಲಿ ಹುಟ್ಟಿದ್ರಿ, ಏನಾಯ್ತು ನೋಡೋಣ. ನೀನು ಹುಟ್ಟಿದ್ದು 1975 ಏಪ್ರಿಲ್ ಹದಿನೆಂಟನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:20. ಕಂಟನ್ಮೆಂಟ್ ಹತ್ರ ಒಂದು ಮುತ್ತೆಲ್ಲಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾವು ಮದುವೆ ಆದಮೇಲೆ ಹೋಗ್ತಾ ಇದ್ವಿ ಮನೇಲೆಲ್ಲರೂ. ಆ ದೇವ್ರ ವರದಿಂದ ಪ್ರೇಮ ನಮಗೆ ವರ ಆಯಿತು ಮುತ್ತೆಲ್ಲಮ್ಮ ದೇವರು. ಸ್ವಲ್ಪ ತುಂಟ ಮಾಡೋನು, ಅವರೆಲ್ಲ ನಮ್ಮ ಗ್ಯಾಂಗ್ ಅಂದ್ಬಿಟ್ಟು ನಮ್ಮ ಉಳಿಕೊಂಬರೋದು. ಅವನು ಸಾಕು ನಮ್ಮ ಇಕ್ಕೊಂಬಿಟ್ಟಿದ್ದ, ಅದು ಅಳಿಸಿದ್ರು ಹೋಗ್ತಾ ಇಲ್ಲ, ಇನ್ಫೆಕ್ಷನ್ ಆಗಿಬಿಟ್ಟಿದೆ. ನನಗೆ ತುಂಬ ಕೆಟ್ಟ ಕೋಪ ಬಂದ್ಬಿಡ್ತು. ಆಮೇಲೆ ಹೇಳಿ ಹೇಳಿ ಅದನ್ನು ಅಳಿಸ್ಬಿಟ್ಟು ಏನ ಸರ್ ಮಾಡ್ತಿದ್ವಿ. ರೇಷ್ಮೆ ತೊಡೋವಾಗ ಅಳಟೆ ಎಲ್ಲ ಒಡೆದಾಕ್ಬಿಟ್ಟಿದೆ, ಅದು ನಾನು ನೆಲಕ್ಕೆ ಕುಕ್ಬಿಟ್ಟಿದೆ. ಸಾರಿಯಪ್ಪ. ಚಿಕ್ಕದ ಮನೆಗೆ ಅದು ಕುಟುಂಬ ಎಲ್ಲ 8 ಇದ್ವಿ. 8 ಮಳೆ ಸುರಿತಾ ಇತ್ತು. ಸುರಿದಾಗ ತಪ್ಪಳೆಗಳೆಲ್ಲ ಇಕ್ಕೊಂಡು ಬೆಡ್ಶೀಟ್ಗಳೆಲ್ಲ ಒದಿಸ್ಕೊಂಡು ಮನೆ ಸೋರ್ತು ತಮ್ಮ ತುಂಬ ಕಷ್ಟ. ಅಳು ಅಂದರೆ ಅಳು ಬರ್ತಾ ಇತ್ತು. 8 ಇದ್ದಂಗೆ ನಾನು ಟ್ರೈನಿಂಗ್ ಕೊಟ್ಟೆ ಮಗ್ಗದ್ದು. ಅವನ SLC ಆಗೋಷ್ಟೊತ್ತಿಗೆ ಮಗ್ಗು ಕರ್ಕೊಂಬಿಟ್ಟೆ. ಆಮೇಲೆ ಇಬ್ಬರು ದುಡಿಯ ಮಾಡ್ತಾಯಿದ್ವಿ. 7-8 ನನ್ನ ಜೊತೆಯಲ್ಲೇ ಮಗ್ಗ ಮಾಡ್ದ. ನಾನು ಫಸ್ಟು ಚಿತ್ರಗಳು ನೋಡ್ತಿದ್ದೆ, ಅದು ನನಗೆ ಇಷ್ಟ ತಕ್ಷಣ ಮನೆಯಲ್ಲಿ ಫ್ಯಾಮಿಲಿ ನಮ್ಮ ಮಗನ ಸ್ಕೂಲಿಗೆ ಚಕ್ಕರಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅಯ್ಯ ಇವತ್ತು ಸ್ಕೂಲ್ ಆಯ್ತಪ್ಪ, ಹೋಮ್ವರ್ಕ್ ಅದೈತೆ ಅಂತ ನೀನು ರಾತ್ರಿಗೆ ಓದ್ಕೊಂಬಂತಿ ಬಾಪಿ ಫಿಲಮ್ಗೋಗ್ಬಿಟ್ಟು ಪಲ್ಲವ್ ಟಾಕೇಶ್ಗೆ ರಾಜ್ಕುಮಾರ್ ಪಿಕ್ಚರ್ಗಳು. ಅವ್ನು ಹಂಗೆ ಪಿಕ್ಚರ್ ರೂಢಿ ಆಗ್ಬಿಟ್ಟು ಅವನು ಫಿಲಮ್ಗಳು ನೋಡೋನು. ಅವ್ನು ಫಿಲಮ್ ಬಂದಮೇಲೆ ನಮಗೂ ದೇವರು ಚೆನ್ನಾಗಿ ಕಾಪಾಡ. ರೈಟ್. ನೇಕಾರಿಕೆ ಕುಟುಂಬ ಗೊತ್ತಾಗ್ತಿದೆ. ಅಂಡ್ ಅಮ್ಮ ಏನೋ ಸಾರಿ ಕೇಳ್ತೀನಿ ಅಂತ ಹೇಳಿದ್ರಿ, ಏನೋ ಅರ್ಥ ಆಗಲಿಲ್ಲ ನನಗೆ. ಅಂದ್ರೆ ಸರ್, ಅದು ಸಣ್ಣ ವಯಸ್ಸಲ್ಲಿ ನಂದೊಂದು ಟೀಮ್ ಇದೆ ಸರ್. ಆ ಟೀಮ್ ಎಲ್ಲ ಏನಂದ್ರೆ 101 ಹೀಗೆ ಈ ಉಗ್ರಲ್ಲಿ ಉಜ್ಜಿದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ಕಾಣಿಸ್ತಾನೆ ಅಂತ. ಹೌದು, ಒಂದು ಅದು ನಮಗೆ ಗೊತ್ತಿಲ್ಲ. ಸೊ ನನ್ನ ಏರಿಯಾದಲ್ಲಿ ಇದ್ದಂತ ನನ್ನ ಸೀನಿಯರ್ಸ್ ಹುಡುಗರೆಲ್ಲ ಕರೆದ್ಬಿಟ್ಟು ಬರೋ ನಿನ್ಗೆ ಆಂಜನೇಯ ನೋಡ್ಬೇಕನೋ. ಹೌದು, ಆಂಜನೇಯ ನೋಡ್ಬೇಕಂತ ನನಗೆ ಆಸೆ. ಹಂಗಾದ್ರೆ 101 ಅದನ್ನು ಉಜ್ಜಿಸ್ಕೊ, ದೇವ್ರು ಕಾಣ್ತಾನೆ ಅಂತ. ಸರಿ ಆಯ್ತು, ಉಜ್ಜಿ ಒಂದು ಕುತ್ಕೊಂಡಿದ್ದೆ ಸರ್. ಉಜ್ಜಿ 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 ಫುಲ್ ಸ್ಕಾರ್ ಆಗ್ಬಿಟ್ಟು ನಾಮ ಥರ ಆಗೋಗಿದೆ ಸರ್ ನನಗೆ. ಆಮೇಲೆ ಆಂಜನೇಯ ಎಲ್ಲ ಕಾಣಿಸಿಲ್ಲ ಅಂದ್ರೆ ಇವಾಗ ಕಾಣಿಸಲ್ಲ, 108 ಆದ್ಮೇಲೆ ಕಾಣಿಸ್ತಾರೆ. ಮನೆಗೆ ಹೋದ್ರೆ ನಮ್ಮ ಅಪ್ಪ ಕಾಣಿಸ್ರು ಆಂಜನೇಯ ಥರ. ತುಂಬಾ ಬೈದ್ರು ಅಂದ್ರೆ ಸೆಪ್ಟಿಕ್ ಎಲ್ಲ ಆಗೋಗಿತ್ತು ನನಗೆ. ನನ್ನ ತಂದೆ ತಾಯಿಗೆ ನಾನಂದ್ರೆ ತುಂಬಾ ಪ್ರೀತಿ. ಅವರೆಲ್ಲ ಸಣ್ಣದಾಗಿ ಬಿದ್ದು ಪೆಟ್ಟು ಮಾಡ್ಕೊಂಡ್ರು ಅವ್ರ ಕಣ್ಣಲ್ಲಿ ನೀರಾಡೋದು. ಅಂಥದ್ರಲ್ಲಿ ಮಗನ ಹಣೆಗೆ ಯಾರೋ 108 ಉಜ್ಜಿ ಅದು ಸ್ಕಾರ್ ಆಗೋಗಿದೆ ಅಂದ್ರೆ ಅವ್ರಿಗೆ ತಡ್ಕೊಳ್ಳೋದಕ್ಕಾಗಿಲ್ಲ, ತುಂಬಾ ಬೈದ್ಬಿಟ್ರು ನನ್ನ ತಂದೆ. ಸೊ ಅದು ಸಿಚುವೇಶನ್ ಅದು ಸರ್. ಅಂಡ್ ನಿಮ್ಮ ಫಾದರ್ ತುಂಬಾ ಫಿಲ್ಮ್ಸ್ ಅಂತ ಇಷ್ಟ ಆಗ್ತಿತ್ತಂತೆ, ಸಿನಿಮಾಗಳು ರೆಗ್ಯುಲರ್ ನೋಡ್ತಿದ್ರಂತೆ. ಸರ್, ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿ ನನ್ನ ತಂದೆ ಒಬ್ಬರೇ ಇರಬೇಕು. ಸ್ಕೂಲಿಗೆ ಬಂದು ನನ್ನ ಮಗನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಕಳಿಸ್ಕೊಡಿ ಅಂತ ಹೇಳಿ ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನನ್ನ ಸ್ಕೂಲ್ ಹಿಂದೆನೇ ಇದ್ದಿದ್ದು ಪಲ್ಲವಿ ಥಿಯೇಟರ್. ಸೀದಾ ಪಲ್ಲವಿ ಥಿಯೇಟರ್ ಕರ್ಕೊಂಡು ಹೋಗ್ತಾರೆ. ನಾನಪ್ಪ ಏನಿದು ಅಂದ್ರೆ ಬಾರ ಪಿಕ್ಚರ್ ನೋಡೋಣ ಅಂತಾರೆ. ನಾನು ನೋಡಿದಂತ ಸಿನಿಮಾ ಗಂಡುಗಲಿ ರಾಮ, ವಿಷ್ಣು ಸರ್ ಅಭಿನಯಿಸಿದಂತ ಸಿನಿಮಾ, ತ್ರಿಬಲ್ ಆಕ್ಟಿಂಗ್ ಮಾಡಿದಂತ ಸಿನಿಮಾ, ಅದು ಇವತ್ತು ಚೆನ್ನಾಗಿ ನೆನಪಿದೆ. ಆ ಸಿನಿಮಾ ತೋರಿಸ್ಕೊಂಡ್ ಬರ್ತಾರೆ ಸರ್. ನಮ್ಮ ಅಜ್ಜಿ ಬರೋರು, ನಮ್ಮ ಅಜ್ಜಿ ಸೇಮ್ ಬಂದು ಸೇಮ್ ರೀಸನ್ ಹೇಳಿ ಸ್ಕೂಲಿಂದ ಅವರೆಲ್ಲ ಕರ್ಕೊಂಡು ಹೋಗ್ತಾರೆ, ಅವರು ಸಿನಿಮಾಗೆ ಕರ್ಕೊಂಡು ಹೋಗೋರು. ಮೇ ಬಿ ಆ ಸಿನಿಮಾ ಮೇಲೆ ಇದ್ದಂತ ಪ್ರೀತಿ ಇವತ್ತು ನನ್ನನ್ನ ಈ ಚೇರ್ ಮೇಲೆ ಕೂರಿಸೋದಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ಖಂಡಿತ. ಸ್ವಾಗತಿಸಿ. ಆಕ್ಚುಲಿ ಆ ಚೇರ್ ಮೇಲೆ ಕುತ್ಕೊಳ್ಳೋದಕ್ಕೆ ಮೊದಲೇ ನಿಮ್ಮ ಆಶೀರ್ವಾದ ತಗೋಬೇಕು ಅನ್ಕೊಂಡಿದ್ದೆ. ಈಗ ಬಂದಿದ್ದೀರ, ಆಶೀರ್ವಾದ ಮಾಡ್ಬಿಡಿ. ನಮಸ್ಕಾರ. ತಮ್ಮ ಆಶೀರ್ವಾದ ಇಲ್ಲದೆ ಒಂದು ಸಣ್ಣ ಮೀಟಿಂಗ್ ಹೋಗ್ಬೇಕು, ಯಾರೋ ಪ್ರೊಡ್ಯೂಸರ್ ನೋಡ್ಕೋಬೇಕು, ಹೊಸ ಚಿತ್ರದ ಆಫರ್ ಬಂತು ಅಂದ್ರೆ ನಿಮ್ಮ ಆಶೀರ್ವಾದ ಇಲ್ಲದೆ ಮನೆ ಬಿಟ್ಟು ಹೋಗಲ್ವಂತೆ ಹುಡುಗ. ಹೌದು. ಸೊ ಸ್ವೀಟ್, ಒಳ್ಳೆದಾಗ್ಲಪ್ಪ. ಎಸ್ ಅಮ್ಮ, ಮಾತಾಡಿ. ಹೇಗಿದ್ರು ಪ್ರೇಮ್ ಚಿಕ್ಕ ವಯಸ್ಸಲ್ಲಿ? ಹುಡುಗನಾಗ ಏನೇನ್ ನೆನಪಿದೆ ನಿಮ್ಗೆ? 3 ದಾಸ ಪಾಸ್ವರ ಹುಟ್ಟಿದ್ವು.
ಆಮೇಲೆ ಐದನೇ ಕ್ಲಾಸ್ ಆದ್ಮೇಲೆ ಊರೆಲ್ಲ ಸುತ್ತಕ್ಕೆ ಹೋಗ್ತಿದ್ರು. ಇಂಥ ಜಾಗದಾಗ ಇಲ್ಲ ನಕ್ಕಿಲ್ಲ. ಆಮೇಲೆ ಎಲ್ಲ ನಮ್ಗೆ ಮುಚ್ಚಿಕ್ ಬಿಡ್ತಿದ್ರು ಫ್ರೆಂಡ್ಗಳೆಲ್ಲ. ನಾವು ಹುಡ್ಕಕ್ ಹೋಗ್ತೀವಿ, ನಮ್ಮ ಅತ್ತೆನ ಹುಡ್ಕಕ್ ಹೋಗ್ತಿದ್ರು. ಅಳಿಸ್ಬಿಡೋದು ಅಳಿಸ್ಬಿಡ್ತಿದ್ರು ನಮ್ಗೆ, ಇಲ್ಲ ಅಂತ ಅಳಿಸ್ಬಿಡ್ತಿದ್ರು. ಇರೋದೊಬ್ಬ ಅಲ್ಲ ಡೀಸೆಂಟ್ ಹುಡುಗನ ಅಥವಾ ತಲಾಟೆ ಮಾಡ್ತಿರೋ? ತಲಾಟೆ ಎಲ್ಲ ಮಾಡಿದ್ದಾರೆ, ಇತ್ತೀಚೆಗೆ ಡೀಸೆಂಟ್ ಆಗ್ಯಾವ್ರೆ. ಇತ್ತೀಚೆಗೆ ಡೀಸೆಂಟ್ ಆಗಿದಾರ? ನಿಮ್ಮ ವರ್ಷನು ಹೇಳಿ, ಅವ್ರ ವರ್ಷನು ಕೇಳಿ. ಎಂಟನೇ ಕ್ಲಾಸ್ ಇದ್ದಾಗ ಸ್ಕೂಲಲ್ಲೇ ಸ್ವಲ್ಪ ಯಾರೋ ತರಲೆ ಮಾಡಿ ದೇವ್ರ ಮೇಲೆ ಹಾಕಿದ್ರು, ಚೇರ್ ಹೊಡೆದಾಕ್ಬಿಟ್ಟಿದ್ರು. ಚೇರ? ಹ್ಞೂ, ನನ್ನ ಕರೆಸಿದ್ರು, ನಿಮ್ಮ ಹುಡುಗ ಚೇರ್ ಹೊಡೆದಾಕವನೇ, ತರಲೆ ಮಾಡ್ತಾನೆ ಸ್ಕೂಲಿಂದ ತೆಗೆದಾಕ್ಬಿಡ್ತೀನಿ ಅಂದು. ಮೇಡಮ್ ನೀವು ನೋಡಿಲ್ಲ ಯಾರೋ ಮಾಡಿರೋದು, ಈ ಸಾರ್ ತಂಗೆ ಮಾಡಿದೆ, ನಾನು ಸ್ಕೂಲ್ಗೆ ಕಳಿಸಲ್ಲ ಅಂತ ಹೇಳಿದೆ. ಆಮೇಲೆ ಎಸ್ ಎಲ್ ಸಿ ಪಾಸ್ ಆಯಿತು. ನಾನು ಮನೆಗೆ ಬಂದಾಗ ಹೇಳಿದೆ, ಏನು ತೀಟೆ ಮಾಡಬೇಡಿ, ಎಸ್ ಎಲ್ ಸಿವರೆಗೂ ಓದು, ಆಮೇಲೆ ನೋಡು. ಅಲ್ಲಿಂದ ಚೇಂಜ್ ಆಯ್ತು. ರೈಟ್. ನಿಮ್ಮ ಅಜ್ಜಿ ನಿಮ್ಮನ್ನು ಕಂಡ್ರೆ ಭಾಳ ಇಷ್ಟ ಅಂತ ಅಜ್ಜಿಗೆ? ಅವರು ಪಾರ್ವತಮ್ಮ. ಪಾರ್ವತಮ್ಮ ನನಗೆ ಇಬ್ಬರು ತಾಯಿದ್ದರು. ನಮ್ಮ ತಂದೆ ಮದುವೆ ಆಗಿರೋರು ನಮ್ಮ ತಾಯಿ, ಇನ್ನೊಬ್ಬರು ಮದುವೆ ಆಗಿದ್ದು ನಮ್ಮ ಚಿಕ್ಕಮ್ಮ ಕಬ್ಬನ್ಪೇಟೆ ಅವರು. ಅಯ್ಯಮ್ಮ ಮಕ್ಕಳು ಇರಲಿಲ್ಲ, ಅಯ್ಯಮ್ಮ ತುಂಬ ಚೆನ್ನಾಗಿ ಸಾಕಿದ್ಲು ಮೊಮ್ಮಗ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್, ಸೋ ನೈಸ್. ನಿಮ್ಮ ಅಜ್ಜಿ ಪಾರ್ವತಮ್ಮನ ಬಗ್ಗೆ ಸಾರ್ ಶುರು ಮಾಡಿದ್ರು, ನೀವು ವಿವರಿಸಿ. ಸರ್, ನಾವು ಒಂದು ಸರಿ ನಮ್ಮನ್ನ ಇಷ್ಟಪಟ್ಟವ್ರನ್ನ ಪ್ರೀತಿಸೋರನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡ್ತು ಅಂದ್ರೆ ಆ ಪ್ರೀತಿ ಕೊನೆವರೆಗೂ ಕಾಯುತ್ತೆ ಅನ್ನೋದಕ್ಕೆ ನಮ್ಮ ಅಜ್ಜಿ ನಿದರ್ಶನ ಸರ್. ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಅಷ್ಟು ಪ್ರೀತಿ ಸರ್. ಎಲ್ಲೇ ಮದುವೆಗೆ ಹೋದ್ರು ಮದುವೆಯಲ್ಲಿ ಸ್ವೀಟ್ ಇಡ್ತು ಅಂದ್ರೆ ಮದುವೆಯಲ್ಲಿ ಸ್ವೀಟ್ ಇಡ್ತು ಅಂದ್ರೆ ಅದನ್ನ ಸೆರಗಲ್ಲಿ ಕಟ್ಕೊಂಡು ಬಂದ್ಬಿಡೋರು. ಆಮೇಲೆ ಏನೇ ಒಂದು ವಾರಕ್ಕೆ ಅವ್ರಿಗೆ ಸಂಬಳ ಅಂತ ಬಂತು ಅಂದ್ರೆ ಫಸ್ಟ್ ನಾ ಕರ್ಕೊಂಡು ಹೋಗ್ಬೇಕು ಸ್ವೀಟ್ ಅಂಗಡಿಗೆ. ನಾನು ಇವತ್ತು ತುಂಬಾ ನಾನ್ ವೆಜ್ ತಿಂತೀನಿ, ತುಂಬಾ ನಾನ್ ವೆಜ್ ಪ್ರಿಯ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಅವರು. ಯೂಶಲ್ ಆಗಿ ನಾವು ಹೋಗ್ತೇವೆ ಸೆಕೆಂಡ್ ಶೋ ಸಿನಿಮಾನೆ, ಮನೆಗೆ ಬರೋಷ್ಟು ರಾತ್ರಿ 12 ಗಂಟೆ 1 ಗಂಟೆ ಆಗ್ಬಿಡೋದು. ಸಂಡೇ ಏನಾದ್ರೂ ಮಾಂಸ ಮಾಡಿದ್ರೆ ನಮ್ಮನೇಲಿ ನಮ್ಮ ಅಜ್ಜಿ ಯಾರಿಗೂ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ. ಅವ್ನು ಬರ್ತಾನೆ ಅವ್ನು ತಿಂದಿಲ್ಲ, ಅವ್ನು ಬರ್ತಾನೆ ಅವ್ನು ತಿಂದಿಲ್ಲ ಅಂತ ಎಲ್ಲ ಸ್ಟಾಕ್ ಆಗೇ ಇರೋದು. ನಾನು ಸಿನಿಮಾ ನೋಡ್ಕೊಂಡು ಬರಬೇಕು, ಅದನ್ನೆಲ್ಲ ನಾನು ಖಾಲಿ ಮಾಡಬೇಕು. ನಮ್ಮ ಅಜ್ಜಿ ಮುಂದೆ ಕುತ್ಕೊಂಡು ಖಾಲಿ ಮಾಡು ಖಾಲಿ ಮಾಡು ಅಂತ. ಹಾಗಾಗಿ ಇವತ್ತು ಎಲ್ಲರೂ ನಾನು ಊಟಕ್ಕೆ ಹೋದಾಗ ಹುಡುಗ ನೋಡೋದಕ್ಕೆ ಸ್ಮಾರ್ಟ್ ಆಗಿದ್ದಾನೆ, ಡಿಸೆಂಟ್ ಆಗಿದ್ದಾನೆ, ಮೋಸ್ಟ್ಲಿ ಡಯಟ್ ಕಾನ್ಷಿಯಸ್ ಇರ್ಬೋದು ಅಂತ 2-3 ಪೀಸ್ ಇಟ್ಟರೆ ನನಗೆ ಒಂಥರ ಶಾಕ್ ಆಗ್ಬಿಡ್ತಾರೆ. ತಿನ್ನೋದು ನನಗೆ ರೂಢಿ ಮಾಡಿಸಿದ್ದು ನಮ್ಮ ಅಜ್ಜಿ ಸರ್. ಸೊ ಆ ಥರ ಪ್ರೀತಿಸೋ ಜೀವ ನನ್ನ ಎಲ್ಲೋ ಒಂದು ಕಡೆ ಸಣ್ಣ ಜ್ವರ ಬಂತು, ನೆಗಡಿ ಬಂತು, ಕೆಮ್ಮಂತು ಅಂದ್ರೂ ನಮ್ಮ ಸುತ್ತಮುತ್ತ ಎಲ್ಲೂ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಲ್ಲ ಸರ್. ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗೋದು, ದೊಡ್ಡ ಹಾಸ್ಪಿಟ್ಲ್ ಅಂತ. ಸೊ ನಮ್ಮ ಮನೆ ಸುತ್ತಮುತ್ತ ಆಟೋಲ್ಲಿ ಹೋಗೋಷ್ಟು ದುಡ್ಡಿರಲಿಲ್ಲ, ಬಸ್ ಸ್ಟಾಪ್ಗೆ ಹೋಗ್ಬೇಕಂದ್ರೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ಅವ್ರು ಏನು ಮಾಡೋದು, ನಂಗೆ ಹುಷಾರಿಲ್ಲ ಅಂದರೆ ಸೊಂಟದ ಮೇಲೆ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು. ಸಣ್ಣ ಒಂದು ಕೆಂಬಂತು ಅಂದ್ರೆ ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಳ್ತಾ ಇದ್ದಂಥ ಜೀವ, ಅಷ್ಟು ನನ್ನ ಪ್ರೀತಿಸ್ತಾ ಇದ್ದೀನಿ ಜೀವಕ್ಕೆ. ಕೊನೆಯಲ್ಲಿ ನಾನು ದೇವ್ರಿಗೆ ಹರಕೆ ಕಟ್ಕೊಳ್ತೀನಿ, ನಮ್ಮ ಅಜ್ಜಿ ಆದಷ್ಟು ಬೇಗ ತೀರ್ಕೊಳ್ಬೇಕು, ಸತ್ತೋಗ್ಬೇಕು ಅಂತ. ದಟ್ಸ್ ದ ಸಿಚುವೇಶನ್. ನಾವು ಮನೆಯವರೆಲ್ಲಾನು ಸೇರಿ ದುಡಿದ್ರು ವಾರಕ್ಕೆ ಒಂದು 500 ರೂಪಾಯಿ ಕುಟ್ತಾ ಇದ್ದು ತುಂಬ ಕಷ್ಟ ಸರ್. ಅಂಥ ಟೈಮಲ್ಲಿ ಅವ್ರಿಗೆ 2 ಕಿಡ್ನಿ ಫೇಲ್ಯೂರ್ ಆಗೋಗುತ್ತೆ, ಸೊ ಡಯಾಲಿಸಿಸ್ ಮಾಡಿಸ್ಬೇಕು ಅಂತಾರೆ. ಸಾಧ್ಯಾದಷ್ಟು ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೆ ನಮ್ಮಿಂದ ಏನಾಗುತ್ತೋ ಅದನ್ನು ಮಾಡಿಸಿದ್ವಿ. ಡಾಕ್ಟರ್ಗಳು ಹೇಳ್ತಾರೆ ಮೋಸ್ಟ್ಲಿ ನಂದು 2 ದಿನ ಇರ್ತಾರಷ್ಟೇ, ಮೋರ್ ದ್ಯಾನ್ 35% ಬರ್ನ್ ಆಗೋಗಿದೆ ಅಂತ. ನನಗೊಂದು ಸಣ್ಣ ನೋವಾದರೂ ತಡ್ಕೊಳ್ದಿರೋಂಥ ಜೀವ ನನ್ನ ಕಣ್ಮುಂದೆ ಅಷ್ಟೊಂದು ವಿಲವಿಲವಿಲ್ಲ ಅಂತ ಒದ್ದಾಡೋದು, ಅವ್ರ ನೋವು ನನ್ನಿಂದ ನೋಡೋದಕ್ಕಾಗಲ್ಲ ಸರ್. ಅವತ್ತು ನಾನು ಅವ್ರ ಮುಂದೆ ಕೂತ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಹರಕೆ ಕಟ್ಕೊಳ್ತೀನಿ ಸಾಧ್ಯ ಆದಷ್ಟು ಬೇಗ. ನಮ್ಮ ಅಜ್ಜಿ ತೀರೋಗ್ಬೇಕು. ಬಂದು ನಿನ್ ದರ್ಶನ ಮಾಡಿಕೊಂಡು ನಾನು ಹರಕೆ ತೀರಿಸ್ಕೊಳ್ತೀನಿ ಅಂತ. ಬಟ್ ಆ ಕಷ್ಟ ಎಲ್ಲ ನೋಡಿ ನೋಡಿ ನಾನು ಇವ್ರಿಗೆಲ್ಲ ಕಷ್ಟ ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದ್ಸರಿ ನಾವು ಮನೆಯಲ್ಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ಅವ್ರಿಗಿದ್ದಂಥ ಆಸೆ ದೊಡ್ಡಲ್ಲಿ ನಾನು ಹೆಣ್ಮಗು ಹುಟ್ಟೋದು ನಾನು ನೋಡ್ಬೇಕು ಕಣ, ನಿನ್ನ ಕುತ್ತಿಗೆಯಲ್ಲಿ ಒಂದು ಬಂಗಾರದ ಚೈನ್ ಇರಬೇಕು, ಮದುವೆ ಆಗ, ಇಷ್ಟೇ ಅವ್ರ ಆಸೆ ಇದ್ದಿದ್ದು ಸರ್. ಬೇರೆ ಏನೂ ಆಸೆ ಪಡ್ತಾ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಇರೋವರೆಗೂ ಅದು ಯಾವುದೂ ನೆರವೇರಲಿಲ್ಲ ಸರ್. ಸೊ ಅವ್ರ ನೆನಪಿಗೆ ಅಂತ ಅವ್ರ ಬಂಗಾರ ಚೈನ್ ಆಸೆ ಪಡ್ತಾ ಇದ್ರು ಅಂತ ಅವ್ರ ಕಿವಿಯಲ್ಲಿ ಒಂದು ಓಲೆ ಇತ್ತು, ಆ ಓಲೆ ಹಾಗೆ ಇಟ್ಕೊಂಡು ಅದನ್ನು ನಾನು ಕರಗಿಸಿ ನಾನು ಸ್ವಲ್ಪ ದುಡ್ಡು ಹಾಕ್ಕೊಂಡು ಆಮೇಲೆ ಬಂಗಾರ ಚೈನ್ ಮಾಡಿ ಹಾಕ್ಕೊಂಡೆ. ಬಟ್ ಕಾಲಕ್ರಮೇಣ ಅದು ನನ್ನ ಕೆಲವು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ.
ಸೊ ಅಂತ ಒಂದು ಜೀವ ಅದು ಇವತ್ತೆಲ್ಲೇ ಜನ್ಮ ತಾಳಿದ್ರು ಭಗವಂತ ಅದಕ್ಕೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಎಲ್ಲ ಒಂದು ಹಿಡಿ ಜಾಸ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಬೇಕು. ರೈಟ್. ನಂತರ ನಿಮ್ಮ ಮೂರು ಜನ ತಂಗಿಯರು ನಿಮಗೆ, ಅವರು ಒಟ್ಟಿಗೆ ಕಳೆದಂತ ಬಾಲ್ಯದ ದಿನಗಳು ಆ ನೆನಪುಗಳ ಬಗ್ಗೆ ಮಾತಾಡೋಣ. ಲೆಟ್ಸ್ ಜಸ್ಟ್ ಚಿಯರ್ ಅಪ್. ಏನು ಹೆವಿ ಆಗಿದೆ ನಿಮ್ಮ ಈಗ ಅಂದ್ರೆ? ನನ್ನ ತಂಗಿದೀರನ್ನು ತುಂಬಾ ಸ್ಟ್ರಿಕ್ಟ್ 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 ಮಾಡಿಬಿಟ್ಟಿದ್ದೆ ನಾನು, ಗೊತ್ತಿಲ್ಲ ಅದು ಕಾರಣ ಏನಂತ ನನಗೆ ಗೊತ್ತಿಲ್ಲ. ನನಗಿದ್ದಂಥ ಫ್ರಸ್ಟ್ರೇಷನ್ನು ಆ ಬಡತನನೋ ಅಥವಾ ನನ್ನ ತಂಗಿದೀರು ಬೇರೆ ಎಲ್ಲೂ ಕಾಣಿಸ್ಕೊಳ್ಬಾರ್ದು. ಬಿಕಾಸ್ ನನ್ನ ಏರಿಯಾನೇ ತುಂಬ ತರಲೆಗಳಿದ್ದಂಥ ಏರಿಯಾ. ನನ್ನ ತಂಗಿದೀರಿಗೆ ಯಾರೋ ರೇಗಿಸ್ತಾರ ಅಥವಾ ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾರ, ಈ ರೀತಿಯಾದ ಒಂದು ಕಾಂಪ್ಲೆಕ್ಸಿಂದ ನನ್ನ ತಂಗಿದೀರು ಸ್ಕೂಲ್ ಬಿಟ್ಟರೆ ಮನೆಗೆ ಬರಬೇಕು, ಅವ್ರು ಬೇರೆ ಎಲ್ಲೂ ಕಾಣಿಸ್ಕೊಳ್ಬಾರ್ದು. ಬಟ್ ಅವ್ರಿಗೆ ಏನು ಅನಿಸ್ತಾ ಇತ್ತಂದ್ರೆ ನಮ್ಮ ಅಣ್ಣ ನಮಗೆ ಫ್ರೀಡಮ್ ಕೊಡಲ್ಲ, ಹೊಡಿತಾನೆ ಮಾಡ್ತಾನೆ ಅನ್ನೋದು ಇದೊಂದು ರೀಸನ್ ಸರ್. ರೈಟ್. ಎಸ್, ನಿಮ್ಮ ತಂಗಿಯರು ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಮಾ, ಪ್ಲೀಸ್ ಕಮ್. ಪ್ರತಿ ಕ್ರಿಸ್ಮಸ್ ಗೆ ನಮ್ಮ ಅಣ್ಣ ಕೇಕ್ ತರೋರು, ಈ ಸರಿ ನಾವು ಅವ್ರಿಗೋಸ್ಕರ ಕೇಕ್ ತಂದಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಅಣ್ಣ ತುಂಬಾ ಕೋಪಿಷ್ಟ ಅಂತ ಹೇಳ್ತಾ ಇದ್ರು. ನಮ್ಮ ಅಣ್ಣಗೆ ತುಂಬಾ ಕೋಪ ಇತ್ತು ಸರ್. ಓಕೆ. ಏನಂದ್ರೆ ಅವಾಗ ನಾವು ಎಲ್ಲೂ ಹೊರಗಡೆ ಹೋಗ್ಬಾರ್ದು, ಸ್ಕೂಲ್ ಬಿಟ್ಟಿದ ತಕ್ಷಣ ಸೀದಾ ಮನೆಗೆ ಬರಬೇಕು. ಫ್ರೆಂಡ್ಸ್ ಜೊತೆ ಅಲ್ಲೇ ಇಲ್ಲಿ ಎಲ್ಲಾದ್ರೂ ಹೋದ್ರೆ ನಮ್ಮ ಅಣ್ಣನ ಫ್ರೆಂಡ್ಸ್ ಹೇಳ್ಬಿಡೋರು ರಜಾ ಕೊಟ್ಟಿದ್ದಾರೆ ಸ್ಯಾಟರ್ಡೆ, ಯಾವತ್ತಾದ್ರೂ ಕಬ್ಬನ್ ಪಾರ್ಕ್ ಅಲ್ಲಿ ಹತ್ರ ಇತ್ತು, ಸುಮ್ಮನೆ ನಾವು ಫ್ರೆಂಡ್ಸ್ ಜೊತೆ ನೋಡ್ಕೋ ಬರೋಣ ಅಂತ ಒಂದ್ಸತಿ ಹೋಗಿದ್ದೆ. ನಾವು ಹೋಗ್ತಾ ಇದ್ದೆ ದಾರಿಯಲ್ಲಿ, ನಮ್ಮ ಅಣ್ಣನ ಫ್ರೆಂಡ್ ಯಾರೋ ಫೋನ್ ಮಾಡಿ ನಿಮ್ಮ ತಂಗಿ ಅವ್ರ ಫ್ರೆಂಡು ಕಬ್ಬನ್ ಪಾರ್ಕ್ ಹತ್ರ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದು ಅಷ್ಟೇ. ನಮ್ಮ ಅಣ್ಣ ಅಲ್ಲೇ ಇದ್ರು ಪಲ್ಲವಿ ಥಿಯೇಟರ್ ಹತ್ರ. ಬಂದ್ಬಿಟ್ಟು ಏನ್ ಕೆಲ್ಸ ಐತೆ, ಸ್ಕೂಲ್ ಬಿಟ್ಟಿದ ತಕ್ಷಣ ಮನೆಗೆ ಹೋಗ್ಬೇಕು ತಾನೇ, ಹೋಗಿ ಏನ್ ಮಾಡ್ತೀರಾ, ನಿಮ್ಗೆಲ್ಲ ಚಿಕ್ಕ ಹುಡುಗರು ಗೊತ್ತಾಗೋದಿಲ್ಲ, ನೀವು ಮನೆಗೆ ಹೋಗ್ರಿ ಅನ್ಬಿಟ್ಟು ಹೇಳಿ ಮನೆಗೆ ಕಳಿಸ್ಬಿಟ್ರಿ. ಅಣ್ಣಗೆ ಅಷ್ಟು ಕೋಪ ಇದ್ರು ಪ್ರೀತಿನೂ ಅಷ್ಟೇ ಇತ್ತು. ಯಾಕಂದ್ರೆ ಅವ್ರು ತಂಗಿದಿರು ಹೊರಗಡೆ ಹೋದ್ರೆ ಯಾರಾದ್ರೂ ಏನಾದ್ರು ಅಂತಾರೇನೋ, ಅಥವಾ ಇವ್ರು ತಂಗಿದಿರು ಈ ತರ ಎಲ್ಲ ಸುತ್ತಾರೆ ಅಂತ ಎಲ್ಲ ಒಂದು ಬ್ಯಾಡ್ ಇದ್ ಬರುತ್ತೆ ಅನ್ನೋ ಇದರಿಂದ ಆ ತರ ಅವರು ಆ ತರ ಕಾಳಜಿ ವಹಿಸ್ತಾ ಇದ್ರು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿನೇ ತೋರಿಸ್ತಾ ಇದ್ರು. ರೈಟ್. ಮೊದಲು ಹೊಡಿತಾ ಇದ್ರಿ, ಯಾವ್ದೋ ಒಂದು ಕಾರಣಕ್ಕೆ ಬದಲಾದ್ರಂತೆ. ಕಾರಣ ಏನಂತ ಗೊತ್ತಾ ನಿಮಗೆ? ಕಾರಣ ಇದುವರೆಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅವ್ರು ಯಾಕೆ ಬದಲಾದ್ರು ಹೇಳ್ತಾರೆ, ಬನ್ನಿ ಕೂತ್ಕೊಂಡು ಕೇಳಿ. ಅದು ಮುಂದಿನ ಪ್ರಶ್ನೆ ನಮ್ದು, ಏನ್ ಹೇಳ್ತಾರೆ ನೋಡೋಣ. ಪ್ರೇಮ್ ಅವರು ಬನ್ನಿ ಮಾ. ರೈಟ್. ಬಲವಾದ ಕಾರಣ ಏನಾರು ಇತ್ತ, ಸ್ಪೆಸಿಫಿಕ್ ಇನ್ಸಿಡೆಂಟ್ ಏನಾರು ಇತ್ತ ನೀವು ಬದಲಾಕೆ? ಒಂದ್ಸರಿ ನಾನು ಆಚೆ ಆಟ ಆಡೋದಕ್ಕೆ ಹೋದೆ, ನನಗೆ ಗೊತ್ತಿರೋ ಹುಡುಗನೇ ತುಂಬಾ ಕೆಟ್ಟದಾಗಿ ಬೈದ್ಬಿಟ್ಟ. ಸೊ ನಾನೇನ್ ಮಾಡಿದೆ, ಬುಗುರಿ ಆಡ್ತದೆ, ಬುಗುರಿಯಲ್ಲಿ ಗುಣ ಇಟ್ಬಿಟ್ಟೆ ತಲೆಗೆ. ಅವ್ನು ಫುಲ್ ಬ್ಲೀಡಿಂಗು, ಅವ್ನು ಬ್ಲೀಡ್ ಆಗ್ತಾ ಇರೋದು ನೋಡಿ ನಂಗೆ ಸ್ವಲ್ಪ ಹೆದರಿಕೆ ಆಯಿತು. ಅಲ್ಲಿಂದ ಓಡೋಟೋದೆ ನಾನು. ಒಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ನನ್ನ ಮನೆ ಹತ್ರ ಬರ್ತೀನಿ. ಮನೆ ಹತ್ರ ದೊಡ್ಡ ಜಗಳ, ನಿಮ್ಮ ಮಕ್ಕಳು ಬೆಳ್ಸೋಕೆ ಬರಲ್ಲ ನಿಮಗೆ, ನನ್ನ ಮಗನ ತಲೆ ತೂತಿಕ್ ಬಿಡಿದಾನೆ, ರಕ್ತ ಹೋಗ್ತಾ ಇದೆ, ಹಂಗೆ ನಮ್ಮ ತಾಯಿ ನಿಕ್ಕೊಂಡು ಸಿಕ್ಕಾಬಿಡೆ ಬೈತಾ ಇದ್ದಾರೆ. ನಮ್ಮ ತಾಯಿನೂ ಸಹ ಆ ಕೋಪದಲ್ಲಿ ತುಂಬ ಬೈದ್ಬಿಟ್ರು ನಾನು, ನಿಮ್ಮ ಮನೇಲಿ ಯಾಕೆ ಇರ್ತೀಯ, ಹೋಗಿಲ್ಲಾರ ಸತ ಹೋಗು ನೀನು. ನನಗೇನು ಅನಿಸ್ತಂದ್ರೆ, ಹೌದು ನನ್ನ ಮನೇಲಿ ಇರಬಾರ್ದು, ಮನೆ ಬಿಟ್ಟು ಹೊಟ್ಟೋಗ್ಬೇಕು ಅಂತ ಹೇಳಿ. ಇಲ್ಲ ಹೋಗ್ತಾ ಇದ್ದೆ ಈ ಥರ, ಹೋಗ್ಬೇಕಾದ್ರೆ ಯಾರೋ ಒಬ್ಬ ಫ್ರೆಂಡ್ ಸಿಗ್ದ, ಎಲ್ಲ ಹೋಗ್ತಾ ಇದೀಯ, ನಾನು ಎಲ್ಲ ಹೋಗ್ತಾ ಇದ್ದೀನಿ ಬಿಡೋ ಅಂದೆ. ಇದು ಆಗೆಲ್ಲ ಪರದೆ ಕಟ್ಬಿಟ್ಟು ಸಿನಿಮಾ ತೋರಿಸ್ತಾ ಇದ್ರು ಸರ್. ಎಲ್ಲ ಯಾವ ಸಿನಿಮಾ ನೋಡಿದ್ರಿ ನಮ್ಗೆ ಗೊತ್ತು ನೋಡಿ, ಇದೇ ಸಿನಿಮಾ ಅನ್ನೋದು. ನಗು ನಗುತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ಲದೆ ನೀ ತಿಳಿ ಅದರಿಂದ ನೀ ಕಲಿ. ಸರಿ, ಹೋಟೆಲ್ ಬಿಸ್ನೆಸ್ ಮಾಡೋದಕ್ಕೆ ನಿನಗೇನಿದೆ ಅನುಭವ? ನೀನ್ ನೇಗ್ಲು ಹಿಡಿದು ಉಳೋದಕ್ಕೆ ಪ್ರಾರಂಭ ಮಾಡಿದಾಗ ನಿನಗೇನಿತ್ತು ಅನುಭವ? ಮಾತಾಡು ಮಾವ, ನಿನಗೇನಿತ್ತು ಅನುಭವ? ಆವತ್ ನನಗಿದ್ದಿದ್ದು ಅನುಭವ ಅಲ್ಲಪ್ಪ, ಇಷ್ಟೊಂದು ಜನಗಳ ತುತ್ತಿನ ಚೀಲ ತುಂಬಬೇಕು ಅನ್ನೋ ಛಲ, ಇವತ್ತೇನು ನಾಳೆ ಏನು ಅಂತ ಕಣ್ಕಂಡು ಬಿಡ್ತಾ ಇದ್ದು, ನಿಮ್ಮನ್ನೆಲ್ಲ ಒಂದು ದಾರಿ ಹಚ್ಚಬೇಕು ಅನ್ನೋ ಮಹತ್ವಾಕಾಂಕ್ಷೆ, ಮುರಿದು ಬೀಳ್ತಾ ಇರೋ ಮನೆಗೆ ಊರು ಗಂಪವಾಗಿ ನಿಂತು ನಿಮಗೆಲ್ಲ ನೆರಳು ಮಾಡಿ ಭವಿಷ್ಯನ ಬಂಗಾರ ಮಾಡಬೇಕು ಅನ್ನೋ ಆತ್ಮೀಯ ಬಂಧನ, ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ಸ್ವಾರ್ಥವಲ್ಲ ದುರಾಶೆಯೂ ಅಲ್ಲಪ್ಪ. ನಗು ನಗುತಾ ನಲಿ ನಲಿ ಏನೇ ಆಗಲಿ. ರೈಟ್. ಈ ಬಂಗಾರದ ಮನುಷ್ಯ ಚಿತ್ರ ನೋಡ್ತೀರ, ಆಮೇಲೆ ಏನಾಯ್ತು? ಬಂಗಾರದ ಮನುಷ್ಯ ಸಿನಿಮಾ ನೋಡ್ಬೇಕಾದ್ರೂ ಅವನು ಬಾರೋ ಇಲ್ಲೇ ಕುತ್ಕೊಳ್ಳೋಣ ಅಂದ. ಮನೆ ಬಿಟ್ಟು ಆಗಿರು ಹೋಗೋದು ಹೋಗ್ತಾ ಇದ್ದೀನಿ, ಸಿನಿಮಾ ನೋಡ್ಕೊಂಡು ಹೋಗ್ಬಿಡೋಣ, ಲಾಸ್ಟ್ ಸಿನಿಮಾ ಅಂತೇಳಿ ಬಾ ಇಲ್ಲೇ ಕುತ್ಕೊ ಅಂದ. ಯಾವ ಜೊತೆಲ್ಲೂ ಕುತ್ಕೊಳ್ಳಲ್ಲ ನಾನು, ನಾನು ನಿಮ್ಮ ಸವಸಾನೆ ಬೇಡ ಹೋಗ್ರಿ ಅಂದ್ಬಿಟ್ಟು ಮನೆ ಮೇಲೆ ಒಂದು ವಾಟರ್ ಟ್ಯಾಂಕ್ ಇತ್ತು ಸರ್. ಈಗಿನ ತರ ಸಿಂಟೆಕ್ಸ್ ಟ್ಯಾಂಕ್ ಇರಲಿಲ್ಲ, ಒಂದು ಮನೆ ಅಂತ ಕಟ್ಸಿದ್ರೆ ಅದಕ್ಕೆ ಸಿಮೆಂಟ್ ಅಲ್ಲಿ ಒಂದು ಟ್ಯಾಂಕ್ ಕಟ್ಸಿದ್ರು, ಅದು ಮನೆ ಎತ್ತರದಲ್ಲಿರೋದು. ಆ ಸಿಮೆಂಟ್ ಟ್ಯಾಂಕ್ ಮೇಲೆ ಕುತ್ಕೊಂಡು ಒಬ್ಬನೇ ಸಿನಿಮಾ ನೋಡಿದೆ ಸರ್. ಗೊತ್ತಿಲ್ಲ ಸರ್, ಆ ಸಿನಿಮಾ ನೋಡೋಷ್ಟರಲ್ಲಿ ಆ ಸಣ್ಣ ವಯಸ್ಸಲ್ಲೇ ನನ್ನಲ್ಲಿ ಏನು ಬದಲಾವಣೆ ಆಯಿತು ಅಂತ, ಎಲ್ಲ ನನ್ನ ಮೈಂಡಲ್ಲಿ ಸಬ್ಕಾನ್ಷಿಯಸ್ ಅಲ್ಲಿ ಕುತ್ಕೊಂಡ್ಬಿಡ್ತು ಸರ್.
ನನ್ನ ಮನೆಗೆ ನಾನು ಬಂಗಾರದ ಮನುಷ್ಯ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ಒಬ್ಬ ಒಳ್ಳೆ ಮನುಷ್ಯ ಅಂತೂ ಖಂಡಿತ ಆಗ್ಲೇಬೇಕು ಅಂತ. ಸೊ ಐ ಡಿಸೈಡೆಡ್, ಅಲ್ಲಿಂದ ಸೀದಾ ಟ್ಯಾಂಕ್ ಇಳಿದು ಮನೆಗೆ ಬಂದೆ. ಮನೇಲಿ ಅಗೇನ್ ಬೈದ್ರು. ಅವತ್ತಿಂದ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ. ಸೊ ನನ್ನ ತಂಗಿದೀರನ್ನ ತುಂಬ ಪ್ರೀತಿಸೋದಕ್ಕೆ ಶುರು ಮಾಡಿದೆ, ಹೊಡೆಯೋದು ಬಿಟ್ಟೆ, ಎಲ್ಲ ಮಾಡಿದೆ. ಒಂದು ಸಿನಿಮಾ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸಿನಿಮಾ ನೋಡಿ ಹಾಳಾಗೋಗ್ತಾರೆ ಹಾಳಾಗೋಗ್ತಾರೆ ಅಂತ. ಇವತ್ತು ಈ ಸಾಧಕರ ಕುರ್ಚಿ ಮೇಲೆ ಕೂತ್ಕೊಂಡು ನಾನು ಹೇಳ್ತೀನಿ ಸರ್, ಸಿನಿಮಾ ನೋಡಿ ಉದ್ಧಾರ ಆಗಿರೋದ್ರಲ್ಲಿ ನಾನು ಒಬ್ಬ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಸಿನಿಮಾ ಅನ್ನೋದು ಮನುಷ್ಯನ ಚೇಂಜ್ ಮಾಡುತ್ತೆ ಸರ್. ಅದನ್ನು ಯಾವ ರೀತಿ ನೋಡ್ತೀರಾ, ಯಾವ ರೀತಿ ಇನ್ಸ್ಪೈರ್ ಆಗ್ತೀರಾ ಅನ್ನೋದು ನಿಮಗೆ ಬಿಟ್ಟಿದೆ ಸರ್. ಒಂದು ಸಿನಿಮಾ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತು, ಅದು ಬಂಗಾರದ ಮನುಷ್ಯ. ರೈಟ್, ಬೆಂಗಳೂರಿನ ಕಲ್ಯಾಣಿ ಸ್ಕೂಲಲ್ಲಿ ನಿಮ್ಮ ವಿದ್ಯಾಭ್ಯಾಸ ಶುರು ಆಗುತ್ತೆ. ಹಾಯ್ ಮ್ಯಾಮ್. ನಿಮಗೆಲ್ಲ ನೆನಪಿರ್ಬೋದಲ್ಲ, ಸ್ಕೂಲಲ್ಲಿ ಆಟ ಆಡ್ತಾ ಇರೋದಲ್ಲ, ನಾವು ಬೆಂಡ್ ಬಾಲ್ ಆಡ್ತಾ ಇದ್ರಿ, ಡಿಚ್ಚಿ ಆಡ್ತಾ ಇದ್ರಿ, ಫ್ರೀ ಇದ್ದಾಗ ಫಿಲಮ್ಗಳು ಹೋಗ್ತಾ ಇದ್ರಿ, ರಜಾ ಬಂಕ್ ಹಾಕ್ಬಿಟ್ಟೆ, ಪಾಠ ಮಾಡೋ ಟೈಮಲ್ಲಿ ಜಿಂಜಪ್ಪ ಸಾರು, ಜೋಗಿರೆಡ್ಡಿ ಸಾರು ಅವ್ರಿಗೆಲ್ಲ ತೀಟೆ ಮಾಡ್ತಾ ಇದ್ರಿ, ನಾವೆಲ್ಲ ವೀಕ್ಲಿ ಒನ್ ಡೇಸ್ ತೃಪ್ತಿ ಹೋಟ್ಲ ಹತ್ರ ಹೋಗಿ ಸೇರ್ತಾ ಇದ್ದಿದ್ದು. ಸೈನ್ಸ್ ಪಾಠ ಮಾಡ್ತಾ ಇದ್ದೆ, ನಿಮಗೆ ಬಯಾಲಜಿ ಕೆಮಿಸ್ಟ್ರಿ ಲಾಸ್ಟ್ ಬೆಂಚಲ್ಲಿ ಕುತ್ಕೋತಾ ಇದ್ದೆ, ಒಂದೊಂದ್ಸಲ ಗಲಾಟೆ ಮಾಡ್ತಾ ಇದ್ದೆ, ಆದರೂ ಸಹ ನೀನು ಅದನ್ನೆಲ್ಲ ಮೀರಿ ನೀನು ಇಷ್ಟು ಗುರಿ ಸಾಧಿಸಿದ್ಯಾ ಅಂದರೆ ಹೆಮ್ಮೆ ಪಡ್ಬೇಕಾದ್ರ. ಅವ್ನ ಕಂಡ್ರೆ ಸೀನಿಯರ್ಸ್ ಗೆಲ್ಲ ಸ್ವಲ್ಪ ಜಲಸಿ, ತುಂಬಾ ಸ್ಮಾರ್ಟ್ ಆಗಿರೋ ಅವನು ಯಾವಾಗಲೂ. ಹುಡುಗಿರೆಲ್ಲ ಅವ್ನ ಕಂಡ್ರೆ ಇಷ್ಟಪಡೋರು, ಸೀನಿಯರ್ಸ್ ಗೆಲ್ಲ ಏನು ಒಂಥರ ಹೊಟ್ಟೆ ಉರಿಯೋದು, ಏನಪ್ಪ ನಾವು ಇಷ್ಟೆಲ್ಲ ಮಾಡಿದ್ರು ನಮಗೊಬ್ರು ಬೀಳ್ತಾ ಇಲ್ಲ. ಪ್ರೇಮ್ ಹೋದ್ರೆ ಸಾಕು, ಅವ್ರ ಹಿಂದೆ ಇದ್ದು ಹಿಂಡಿ ಹಿಂಡು ಹೋಗ್ತಾ ಇದ್ರು ಅವಾಗ ಆ ಕಾಲದಲ್ಲಿ. ಓದೋದ್ರಲ್ಲೂ ತುಂಬಾ ಇಂಟೆಲಿಜೆಂಟ್ ನೀನು, ಆಟ ಆಡೋದ್ರಲ್ಲೂ ಚೆನ್ನಾಗಿದ್ದೆ ನೀನು. ಮೂವಿ ಅಂದ್ರೆ ಆವಾಗಿಂದಲೂ ತುಂಬಾ ಕ್ರೇಜ್, ಯಾವುದೇ ಮೂವಿ ಒಂದು ವೀಕ್ ಅಲ್ಲಿ ರಿಲೀಸ್ ಆದ್ರೂ ಯಾವುದೇ ಭಾಷೆ ಆದ್ರೂ ಆ ಮೂವಿ ಎಲ್ಲ ನೀನು ಕವರ್ ಮಾಡಿ ನೋಡ್ತಾ ಇದ್ದೆ. ರಾಕೆಟ್ ಹೋಗಿ ಅಕ್ಕಪಕ್ಕ ಮನೆ ಸೀರೆ ಅಂಟ್ಕೊಂಡ್ಬಿಡೋದು, ಅಲ್ಲಿ ಅಂಟ್ಕೊಂಡಿದ ತಕ್ಷಣ ಎಲ್ಲರೂ ಓಡೋಗ್ಬಿಡ್ತಾ ಇದ್ವಿ. ಮತ್ತೆ ಈ ನಾಯಿಗೆ ಏನ್ ಮಾಡ್ತಿದ್ವಿ, ಪಟಾಕಿ ಡಬ್ಬ ಕಟ್ಬಿಟ್ಟು ಪಟಾಕಿ ಹಂಚ್ತಿದ್ವಿ, ಅದು ಇಲ್ಲ ಅಂದ್ರು ಒಂದು 5 ಕಿಲೋಮೀಟರ್ ಓಡೋದು. ನೀನು ಸ್ಕೂಲಲ್ಲಿ ಇದ್ದಾಗ ಆ ಹುಡುಗಿಗೆ ಲವ್ ಲೆಟ್ರ್ ಕೊಟ್ಟಿದ್ದೆ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ನೀನು ಸ್ವಲ್ಪ ದಿನ ಆದ್ಮೇಲೆ ಬಂದು ಹೇಳಿದೆ, ಆದರೆ ಆ ಹುಡುಗಿ ನಿನಗೆ ಅವಾಜ್ ಹಾಕಿದ್ಲಂತೆ, ಯಾಕೋ ಹೆಂಗಿದೆ ಮೈಗೆ ಅಂತ. ಅದು ನಿಜಾನಾ? ತುಂಬ ಎತ್ತರವಾಗಿ ಬೆಳಿಗಳು, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ರೈಟ್, ನಿಮ್ಮ ಶಾಲಾ ದಿನಗಳ ಬಗ್ಗೆ ನಿಮ್ಮ ಟೀಚರ್ಸ್ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ದಾರೆ, ಹೇಗೆ ಅನಿಸ್ತು ಹೋಲ್ ಸ್ಕೂಲಿಂಗ್? ನಿಮ್ಗೆ ಇಷ್ಟ ಆಗ್ತಿತ್ತಾ? ಫೇವ್ರೇಟ್ ಸಬ್ಜೆಕ್ಟ್ಸ್ ಏನಿತ್ತು ಸರ್? ತುಂಬಾ ಇಷ್ಟಪಡ್ತಾ ಇದ್ವಿ ಸರ್ ಸ್ಕೂಲ್. ನಮ್ಗೆ ಏನಂದ್ರೆ ಸ್ಕೂಲ್ ಅಂದ್ರೆ ಒಂಥರ ದೇವಸ್ಥಾನ ಸರ್, ಅದನ್ನ ಬಿಟ್ಟಿರಕ್ ಆಗದಿರೋ ತರ ಒಂದು ಎಮೋಷನ್ ನಮಗೆ ಸ್ಕೂಲ್ ಅಂದ್ರೆ. ಇವರೆಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಬಾಲ್ಯ ಸ್ನೇಹಿತರು. ಆಮೇಲೆ ಟೀಚರ್ ಬಂದು ಎಲ್ ಎಸ್ ರಾಧಾ ಅಂತ, ಎಲ್ ಎಸ್ ಆರ್ ಅಂತ ಕರಿತಾ ಇದ್ರಿ, ಬಯಾಲಜಿ ಟೀಚರ್ ಅವರು. ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಸ್ಟ್ರಿಕ್ಟು ಸರ್. ಸರ್ ತುಂಬಾ ಪುಟಾಣಿ ದೇಹ ಸರ್ ಅವ್ರದ್ದು, ಬಟ್ ಅವರು ಟೋನ್ ಹೇಗಿತ್ತು, ಅವರು ಮಾತಾಡ್ತಾ ಈ ಸ್ಟೈಲ್ ಹೇಗಿತ್ತು ಅಂದ್ರೆ ಸರ್ ಯಾವ ಡಾನ್ಗೂ ಕಮ್ಮಿ ಇಲ್ಲ ಸರ್. ಆ ರೇಂಜ್ ಮಾತಾಡೋರು, ಸುಮ್ಮನೆ ಸೈಲೆಂಟ್ ಆಗಿರೋರು. ಯಾವನ ನನ್ನ ಕ್ಲಾಸಲ್ಲಿ ಕುತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಎಲ್ಲ ಅವನ ಇದು ಹೋಗ್ತಾ ಇರ್ಬೋದು ಇಷ್ಟೇ ಅವ್ರು ಹೇಳ್ತಾ ಇದ್ದೀವಿ ಸರ್. ಫುಲ್ ಕ್ಲಾಸ್ ಖಾಲಿ ಆಗೋದು, ಲಾಸ್ಟ್ ಒಂದು 4 ಬೆಂಚು. ಅವ್ರು ಮಾಡಿ 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 ಕೊನೆಗೆ ಹೇಗಾಗೋಯ್ತು ಅಂದ್ರೆ ಅವ್ರ ಕ್ಲಾಸ್ ನಾವು ಮಿಸ್ಸೇ ಮಾಡ್ಕೊಳ್ತಾ ಇರಲಿಲ್ಲ. ಓ, ಬಿಕಾಸ್ ಏನಂದ್ರೆ ಅವ್ರು ಹೆಚ್ಚಿಗೆ ಬೇರೆಯವ್ರ ತರ ಬೈತಾ ಇರಲಿಲ್ಲ, ಹೊಡಿತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ. ಸೊ ನೈಸ್. ಅಫ್ಕೋರ್ಸ್, ಮೂರು ಜನ ಹೆಣ್ಮಕ್ಳು, ನೀವು ಅಪ್ಪ ಎಲ್ರು ಓದಿಸ್ಬೇಕು, ಬಹಳ ಕಷ್ಟ ಇತ್ತು ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀರಾ. ಆ ತರ ಟೈಮಲ್ಲಿ ನಾರ್ಮಲಿ ನಮ್ಮೆಲ್ಲರೂ ಮನೇಲಿ ನಡೆದಿದೆ ಅದಲ್ಲ, ಟಫ್ ಟ್ಯೂಷನ್ಸ್ ತಗೋಬೇಕಾಗುತ್ತೆ. ಸೊ ಆ ತರ ನಿರ್ಧಾರಗಳು ಏನಾದ್ರು ತಗೋಬೇಕಾಗಿ ಬಂತ? ತಗೋಬೇಕು ಬಂತು ಸರ್. ನನ್ನ ತಂದೆ ಆ ಟೈಮಲ್ಲಿ ನಾನು ಹೇಳಿದೆ ಸರ್, ಮನೇಲಿ ಎಲ್ಲರೂ ದುಡಿದ್ರು ತುಂಬಾ ಕಷ್ಟ, ಹೊಟ್ಟೆ ಪಾಡು ಅನ್ನೋದೇ ತುಂಬಾ ಕಷ್ಟ, ಅಂಥದ್ರಲ್ಲಿ ಸ್ಕೂಲ್ ಕಳಿಸ್ಬೇಕು, ಹೈಯರ್ ಎಜುಕೇಶನ್ ಮಾಡಿಸ್ಬೇಕು, ಅದೆಲ್ಲ ನಮಗೆ ತುಂಬಾ ದೂರದ ಮಾತು. ಆ ಟೈಮಲ್ಲಿ ನನ್ನ ತಂದೆ ಒಂದು ಡಿಸಿಷನ್ ತಗೊಳ್ತಾರೆ, ಎಲ್ಲರೂ ಸ್ಕೂಲ್ ಬಿಡಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಓದ್ಬೇಕಂತ ತುಂಬ ಆಸೆ ಇರುತ್ತೆ. ಆ ಟೈಮಲ್ಲಿ ನಮ್ಮ ಮಾವ ಇದ್ರು, ನನ್ನ ಸೋದರ ಮಾವ, ನನ್ನ ತಾಯಿಯವ್ರ ಅಣ್ಣ ದೇಸಾಯಿ ನಾಗರಾಜ್ ಅಂತ, ಅವ್ರಿಗೇನೋ ನಾನು ಸಣ್ಣ ವಯಸ್ಸಲ್ಲೇ ಒಂದು ಪೋಸ್ಟ್ ಕಾರ್ಡ್ ಅಂತ ಬರೋದು. ಎಸ್, ನಾಗರಾಜ್ ಅವ್ರ ಫೋಟೋ ಬಂದಿದೆ. ಇವ್ರ ಕತೆ ಏನು? ಒಂದು ಪೋಸ್ಟ್ ಕಾರ್ಡ್ ಬರೋದು ಸರ್, ಲೆಟರ್ ಬರೆಯೋದು, 15% ಅದು ಹಾಫ್ ವೈಟ್ ಕಲರ್ ಅಲ್ಲಿ ಇರೋದು. ನಾನು ಅವ್ರಿಗೆ ಲೆಟರ್ ಬರೀತೀನಿ, ಈ ತರ ಮನೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ ನಮ್ಮನ್ನೆಲ್ಲ ಸ್ಕೂಲ್ ಬಿಡಿಸ್ಬೇಕು ಅಂತೇಳಿ, ಏನಾದ್ರು ಮಾಡಿ ಹೆಲ್ಪ್ ಮಾಡಬೇಕು ಅಂತ. ಅವರು ಡೈರೆಕ್ಟ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾರೆ, ನನ್ನ ತಂದೆ ತಾಯಿ ಕನ್ವಿನ್ಸ್ ಮಾಡ್ತಾರೆ ಯಾರನ್ನು ಸ್ಕೂಲ್ ಬಿಡಿಸ್ಬಾರ್ದು, ಓದಿಸ್ಬೇಕು ಅಂತ ಹೇಳಿ. ನನ್ನ ಎಜುಕೇಶನ್ 7th ಸ್ಟ್ಯಾಂಡರ್ಡಿಂದ ಅಟ್ಲೀಸ್ಟ್ ಒಂದು SSLCವರೆಗೂ ಬಂತು ಅಂದರೆ ಅದಕ್ಕೆ ಮೇನ್ ರೀಸನ್ ಅವರು. ನಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ ಸರ್ ಅವರಿಗೆ, ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಅವ್ರ ಇಂಟೆನ್ಷನು. ಬಟ್ ಅವ್ರು ಬಂದರೆ ನನಗೆ ಮನೆಗೆ ಇರಿಟೇಟ್ ಆಗೋದು. ಕಾರಣ ಏನು ಅಂದರೆ ಮಗ್ಗಿ ಹೇಳುವನವರು, ನಮ್ಗೆ ಈ ಯಾರು ಈ ವಯ್ಯ ಬರ್ತಾನೆ ಮಗ್ಗಿ ಹೇಳು ಅಂತಾರೆ, ಕಕ್ಕಾಕಿ ಕೇಳು ಅಂತಾರೆ, ಇದು ಎಲ್ಲಿಂದ ಇದು ನಮಗೆ ಅಂತ. ಆದರೆ ಇವತ್ತಾದ್ರೆ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಇದೆ ಅವ್ರು ಯಾಕೆ ಹೇಳಿದ್ರು ಅಂತ. ರೈಟ್, ಇಲ್ಲೊಂದು ಪ್ರಾಪರ್ಟಿ ಇದೆ, ಇದಕ್ಕೂ ನಿಮಗೂ ಏನು ಸಂಬಂಧ?
ಏನೋ ಸಾಫ್ಟ್ ಡ್ರಿಂಕ್ ಕ್ರೇಟ್ ಇದೆ ಇದು. ಸರ್ ಇದು ಇವತ್ತೇ ನಮ್ಗೆ ಇದಿಷ್ಟು ಭಾರ ಅನ್ಸುತ್ತೆ ಅಲ್ವಾ? ಇದಕ್ಕಿಂತ ದೊಡ್ಡ ಭಾರ ನಾನು ಆ ವಯಸ್ಸಲ್ಲೇ ಮೇ ಬಿ ಒಂದು 7th ಸ್ಟ್ಯಾಂಡರ್ಡ್ ಅಲ್ಲೇ ನಾನು ಒತ್ತಿದ್ದೀನಿ ಸರ್. ಆ ಟೈಮಲ್ಲಿ ಟೊರಿನೋ ಫ್ಯಾಕ್ಟ್ರಿ ಇತ್ತು ನಮ್ಮ ಮನೆ ಹತ್ರ, ಅಲ್ಲಿ ಹೋಗಿ ಕೆಲಸ ಕೇಳಿದ್ದೆ. ಸೊ ಅಲ್ಲಿ ಇದೇ ರೀತಿ ಟ್ರೇಗಳನ್ನ ನಾನು ಪ್ರತಿಯೊಂದು ಬೇಕರಿಗೆ ಹೋಟೆಲ್ಸ್ಗೆ ಎಲ್ಲ ನಾನು ಸಪ್ಲೈ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ತುಂಬ ದೊಡ್ಡ ಟ್ರೇ ಒಂದು ಕೊಟ್ಬಿಟ್ರು. ಈಗಿನ ಥರ ಪ್ಲಾಸ್ಟಿಕ್ ಟ್ರೇಗಳು ಇರ್ತಾರಿಲ್ಲ, ಆಗ ವುಡನ್ ಟ್ರೇಗಳು. ಹೌದು, ಇಲ್ಲಿ ಎಡ್ಜ್ಗೆಲ್ಲ ಒಂದು ಸ್ಟೀಲ್ ಪಟ್ಟಿ ಹೊಡೆದಿರೋದು. ಅದು ಒಂದ್ಸರಿ ನನಗೆ ಇಲ್ಲಿ ತಗಲಾಕೊಂಡು ಫುಲ್ಲು ಬ್ಲೀಡ್ ಆಗೋಗಿತ್ತು ಸರ್. ಸೊ ಅದು ಮನೆಗೆ ಗೊತ್ತಾಗಬಾರ್ದು ಅಂತೇಳಿ ಹಾಗೆ ಶರ್ಟೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದು ಇದನ್ನೆಲ್ಲ ಮಾಡಿದ್ದು. 7.5 ರೂಪಾಯಿ ಸಂಬಳ ತಗೊಂಡಿದ್ದೆ ಸರ್. ಎಷ್ಟು? 7.50 ರೂಪಾಯಿ ಒಂದು ದಿನಕ್ಕೆ ನಾನು ಸಂಬಳ ತಗೊಂಡಿದ್ದೆ. ಸೊ ಇದು ನೆನಪು ನನ್ನ ಯಾವ್ಯಾವ ಹೋಟ್ಲಿಗೆಲ್ಲ ಹಾಕಿದ್ದೆ. ಈಗಲೂ ಸರ್ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀನಿ, ಈ ಬೇಕರಿಗೆ ನಾನು ಟೊರಿನೋ ಹಾಕಿದ್ದೆ, ಈ ಹೋಟ್ಲಿಗೆ ನಾನು ಟೊರಿನೋ ಸಪ್ಲೈ ಮಾಡಿದ್ದೆ ಅಂತ. ಅದರೊಂದು ನೆನಪು ಸರ್ ಇದು. ಸೊ ಸುಮಾರು ದಿನ ಇದರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸರ್. ಸೊ ನೈಸ್, ಸೊ ನೈಸ್. ದಿನಕ್ಕೆ 7.5 ರೂಪಾಯಿ ಸಂಪಾದನೆ ಮಾಡ್ತಿದ್ದಂತ ಹುಡುಗ ಇವತ್ತು ಲವ್ಲಿ ಸ್ಟಾರ್, ಪ್ರೇಮ್ ಆಗಿದ್ದಾರೆ. ಯಾರ್ಯಾರ ಜೀವನ ಎಲ್ಲ ಲೀಡ್ ಆಗುತ್ತೋ. ಸೊ ಬ್ಯೂಟಿಫುಲ್. ಎಸ್ ಪ್ರೇಮ್ ಅವರೇ, ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ನಿಮ್ಗೆ ಹಿಂಸೆ ಕೊಟ್ಟಂತ ಕೆಲಸ ಯಾವುದು? ಇದು ಡಿಶ್ ಅಂತ ಹೋಗ್ತಾರೆ ಸರ್. ನಮ್ಮ ತಂದೆ ಹತ್ರ ಸ್ಕೂಲ್ ಬಿಡಿಸ್ಬೇಕಂತೇಳಿ ನಮ್ಮ ಮಾವ ಬಂದು ಸಪೋರ್ಟ್ ಮಾಡ್ತಾರೆ, ಇಲ್ಲ ಮಕ್ಕಳನ್ನ ನೀವು ಸ್ಕೂಲ್ ಬಿಡಿಸಬಾರ್ದು ಕಂಟಿನ್ಯೂ ಮಾಡ್ಬೇಕಂತೇಳಿ. ಸೊ ಆ ಟೈಮಲ್ಲಿ SSLC ಆಗ್ತಾ ಇರುತ್ತೆ, ಆ ಟೈಮಲ್ಲಿ ನಾನು ಡಿಸಿಷನ್ ತಗೊಳ್ತೀನಿ ಸರ್. ಇಲ್ಲ ನನ್ನ ತಂಗಿದೀರ್ನ ಯಾರನ್ನ ಸ್ಕೂಲ್ ಬಿಡಿಸಬಾರ್ದು, ನಾನು ಸ್ಕೂಲ್ ಬಿಡ್ತೀನಿ ಅಂತೇಳಿ. ಅಷ್ಟರಲ್ಲಿ ನನ್ನ ತಂದೆ ಓದಿಸ್ಬೇಕು ಅಂತ ಏನಾದರೂ ಮಾಡಿ ಅಂಥೇಳಿ ನನ್ನ ತಾಯಿದು ಒಂದು ಪುಟ್ಟು ಒಡವೆ ಮಾರಿ ಒಂದು 4,000 ರೂಪಾಯಿ ನನಗೆ ದುಡ್ಡು ಕೊಡ್ತಾರೆ, ಇದನ್ನ ಇಟ್ಕೊ ಏನಾದರೂ ಮಾಡು ಅಂತೇಳಿ. ಸೊ ಅಲ್ಲಿಂದ ನಾನು ITಗೆ ಸೇರಬೇಕು, ITಗೆ ಸೇರಿ ಫಿಟ್ಟರ್ ಆಗಬೇಕು ಅಂತ ಆಸೆ ಪಡ್ತೀನಿ. ಸೊ ಆ 4,000 ರೂಪಾಯಿ ನಾನು ಬೇರೆ ಯಾರಿಗೂ ಕೊಡ್ತೀನಿ, ಇನ್ಫ್ಲುಯೆನ್ಸ್ ಮಾಡಿಸಿ ನನಗೆ ಸೀಟ್ ಕೊಡಿಸಿ ಅಂತೇಳಿ ಅವರು ಅದನ್ನು ಮೋಸ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾನು ಡಿಸಿಷನ್ ತಗೊಳ್ತೀನಿ, ನಾನು ಓದಿದ್ರು ಓದದೇ ಇದ್ರು ಏನೇ ಮಾಡಿದ್ರು ಸಂಪಾದನೆ ಮಾಡಲೇಬೇಕು. ಅದು ಓದಿ ಸಂಪಾದನೆ ಮಾಡಿದ್ರು, ಓದಿ ಓದದೆ ಸಂಪಾದನೆ ಮಾಡಿದ್ರು ನನ್ನ ಮನೆಗೆ ನಾನು ಸಪೋರ್ಟ್ ಆಗಿ ನಿಂತ್ಕೊಳ್ಳೇಬೇಕು. ಸೊ ಹೀಗಾಗಿ ನಾನು ಕೆಲಸ ಮಾಡಬೇಕಂತ ನಾನು ಡಿಸಿಷನ್ ತಗೊಳ್ತೀನಿ. ಅಲ್ಲಿಂದ ನಾನು ನನ್ನ ಕುಲ ಕಸಬಾದಂಥ ನೇಕಾರಿಕೆ ನಾನು ಜಾಯಿನ್ ಮಾಡ್ತೀನಿ. ಸೊ ನನ್ನ ತಂಗಿದೀರನ್ನ ಅಲ್ಲಿಂದ ನಾನು ಓದಿಸ್ಕೊಂಡು ಹೋಗ್ತೀನಿ ಸರ್. ಮುಂಚೆ ಈ ಸ್ಕೂಲ್ ಡೇಸಲ್ಲಿ ಆ ಏರಿಯಲ್ಲಿ ನಾರ್ಮಲಿ ಒಂದು ರಾಜ್ಯೋತ್ಸವ ನಡೆಯುತ್ತೆ ಅಥವಾ ಗಣೇಶ ಹಬ್ಬ ನಡೆಯುತ್ತೆ, ಇದೆಲ್ಲ ನಾವೆಲ್ಲರೂ ಆ ಟೈಮಲ್ಲಿ ಅದೊಂದು ಒಂಥರ ಮಜಾ ಅದು. ಹೌದು ಸರ್. ಸರ್ ಏನಂದ್ರೆ ಇವತ್ತು ನಾನೊಬ್ಬ ಆಕ್ಟರ್ ಆಗೋದಕ್ಕೆ ಮೈನ್ ರೀಸನ್ನು ಆ ವೇದಿಕೆಗಳಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಈಗ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರು, ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸ್ತಾ ಇದ್ರು, ಗಣೇಶ ಕೂರಿಸ್ತಾ ಇದ್ರು. ಈ ಟೈಮಲ್ಲೆಲ್ಲ ಏನಂದ್ರೆ ನಮ್ಗೆ ಹೋಗಿ ಸ್ಟೇಜ್ ಮೇಲೆ ಹೋಗಿ ಹಾಡು ಹೇಳ್ಬೇಕು ಅಂತ ಆಸೆ. ಅವ್ರೇನಂದ್ರೆ ಹೊಸ ಹುಡುಗರು ಯಾರೋ ಬರ್ತಾರೆ, ಅವ್ರಿಗೆ ಅವಕಾಶ ಕೊಟ್ಬಿಡ್ತಾರೆ, ಕಾರ್ಯಕ್ರಮ ಗಬ್ಬೆದೋಗ್ಬಿಡುತ್ತೆ, ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಈ ಒಂದು ಇಂಟೆನ್ಷನ್ ಇದೆ. ಆದ್ರೆ ಐ ಆಮ್ ತುಂಬಾ ಬ್ಲೆಸ್ಡ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಸರ್, ನಮ್ಮ ಏರಿಯಲ್ಲಿ ಬಂದಂತ ಪ್ರತಿಯೊಂದು ಆರ್ಕೆಸ್ಟ್ರಾದವರು ನಾನು ಹೋಗಿ ವೇದಿಕೆ ಮೇಲೆ ಸರ್ ಒಂದು ಹಾಡು ಹೇಳ್ತೀನಿ ಅಂತ ಹೇಳಿದಾಗ ಯಾರೂ ಬೇಡ ಅಂತ ಹೇಳ್ತಾ ಇರಲಿಲ್ಲ ಸರ್, ಬನ್ನಿ ಹಾಡಿ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು. ಕೆಲವೊಂದ್ಸರಿ ಶ್ರುತಿ ತಪ್ಪಿದೆ, ತಾಳ ತಪ್ಪಿದೆ, ರಿದಮ್ ಮರ್ತ ಹೋಗಿದ್ದೀನಿ, ಲಿರಿಕ್ಸ್ ಮರ್ತ ಹೋಗಿದ್ದೀನಿ, ಆದ್ರೂ ಜೊತೆಲಿ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಡಿಸಿದ್ರು ಸರ್. ಸೊ ಹಾಗಾಗಿ ಹಾಡ್ತಾ 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 ಎಲ್ಲೋ ಒಂದ್ ಕಡೆ ಈ ಕಲೆ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಹಾಡು ಅಂದ್ರೇನು, ಇದ್ರ ಬಗ್ಗೆ ಒಂಥರ ಇಂಟ್ರೆಸ್ಟ್ ಹೋಗ್ತಾ ಹೋಗ್ತಾ ಇದಾಯ್ತು. ಸೊ ಹಾಗಾಗಿ ಇವತ್ತು ಇಲ್ಲಿ ನಾನು ಹೀರೋ ಆಗಿದ್ದೀನಿ ಅಂದ್ರೆ ಮುಖ್ಯ ಕಾರಣ ಎಲ್ಲ ಆರ್ಕೆಸ್ಟ್ರಾದವರು, ಕರ್ನಾಟಕದ ಎಲ್ಲ ಆರ್ಕೆಸ್ಟ್ರಾ ತಂಡದವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ನೀವು ಅವತ್ತೆಲ್ಲ ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಬಹಳ ಚೆನ್ನಾಗಿ ಅನೌನ್ಸ್ಮೆಂಟ್ಸ್ ಎಲ್ಲ ಮಾಡ್ತಿದ್ರಲ್ಲ ನೀವು. ಹೌದು ಸರ್, ಏನಕ್ಕೆಲ್ಲ ಸಖತ್ ಮಜಾ ಇರೋದು ಸರ್. ಅದು ಏನಂದ್ರೆ ಅನೌನ್ಸ್ಮೆಂಟ್ ಅವರು ಆರ್ಕೆಸ್ಟ್ರಾ ಅವ್ರು ಮಾಡ್ತಾ ಇರಲಿಲ್ಲ, ಅಟ್ಲೀಸ್ಟ್ ಅದೊಂದೇ ನಮಗೆ ಬಿಲ್ಡಪ್ ತಗೊಳ್ಳೋದಕ್ಕೆ ಟೈಮ್ ಕೊಡಿ ಕೊಡಿ ನಾವೇ ಅನೌನ್ಸ್ ಮಾಡ್ತೀವಿ ಅಂತ ತಗೊಂಡು ಮಾಡ್ತಾ ಇದ್ದು. ಎಲ್ಲ ಮಹಾಜನಗಳಲ್ಲಿ ವಿನಂತಿ, ನಾಳೆ ಮಧ್ಯಾಹ್ನ 12:30 ಸರಿಯಾಗಿ ಅನ್ನದಾನ ಏರ್ಪಡಿಸಲಾಗಿದೆ. ತಾವೆಲ್ಲರೂ ಬಂದು ಮಹಾಮಂಗಳಾರತಿಯನ್ನು ಮುಗಿಸ್ಕೊಂಡು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಆಶೀರ್ವದಿಸಬೇಕಾಗಿ, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗಣಪತಿ ಬಪ್ಪ ಓರಿಯ, ಮಂಗಳ ಮೂರ್ತಿ ಓರಿಯ, ಅಲ್ಲಿ ನೋಡು ಗಣೇಶ, ಇಲ್ಲಿ ನೋಡು ಗಣೇಶ, ರಮೇಶ್ ಸರ್ನ ಕೇಳು ಗಣೇಶ, ಆಡಿಯನ್ಸ್ ನ ಕೇಳು ಗಣೇಶ, ಜೀ ಟೀಮ್ ನ ಕೇಳು ಗಣೇಶ, ಎಲ್ಲಿ ನೋಡು ಗಣೇಶ, ಗಣೇಶ ಗಣೇಶ. ಬನ್ನಿ ಸರ್, ಅಲ್ಲೊಬ್ರು ಇದಾರೆ ಆನಂದನ್ ಕೇಳು ಗಣೇಶ. ರಘು ಅಂತ ಸರ್. ಓಕೆ, ನನ್ನ ಆತ್ಮೀಯ ಸ್ನೇಹಿತ. ರೈಟ್. ನಾವು ಹೇಳಿದ್ರಲ್ಲ ನಮ್ಮ ಏರಿಯಾ ಅಂದ್ರೆ ಮಚ್ಚು ಲಾಂಗು ಎಲ್ಲ ಸಿಕ್ಕಾಪಟ್ಟೆ ಅದು ಇದು ಅಂತ. ಸೊ ಅದೆಲ್ಲ ಏನೇ ಆದ್ರೂ ನನಗೆ ಸರ್ವತ್ತಲ್ಲಿ ಬಂದು ಸಪೋರ್ಟ್ ಮಾಡ್ತಾ ಇದ್ದಂತ ಗೆಳೆಯ, ಅವ್ನು ನಮ್ಮ ಜೊತೆಲಿ ಇದನ್ನ ಅಂದ್ರೆ ಒಂದು ಆನೆ ಬಲ, ಅವನು ಗೋವಿಂದ ಅಂತ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ನಮ್ಮ ಮನೇಲಿ ಎಷ್ಟು ಜಾಸ್ತಿ ಊಟ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ನಾನು ಇವನ ಮನೇಲಿ ಊಟ ಮಾಡಿದ್ದೀನಿ ಸರ್. ಸೊ ಆ ಋಣ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ, ಅಷ್ಟು ಒಳ್ಳೆ ಸ್ನೇಹಿತ. ಪುಟ್ರಾಜು ಅಂತ ಇವನು ನಮ್ಮ ಟೀಮಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ. ಇವನು ಯಾರಿಗೇನೇ ಕಷ್ಟ ಬಂದ್ರು ಅವತ್ತಿಂದ ಇವತ್ತವರೆಗೂ 10 ರೂಪಾಯಿಂದ 1,000 ರೂಪಾಯಿವರೆಗೂ ವಿತ್ತು ಬಡ್ಡಿ ಲೆಕ್ಕದಲ್ಲಿ, ಕೆಲವೊಂದ್ಸರಿ ಯಾರಿಗಾದ್ರು ಸಾಫ್ಟ್ ಕಾರ್ನರ್ ಇತ್ತು ಬಡ್ಡಿ ಇಲ್ಲದೆ ಎಲ್ಲ ಕೊಟ್ಟಿರೋ ಅಂತ ಗೆಳೆಯ. ದುಡ್ಡಿರೋದೇ ಎಲ್ಲದಕ್ಕೆ ಕೊಡೋದಕ್ಕೋಸ್ಕರ ಲಕ್ಷ್ಮಿ ಒಂದ್ ಕಡೆ ಮಡ್ಕೊಂಬಾರ್ದು, ಎಲ್ಲ ಕಡೆ ನಲ್ದಾಡ್ತಾ ಇರ್ಬೇಕು, ಅವಾಗ ಸಂತೋಷ ಸರ್. ಹೇಳಿ ಸರ್, ಏನು ಲಕ್ಷ್ಮಿ
ಇರೋದೇ ಎಲ್ಲಾರ ಹತ್ರ ಇರೋದಕ್ಕೋಸ್ಕರ ಒಬ್ಬರೇ ಮಡ್ಕೊಂಬಾರ್ದು ಎಲ್ಲಾರ ಹತ್ರ ಯಾವ ತರ ಸ್ಟೂಡೆಂಟ್ ಇವರು ಪ್ರೇಮ್ ಅವರು ರೆಗ್ಯುಲರ್ ಆಗಿ ಬರ್ತಾ ಇದ್ರು ಸರ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋರು ಓದೋದ್ರು ನಮಗೂ ಗೊತ್ತಾಗ್ತಾ ಇರಲಿಲ್ಲ ನಾವು ಅವ್ರ ಜೊತೆ ಜಾಲಿ ಮಾಡ್ತಾ ಇದೀವಿ ಅಷ್ಟೇ ಆಮೇಲೆ ಏನ್ ಬೇಕೋ ಎಲ್ಲಾ ತರ ನಮ್ಮ ಜೊತೆಲ್ಲೇ ಇರೋರು ಎಲ್ಲಾ ತರ ಓಡಾಡೋರು ಎಲ್ಲ ಮಾಡೋರು ಆದ್ರೆ ಮಾರ್ಕ್ಸ್ ಎಲ್ಲ ಅವ್ರಿಗೆ ಜಾಸ್ತಿ ನಮಗ್ ಕಮ್ಮಿ ಕೊನೆಗೂ ಪಾಸ್ ಆಗಿದ್ದು ಎಸ್ ಎಸ್ ಎಲ್ ಸಿ ನಾನು ಒಬ್ಬನೇ ಸರ್ ಸರ್ ಎಸ್ ಎಸ್ ಎಲ್ ಸಿ ಎಕ್ಸಾಮು ನಾಳೆ ಇವತ್ತು ಸಂಡೇ ಶಿವ ಮೂವಿ ರಿಲೀಸ್ ಆಗಿದೆ ನಾಗಾರ್ಜುನ ಅವ್ರದ್ದು ಪಲ್ಲವಿ ಥಿಯೇಟ್ರಲ್ಲಿ ಇವರಿಬ್ರು ಬಂದು ಕರೀತಾವ್ರೆ ಸೆಕೆಂಡ್ ಶೋಗೆ ಹೋಗೋಣ ಬನ್ರಿ ಅಂತ ರೆಡಿಯಾಗಿ ನಮ್ಮನೆಗೆ ನಮ್ಮ ಪೇರೆಂಟ್ಸ್ ಒಪ್ಪಲ್ಲ ನಾಳೆ ಎಕ್ಸಾಮ್ ಇಕ್ಕೊಂಡು ಹೆಂಗೋ ಹೋಗ್ತೀಯ ಅಂತ ಇವರಿಬ್ರೇ ಹೋಗಿ ಬಂದಿದ್ದಾರೆ ಬಟ್ ಆದರೂ ಬಂದು ಎಸ್ ಎಲ್ ಸಿ ಎಕ್ಸಾಮ್ ಬರೆದು ಅವ್ರು ಪಾಸ್ ಆದರೂ ನಾವು ಫೇಲ್ ಆದ್ವಿ ನಮ್ದು ಅದೇ ಸರ್ ಎಷ್ಟು ಡೈಲಿ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ರಾತ್ರಿ ಒಂದು ಸಿನಿಮಾ ನೋಡೋದು ಬೆಳಿಗ್ಗೆ ಹೋಗಿ ಎಕ್ಸಾಮ್ ಬರೆಯೋದು ನನ್ನ ಮಕ್ಕಳಿಗೂ ನಾನು ಇದನ್ನ ರೂಢಿ ಮಾಡಿಸ್ಬಿಡಿದ್ದೀನಿ ಎಕ್ಸಾಮ್ ಇತ್ತು ಅಂದ್ರೆ ಇವತ್ತು ರಾತ್ರಿ ಯಾವ್ದೊಂದು ಸಿನಿಮಾ ನೋಡಿ ಬೆಳಿಗ್ಗೆ ಎಕ್ಸಾಮ್ ಬರೀರಿ ಅಂತ ಎಲ್ಲರಿಗೂ ಅನ್ವಯಿಸಲ್ಲ ಇದು ಅದೇ ಸ್ಟ್ರೆಸ್ ಫ್ರೀ ಮಾಡಕ ಸಿನಿಮಾ ಮೇಬಿ ಸರ್ ಮೇಬಿ ಅನ್ನಿಸ್ತಾ ಇತ್ತು ಅಂಡ್ ವಿಶೇಷವಾದ ನನ್ನ ಸ್ನೇಹಿತ ಸರ್ ಅವನು ಅವನ ಬಗ್ಗೆ ನಾನು ಹೇಳಲೇಬೇಕು ಆನಂದ್ ಅಂತ ನನ್ನ ಮನೆ ಪಕ್ಕದಲ್ಲೇ ಇದ್ದಿದ್ದು ಆ ಟೈಮಲ್ಲಿ ಒಬ್ಬ ಅಣ್ಣನಾಗಿ ಒಬ್ಬ ಆತ್ಮ ಬಂಧುವಾಗಿ ನನಗೆ ಅಣ್ಣನೇ ಇಲ್ಲ ಅನ್ನೋ ಒಂದು ಫೀಲ್ನ ತೆಗ್ದಾಗ್ದಂಥ ಗೆಳೆಯ ಅವನು ಅವನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಸರ್ ಅವನು ಹೊಲಿತಾ ಇದ್ದಂಥ ಬಟ್ಟೆಗಳು ಅವನ ಒಂದು ಶರ್ಟು ಪ್ಯಾಂಟು ಇವನ್ ಅವನ ಚಡ್ಡಿನೂ ನಾನು ಹಾಕೊಂಡಿದ್ದೀನಿ ಸರ್ ಸೊ ಆ ರೀತಿಯಾಗಿ ನನ್ನ ಸಲ್ಲದಂಥ ಗೆಳೆಯ ಇವನ್ನು ನನ್ನ ಮದುವೆ ಅಂತ ಬಂದಾಗಲೂ ಸಹ ನನ್ನ ಬಟ್ಟೆ ಮತ್ತು ನನ್ನ ಹೆಂಡತಿ ಬಟ್ಟೆ ಅಂದರೆ ತಾಳಿ ಒಂದು ನನ್ನ ದುಡ್ಡಲ್ಲಿ ತೊಗೊಂಡೆ ಎಲ್ಲನೂ ಸ್ಪಾನ್ಸರ್ಡ್ ಮಾಡಿದ್ದ ಅವನೇ ನನ್ನ ಫಸ್ಟು ಫಿಲ್ಮ್ ಫೇರ್ ಅವಾರ್ಡ್ ಬಂದಾಗ ನೀನೇ ನನಗೆ ಸೂಟ್ ಹೊಲ್ಕೊಡ್ಬೇಕು ಅಂತೇಳಿ ಅವನು ಹೊಲಿಸಿ ಸೂಟ್ನೇ ಹಾಕೊಂಡೋಗಿದ್ದು ನನ್ನ ಫಿಲ್ಮ್ ಫೇರ್ ಅವಾರ್ಡ್ಗೆ ಸರ್ ಅಂತ ಗೆಳೆಯ ಅವನು ಸಾಕಷ್ಟು ಸಮಯದಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾನೆ ಹಣದಿಂದ ಹಿಡಿದು ಎಲ್ಲನೂ ಇವತ್ತು ನಾನು ಅವನಿಗೆ ತುಂಬ ಹಣ ಕೊಡಬೇಕು ಇವತ್ತು ನನ್ನ ಹತ್ರ ಹಣ ಇದೆ ಅವನು ಕೊಡ್ಬೋದು ಬಟ್ ನಾನು ಅವ್ನಿಗೆ ಹೇಳೋದೇನೆಂದರೆ ಆ ಋಣ ನನ್ನ ಮೇಲೆ ಇರಬೇಕು ಕಣ ಎಸ್ ಸರ್ ಎನಿ ಟೈಮ್ ಕಾಸ್ಟ್ಯೂಮ್ಸ್ ಸರ್ ಎನಿ ಟೈಮ್ ಇಂಥ ಕಾಸ್ಟ್ಯೂಮ್ಸ್ ಅಂತಿಲ್ಲ ಶಾರುಖ್ ಖಾನ್ ಹಾಕ್ಕೊಳ್ಳೋಕೆ ಮುಂಚೆ ನಾವು ಹಾಕ್ಕೊಳ್ತೀವಿ ಶಾರುಖ್ ಖಾನ್ ಹಾಕೊಳಕ್ ಮುಂಚೆ ಮುಂಚೆ ಅವ್ರ ಟೆಲಿಫಿಲಿಮ್ ಎಲ್ಲ ನೋಡ್ತಿದ್ವಿ ತುಂಬ ಫಾಲೋ ಮಾಡ್ತಿದ್ವಿ ಅವರು ಫಸ್ಟ್ ಫಿಲಿಮ್ ಏನಿದೆ ಅಲ್ಲಿಂದ ಫಾಲೋ ಮಾಡ್ತಿದ್ವಿ ಸೊ ಹಾಗಾಗಿ ಕಾಸ್ಟ್ಯೂಮ್ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಿದ್ವಿ ಶಾರುಖ್ ಖಾನ್ ಅವ್ರದ್ದು ಫೌಜಿ ಅಂತ ಸೀರಿಯಲ್ ಬರೋದು ಹೌದು ಸೊ ಅಲ್ಲಿಂದ ನಾನು ಇವನು ಸಖತ್ ಡಯಟ್ ಫಾನ್ ಫ್ಯಾನ್ಸ್ ಶಾರುಖ್ ಖಾನ್ಗೆ ಅವ್ ಏನೇನು ಡ್ರೆಸ್ ಮಾಡ್ದಾನೆ ಸಿನಿಮಾದಲ್ಲಿ ಅದು ಸಿನಿಮಾ ನೋಡ್ಕೊಂಡು ಬಂದಿದ್ದ ಕೂಡಲೇ ನಮ್ಮ ಹತ್ರ ಇರಬೇಕು ಇಲ್ಲ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆ ಪೇಪರ್ಲ್ಲಿ ಇತ್ತು ಅಂದರೆ ಅದನ್ನ ರೆಡಿ ಮಾಡ್ಬಿಡೋನು ಅದ್ರ ಬಗ್ಗೆ ಚರ್ಚೆ ನೋವು ನಲಿವು ಫ್ರೆಂಡ್ಶಿಪ್ಪು ಏನೇ ಆಗಲಿ ಸರ್ ನಾನು ಲಾಸ್ಟ್ ಟೈಮ್ ನಮ್ಮ ತಾಯಿ ಹೊಡ್ತಿರೋದೆ 2 months ಬ್ಯಾಕು ನಾನು ಅವ್ನ ವಿಷಯನೇ ಹೇಳಿಲ್ಲ ಪಾಪ ಎಲ್ಲಿದ್ನೋ ಏನು ಕಕನೋ ನಾವು ಇದ್ರಿ ಅಲ್ಲಿ ನೋಡಿದ್ರೆ ಯಾರೋ ಸಾಮಾನ್ಯ ಹುಡ್ಕೊಂಡ್ ಥರ ಬಂದು ನಿಂತ್ಕೊಂಬಿಟ್ಟು ಮೂಲಲ್ಲಿ ನಾನು ಅಳ್ತಾ ಇದ್ದೀನಿ ನನ್ನ ತಾಯಿ ದುಃಖದಲ್ಲಿದ್ದೀನಿ ಫ್ರೆಂಡ್ಸು ಯಾರೂ ಹೇಳಿಲ್ಲ ಅಲ್ಲಿ ನೋಡಿ ಅಲ್ಲಿ ಮೂಲೆ ನಿಂತ್ಕೊಂಡಿದ್ದಾನೆ ಸರ್ ಇವನು ನಿಂತ್ಕೊಂಡು ಹತ್ರ ಆಮೇಲೆ ಬರ್ತಾರೆ ಆ ಥರ ಫ್ರೆಂಡ್ಶಿಪ್ ಸರ್ ನಮ್ಮದು ಈ ಅವ್ನು ಸ್ಟಾರ್ ಆಗಿರ್ಬೋದು ಇಲ್ಲ ಪ್ರತಿಯೊಂದು ಆಗಿರ್ಬೋದು ಶ್ರೀಮಂತ ಆ ಥರ ಏನಿಲ್ಲ ಸರ್ ನಮ್ಮ ನಡುವೆ ಯಾವುದೇ ಒಂದು ಕಷ್ಟ ಆದರೂ ಕೂಡ ತಷ್ಟನ್ ಸ್ಪಂದಿಸೋದಂದರೆ ಪ್ರೇಮ ಸರ್ ನಮ್ಮೂರ ಮಂದಾರೆ ಸರ್ 25 ಸಾರಿ ನೋಡಿದ್ದೆ ನಮ್ಮ ಏನು ನಾನು ಓಹೋ ಅನ್ನೋದು ದೇವಂಗ್ ಸಂಘ ಇದೆ ಸರ್ ಅಲ್ಲಿ ಒಳ್ಳೆ ಮದುವೆಗಳು ನಡೆಯೋದು ನಮಗೆಲ್ಲ ಬಡತನ ಸರಿ ಏನು ಒಂದು 5 ಜನ ಪ್ಲ್ಯಾನ್ ಮಾಡ್ಕೊಳೋದು ಸೀದ ಕಲರ್ ಡ್ರೆಸ್ ಮಾಡ್ಕೊಂಡು ಹೋಗ್ಬಿಡೋದು ಒಳ್ಳೆ ಊಟ ಮಾಡಿಕೊಂಡು ತಂಬಲ ಕೊಡೋರು ಹಿಂಗಿರ್ತಾ ಇದ್ರೆ ಹಿಂಗೆ ಕುತ್ಕೊಳ್ಳೋದು ತಂಬಲ ಇಸ್ಕೊಳಕ್ಕೆ ಇಸ್ಕೊಂಬಿಟ್ಟು ಎದುರು ಸೆಟ್ಟೆ ಅಂಗಡಿ ಇತ್ತು ಸೆಟ್ಟೆ ಅಂಗಡಿ ಅಲ್ಲಿ ಹೋಗಿ ಮಾರ್ಬಿಟ್ಟು ಆಮೇಲೆ ಹಂಗೆ ಸಿನಿಮಾಗೆ ಹೋಗ್ಬಿಟ್ಟು ಆಮೇಲೆ ಒಳ್ಳೆ ಆರ್ಕೆಸ್ಟ್ರಾ ಸರ್ ರೈಟ್ ಸ್ಟಾರ್ ಕಡೆಯಿಂದ ಒಂದು ಸಾಂಗ್ ಸಾಂಗು ಖಂಡಿತ ಅಣ್ಣವ್ರನ್ನೇ ಆಡಬೇಕು ನಮ್ಮ ಡಿಮ್ಯಾಂಡು ಹೆದರಿಕೆಯ ನೋಟವೇಕೆ ಒಡನಾಡಿನ ನಿರುವೆ ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ ಕಲ್ಲಿರಲಿ ಮುಳ್ಳೇರಲಿ ನಾ ಮೊದಲು ಮುನ್ನಡೆವೆ ನೀ ನಡಿಯ ಇಡುವೆಡೆಯಲ್ಲಿ ಒಲವಿನ ಹೂ ಹಾಸುವೆ ಈ ಮಾತಿಗೆ ಮನವೇ ಸಾಕ್ಷಿ ಈ ಭಾಷೆಗೆ ದೇವರ ಸಾಕ್ಷಿ ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ ಲವ್ಲೈ ಲವ್ಲೈ ಥ್ಯಾಂಕ್ ಯು ಬಾಯ್ಸ್ ಥ್ಯಾಂಕ್ ಯು ಸೋ ಮಚ್ ರೈಟ್
SSLC ಅಲ್ಲಿ ನಿಮ್ಮ ಎಜುಕೇಶನ್ ಸ್ಟಾಪ್ ಆಗುತ್ತೆ, ಮುಂದೆ ನೀವು ನೇಕಾರಿಕೆ ವೃತ್ತಿಯಲ್ಲಿ ಮುಂದುವರಿತೀರಾ, ಫ್ಯಾಮಿಲಿ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬರುತ್ತೆ, ಆ ದಿನಗಳನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ, ಏನೇನಾಯ್ತು? ಸರ್, ಇದು ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದೆ. ಈ ತರ ಎಜುಕೇಶನ್ ಸ್ಟಾಪ್ ಮಾಡಬೇಕು, ಇದೆಲ್ಲ ಬಂದಾಗ ನಾನು ಹೇಳಿದಾಗೆ ಜವಾಬ್ದಾರಿ ನನ್ನ ಹೆಗಲ ಮೇಲೆ ನಾನು ತಗೋಬೇಕು ಅಂತ ತೀರ್ಮಾನ ಮಾಡಿದೆ. ಹಾಗಾಗಿ ನಮ್ಮ ಕುಲಕಸಬು ನೇಕಾರಿಕೆನೆ 13 ವರ್ಷ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ಕಂಟಿನ್ಯೂ ಮಾಡೋ ಅಂತ ಸಂದರ್ಭದಲ್ಲಿ ಒಂದು ಫ್ಯಾಕ್ಟ್ರಿನ ನಾನು ಬಾಡಿಗೆಗೆ ತಗೊಳ್ತೀನಿ, ಬಾಡಿಗೆಗೆ ತಗೊಂಡು ಅದನ್ನ ನಡೆಸ್ಕೊಂಡು ಹೋಗ್ತೀನಿ. ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಜವಾಬ್ದಾರಿ ಇತ್ತು ನನ್ನ ತಂಗಿದಿರಿಗೆ. ನನ್ನ ಕುಲಕಸಬು ನೇಕಾರಿಕೆಯ ಒಂದು ಮೇನ್ ಇನ್ಸ್ಟ್ರೂಮೆಂಟ್ ಸರ್ ಇದು ಲಾಳಿ ಅಂತ ಕರೀತಾರೆ. ಸೊ ಇದರಲ್ಲಿ ಫುಲ್ ಸಿಲ್ಕ್ ಇರ್ತದೆ, ಇದು ರನ್ ಆಗ್ತಾ ಇರ್ತದೆ. ಸೊ ಇದನ್ನ ಯಾವುದೇ ವೃತ್ತಿಗೆ ಬಂದ್ರು, ಏನೇ ಸ್ಟಾರ್ ಆದ್ರೂ ನನ್ನ ಅತ್ತಿದೇಣಿನ ಮರಿಬಾರದು. ನನ್ನ ಕುಲಕ್ಕೆ ನನ್ನ ವಂಶಕ್ಕೆ ಅನ್ನ ಕೊಟ್ಟಂತ ಕೆಲಸ ಇದು. ಸೊ ಅದ್ರ ಗುರುತಿಗೋಸ್ಕರ ಇದನ್ನ ನಾನು ನನ್ನ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದೆ ಸರ್ ಡೈಲಿ. ಸೊ ದೇವ್ರ ಮುಂದೆ ಇದಿರುತ್ತೆ, ನಾನು ದೇವ್ರಿಗೆ ಪೂಜೆ ಮಾಡ್ತೀನಲ್ಲ ಗೊತ್ತಿಲ್ಲ, ಬಟ್ ಇದಕ್ಕಂತ ನಾನು ಡೈಲಿ ಪೂಜೆ ಮಾಡ್ತೀನಿ. ಸೊ ಎಷ್ಟು ವರ್ಷ ಈ ಕೆಲಸ ಮಾಡಿದೆ ನೀವು ಅವಾಗ? ಸರ್, 13 ವರ್ಷ ಇದನ್ನ ನಾನು ಕೆಲಸ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ ಏಜ್ ಏನು? ಮೇ ಬಿ SSLC ಆಗ್ತಾ ಶುರು ಮಾಡಿದ್ರಿ ನೀವು? ಶುರು ಮಾಡ್ತೀನಿ. ರೈಟ್. ಸೊ ಆ ಟೈಮಲ್ಲಿ ಈ ಮಿಷಿನ್ಸ್ ಎಲ್ಲ ಬರಕ್ ಶುರು ಆಯ್ತು, ನಿಮ್ದೇ ಒಂದು ಫ್ಯಾಕ್ಟ್ರಿ ಹಾಕಿದ್ರ? ಸೊ ಅಲ್ಲಿಂದ ನನ್ನ ತಂಗಿದಿರ ನಾನು ಓದಿಸೋದಕ್ಕೆ ಶುರು ಮಾಡಿದೆ, ಎಲ್ಲಾನು ಮಾಡಿದೆ. ಸೊ ಈ ಟೈಮಲ್ಲಿ ವಿರೂಪಾಕ್ಷ ಕುರುಗೋಡ್ ಅಂತ ನನ್ನ ಒಬ್ಬ ಸ್ನೇಹಿತ, ಅವನು TN ಸೀತಾರಾಮ್ ಸರ್ಗೆ ಡ್ರೈವರ್ ಆಗಿರ್ತಾನೆ. ಅವನು ಕುರುಗೋಡ್, ಬಳ್ಳಾರಿ ಹತ್ರ ಕುರುಗೋಡ್ ಅಂತ ಇರುತ್ತೆ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇರ್ತಾನೆ. ಅಂದ್ರೆ ನನ್ನ ದೊಡ್ಡಮ್ಮನ ಮಗ ಒಬ್ಬ ಇದನು, ಅವನ ಹೆಸರು ವಿರೂಪಾಕ್ಷ ಅಂತ, ಅವರಿಬ್ರು ಸ್ನೇಹಿತರು. ಅವ್ನು ಬೆಂಗಳೂರಿಗೆ ಬಂದಾಗ ಇವನು ಅವನ ಜೊತೆಲಿ ಬರ್ತಾ ಇರ್ತಾನೆ, ನೋಡಿದಾಗೆಲ್ಲ ಅವ್ನು ನನ್ನ ಸ್ನೇಹಿತ ಹೇಳಿದಾಗೆ ಹೇಳ್ತಾನೆ, ಮಗ ನೀನು ನೋಡೋದಕ್ಕೆ ಹೀರೋ ಥರ ಇದೆಯಾ? ರೈಟ್. ಏನ್ ಫೋಟೋ ಇದು? ಸರ್, ಇದು ಮೈಸೂರು ಪ್ಯಾಲೇಸ್ ಅಲ್ಲಿ ತೆಗೆದಂತ ಫೋಟೋ. ನಾನು, ನನ್ನ ವೈಫು ಮತ್ತೆ ಇವನು ಎಲ್ಲ ನನ್ನ ಮದುವೆ ಆಗಿದ್ದು ಹೊಸದ್ರಲ್ಲಿ ಬ್ಲಫ್ಗೆಲ್ಲ ಕರ್ಕೊಂಡು ಹೋಗಿದ್ದ ಅವನೇ, ಅವನ ಕಾರಲ್ಲಿ. ಅಂದ್ರೆ ನನ್ನ ಹತ್ರ ಹಣಕಾಸಿನ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಮದುವೆ ಆಗಿದೆಯಾ, ಫಸ್ಟ್ ಟೈಮ್ ಒಬ್ಬ, ನಾನು ನಿನ್ಗೆ ಮೈಸೂರು ಬ್ಲಫ್ ಎಲ್ಲ ತೋರಿಸ್ತೇನೆ ಅಂತೇಳಿ ಅವನ ಕಾರಲ್ಲೇ ಅವನ ಫ್ಯಾಮಿಲಿ ಜೊತೆನಲ್ಲಿ ನಾನು ಹೋಗಿದ್ದೆ ಸರ್. ಸೊ ನಿಮ್ಮ ಮದುವೆ ಪ್ರಸ್ತಾಪ ಬಂತು, ಈಗ ನಾವು ಸ್ವಲ್ಪ ಲೇಟಾಗಿ ಶುರು ಮಾಡೋಣ, ಬಟ್ ಅದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಆ ಸ್ಟೋರಿ ಹೇಗೆ ಶುರು ಆಯ್ತು, ಯಾವಾಗ ಮೀಟ್ ಮಾಡಿ ನಿಮ್ಮ ಶ್ರೀಮತಿ ಅವ್ರನ್ನ ನೀವು? ನನ್ನ ಶ್ರೀಮತಿ ಅವ್ರ ಅದೇ ಸರ್, ಇದು ಲೀಡ್ ಆಕ್ಚುಲಿ. ಅವನು ಬಂದಾಗ ಹೇಳ್ತಾ ಇದ್ದ, ನೀನ್ ತುಂಬಾ ಚೆನ್ನಾಗಿ. ಈ ಫೋಟೋಗೂ ನಿಮ್ಮ ಲವ್ ಸ್ಟೋರಿ ಏನೋ ಸಂಬಂಧ ಇದೆಯಂತೆ. ಹೌದು ಸರ್, ಇದು ಈ ಫೋಟೋ ಏನಿದೆ, ಇದು ನನ್ನ ವೈಫ್ ನನ್ನ ಲವ್ ಮಾಡೋದಕ್ಕೆ ಮೇನ್ ರೀಸನ್ ಆಗಿರುವಂತ ಫೋಟೋ ಇದು. ಫೋಟೋ ಇದು. ರೈಟ್. ಏನಾಯ್ತು ಈ ಫೋಟೋ, ಏನ್ ಘಟನೆ ಅದು? ಸರ್, ಇವನ್ ಬಂದು ನನ್ನ ಫ್ರೆಂಡ್. ಇವನ ರಿಸೆಪ್ಷನ್ ನಾನು ಹೋಗಿರ್ತೀನಿ. ಓಕೆ. ಅದೇ ರಿಸೆಪ್ಷನ್ಗೆ ನನ್ನ ವೈಫ್ ಅವರ ಅತ್ತೆ ಮಗಳು ಸಹ ಬಂದಿರ್ತಾಳೆ. ಯಾರು? ವೈಫ್ ಅವರ ಮಾವನ್ ಮಗಳು. ಸರಿ, ಮಾವನ್ ಮಗಳು. ಅವಳು ಈ ಫೋಟೋ ನೋಡಿ ನನ್ನ ನೋಡಿ ಕ್ರಶ್ ಆಗಿರುತ್ತೆ. ಅವಳು ಹೋದಾಗೆಲ್ಲ ಉರ್ಸೋದಕ್ಕೋಸ್ಕರ ಈ ಆಲ್ಬಮ್ ತೋರಿಸ್ತಾ ಇರ್ತಾಳೆ. ಈ ಫೋಟೋ ತೆಗ್ದಿಟ್ಕೊಂಡು ಕದ್ದಿಟ್ಕೊಂಡು ಇದನ್ನ ತೋರಿಸ್ತಾ ಇರ್ತಾಳೆ, ನೋಡಿ ಈ ಹುಡುಗ ಇವನ್ ಸಕ್ಕದಾಗಿದ್ದಾನೆ, ಇವನ್ ನನ್ನ ಮದುವೆ ಆಗ್ತೀನಿ ಹಾಗೆ ಅಂತ ಹೇಳ್ತಾ ಇರ್ತಾಳೆ. ಈ ಫೋಟೋ ನೋಡಿ ನನ್ನ ಹೆಂಡಿಗೂ ಕ್ರಶ್ ಆಗುತ್ತೆ ನನ್ನ ಮೇಲೆ. ಅವಳು ಗೊತ್ತಿಲ್ಲ ಈ ಫೋಟೋ ಕದ್ಕೊಂಡ್ ಬರ್ತಾಳೆ. ಆ ಫೋಟೋ ಇನ್ನೂ ಕೊಟ್ಟಿಲ್ಲ, ಇವಳ ಹತ್ರನೇ ಇದೆ ಇಲ್ಲಿ. ರೈಟ್. ಅದಾದ್ಮೇಲೆ ಯಾವಾಗ ಮೀಟ್ ಮಾಡಿದ್ರು ನಿಮ್ಮ ಶ್ರೀಮತಿ ಅವರು ನಿಮ್ಮನ್ನ? ಸರ್, ಅದಾದ್ಮೇಲೆ ನಂದೇ ಆದ ಜವಾಬ್ದಾರಿಗಳು ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ. ನನಗೆ ಮನೆಯಲ್ಲಿ ಮಲಗೋದಕ್ಕೆ ಜಾಗ ಇರಲಿಲ್ಲ ಸರ್. ನಾನು ಫ್ಯಾಕ್ಟ್ರಿಗೆ ಹೋಗಿ ಮಲಗಬೇಕಾಗಿತ್ತು, ಮತ್ತೆ ಫ್ಯಾಕ್ಟ್ರಿಯಿಂದ ಊಟಕ್ಕೆ ಅಂತ ನಾನು ಮನೆಗೆ ಬರ್ತದೆ, ಮತ್ತೆ ಫ್ಯಾಕ್ಟ್ರಿನಲ್ಲೇ ಮಲಗಬೇಕಾಗಿತ್ತು. ಆ ರೀತಿ ನಾನು ಫ್ಯಾಕ್ಟ್ರಿಯಿಂದ ಮನೆಗೆ ಬರುವಂತ ಒಂದು ಟೈಮಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಹತ್ರ ಇವಳು ನಿಂತಿರ್ತಾಳೆ. ಇವಳನ್ನ ನಾನು ನೋಡ್ತೀನಿ, ನೋಡ್ಬಿಟ್ಟು ಎಷ್ಟು ಕ್ಯೂಟ್ ಆಗಿದ್ದಾಳೆ, ಎಷ್ಟು ಮುದ್ದಾಗಿದ್ದಾಳೆ, ಇವಳ ನೆಂತಿ ಆಗ್ಬಾರ್ದ ಅಂತ ಅನ್ಕೋತೀನಿ. ಅನ್ಕೊಂಡು ಒಂದು 100 ಮೀಟರ್ ಹೋಗಿರಲ್ಲ, ಒಂದು ಸಣ್ಣ ಹುಡುಗ ಬರ್ತಾನೆ. ಸರ್, ಒಂದ್ ನಿಮಿಷ ಅಂತಾನೆ. ಏನು ಅಂತೀನಿ, ನಮ್ಮ ಅಕ್ಕ ಕರಿತಾ ಇದಾರೆ ಅಂತೀನಿ. ಇಷ್ಟು ಬೇಗ ನಾನು ಅನ್ಕೋತೀನಿ ನಾನು. ಅಷ್ಟರಲ್ಲಿ ಇವಳು ಬರ್ತಾಳೆ, ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ. ನೀವು ಟ್ಯೂಷನ್ ಹೇಳ್ಕೊಡ್ತೀರಂತೆ, ಹೌದಾ ಅಂತ ಕೇಳ್ತಾಳೆ. ನಾನೇ SSLC ಜಸ್ಟ್ ಪಾಸ್, ನಾನು ಯಾವ ಟ್ಯೂಷನ್ ಹೇಳ್ಕೊಳ್ಳಮ್ಮ, ಇಲ್ಲ ಏನೋ ಮಿಸ್ಗೈಡ್ ಆಗಿದೆ ನಿಮ್ಗೆ ಅಂತೀನಿ. ಅಲ್ಲಿಂದ ಮಾತುಕತೆ ಶುರು ಆಗುತ್ತೆ. ಓಕೆ ಅಂತ ಹೋಗ್ತಾಳೆ. ಹೋದಾಗ ಅಲ್ಲಿ ಸರ್ ಫಸ್ಟ್ ಶುರು ಆಗುದು. ರೈಟ್. ನಮ್ಮ ವೀಕೆಂಡ್ ಟೆಂಟ್ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳುತ್ತೆ ನೋಡೋಣ. ಹಾಯ್ ಗುಂಡ, ನಾನು ನನ್ನ ಕಸಿನ್ ಮದುವೆ ಆಲ್ಬಮಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದ್ದೆ. ನನ್ನ ಕಸಿನ್ ಒಬ್ಳು, ಇವನ ಹೆಸರು ಚೇತನ್ ಅಂತ, ಅವನು ಮದುವೆ ಮನೇಲಿ ನಾನು ಹಿಂದೆಯಿಂದನೇ ಬರ್ತಾ ಇದ್ದ ಅಂತಲ್ಲ ನನ್ನ ಹತ್ರ, ನಾನು ಇನ್ನೊಂದು ಕಸಿನ್ ಹತ್ರ ಹೇಳಿದ್ಲು. ನಮ್ಗೆ ಯಾರು ಇಲ್ವಲ್ಲ ಹಂಗೆ ಹೇಳ್ಕೊಳ್ಳೋದಕ್ಕೆ ಅಂತ ಏನು ಮಾಡಿದ್ರೆ, ಆ ಫೋಟೋನ ತೆಗೆದ್ಬಿಟ್ಟು ನನ್ನ ಕಡೆ ಬಚ್ಚಿಟ್ಬಿಟ್ಟಿದ್ವಿ ಆ ಫಂಕ್ಷನ್ನಲ್ಲಿ. ಅವಳಿಂದ ತಪ್ಸಕ್ಕೆ ಹೋಗಿ ನಾನು ಸಿಗಾಕೊಂಡೆ ಆ ಫೋಟೋ ನೋಡಿ. ಗುಣವಂತ
ನೈಟಲ್ಲಿ ನೀವು ಕೆಲಸ ಮುಗಿಸ್ಕೊಂಡು ಬರ್ತಿದ್ರಿ ಅಂತ ನಾನು ನೋಡಿದೆ. ಅದೇ ಟೈಮ್ಗೆ ನೀವು ನನ್ನ ಏನೋ ಸ್ಟೇರ್ ಮಾಡ್ಕೊಂಡು ಹೋಗ್ತಿದ್ರಿ. ಅದೇನು ಧೈರ್ಯ ಬಂತು ಗೊತ್ತಿಲ್ಲ, ನನ್ನ ತಮ್ಮನ ಕಳಿಸ್ದೆ ಹೋಗಿ ನಿಲ್ಲಿಸು ಅವ್ರನ್ನ ಅಂತ. ಅವ್ನು ಹೋಗಿ ನಿಲ್ಲಿಸ್ದೆ. ಆಮೇಲೆ ನಾನು ಬಂದೆ, ಟ್ಯೂಷನ್ ಮಾಡ್ತೀರಾ ಅಂತ ಕೇಳಿ. ಇವ್ರು ಫುಲ್ ನಕ್ಕೊಂಡು, ಇಲ್ಲ ನನ್ನ ತಂಗಿ ಮಾಡ್ತಾಳೆ ಟ್ಯೂಷನ್, ನಾನು ಮಾಡಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ಆಯ್ತಂತ ಹೋಗ್ತಿದ್ರು. ಆಮೇಲೆ ಏನು ಧೈರ್ಯ ಬಂತು, ನಾನೇ ಸುಮ್ಮನೆ ನಿಮ್ಮ ಹೆಸರೇನಂತ ಕೇಳಿದೆ. ಪ್ರೇಮ್ ಅಂತ ಫುಲ್ ಸ್ಟೈಲಾಗಿ ಹೇಳಿ ಅಲ್ಲಿಂದ ಹೊರಟ್ರು. ಆಮೇಲೆ ನೀವು ಇಲ್ಲ ಫುಲ್ಲು ನಾನು ಕಮಿಟೆಡು ಹಂಗೆ ಹಿಂಗೆ ಅಂತೆಲ್ಲ ಏನೋ ಒಂದು ಲೆಟ್ರ್ ಬರ್ಕೊಟ್ರು. ಆ ಲೆಟ್ರಲ್ಲಿ ಏನು ಬರೀ ಫುಲ್ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು. ನಾನೆಲ್ಲ ರೌಂಡ್ ಅಪ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಎರಡನೇ ತಂಗಿ ಕೈಲಿ ಅದನ್ನು ವಾಪಸ್ ಕಳಿಸಿದೆ. ಒಂದು 2-3 months ಆದಮೇಲೆ August 8th ಮತ್ತೆ ನಾವು ಮೀಟ್ ಆದ್ವಿ ಅಲ್ಲಿ ಕಾರ್ಪೊರೇಷನ್ ಹತ್ರ, ಒಂದು ಬಸ್ ಸ್ಟ್ಯಾಂಡ್ ಹತ್ರ ಮೀಟ್ ಆದ್ವಿ. ಹಂಗೆ ಅಂತ ವಿಧಾನಸೌಧ ಹತ್ರ ಕರ್ಕೊಂಡೋದ್ರು. ಅಲ್ಲೋಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಹಿಂಗೆ ಫ್ಯಾಮಿಲಿ ಬಡವರು ಫ್ರೆಂಡ್ಲಿ ಆಗಿರೋಣ, ಅಂದರೆ ನಾನೇನು ಅಂತ ನಿಮಗೆ ಗೊತ್ತಾಗಲಿ, ನೀವೇನು ಅಂತ ನಮಗೆ ಗೊತ್ತಾಗಲಿ, ಹಂಗೂ ಇತ್ತು ಅಂದರೆ ಆಮೇಲೆ ಮುಂದುವರ್ಸೋಣ ನಾನು ಎಲ್ಲದಕ್ಕೂ ಅಂತ ಅಷ್ಟೇ ಅಂತಿದ್ದೆ. ಇನ್ನೇನು ಮಾತಾಡಿಲ್ಲ. ಯಾವಾಗ ಬಂದನು ಒಂದು ಮಿಲ್ಕಿ ಬಾರ್ 10 rupees ಇತ್ತು, ಚಾಕ್ಲೇಟು, ಅದೇನು ಕ್ಲೋರೋಮಿಂಟ್ ಅಂತ ಸಿಗೋದು. ಆಮೇಲೆ ಗ್ರೀಟಿಂಗ್ಸ್ ಕಾರ್ಡು, ಕ್ಯಾಸೆಟ್ಸು, ಅಂದರೆ ಸೆಲೆಕ್ಟೆಡ್ ಸಾಂಗ್ಸ್ ರೆಕಾರ್ಡೆಡ್ ಮಾಡಿ ಅದೆಲ್ಲ ಕ್ಯಾಸೆಟ್ಸ್ ಎಲ್ಲ ಕೊಟ್ಟಿರೋದು ಇನ್ನೂ ಇದ್ದಾವೆ. ಒಂದಿನ ಏನಂದ್ರೆ ಅವ್ರ ರೋಡಲ್ಲಿ ಇರೋರೊಬ್ರೆ ಯಾರೋ ನಮ್ಮ ಮಮ್ಮಿಗೆ ಬಂದು ಹೇಳಿದ್ರು, ನಿಮ್ಮ ಮಗಳು ಹಿಂಗೆ ಓಡಾಡ್ತಾ ಇದಾರೆ ಗೊತ್ತಿಲ್ವಾ ನಿಮಗೆ ಅಂತ. ಅದಾದ್ಮೇಲೆ ಇದು ವಿಷಯ ಗೊತ್ತಾಗೋಯ್ತು, ಏನು ನಾನು ನಿನ್ನ ಬಿಟ್ಕೊಡಲ್ಲ ಅನ್ನೋಂಗೆ ಅವ್ರು ಕಾನ್ಫಿಡೆನ್ಸ್ ಕೊಟ್ಟರು. ನಿಮ್ಮದು ಜೋದು ಆಲ್ರೆಡಿ ಲವ್ ಸ್ಟಾರ್ಟ್ ಆಗಿತ್ತು. ನನ್ನ ಕಡೆಯಿಂದ ನಾನು ನಿಮ್ಮ ಅತ್ತೆಗೆ ಇಂಟ್ರೊಡ್ಯೂಸ್ ಮಾಡಿಸ್ದೆ, ಬಟ್ ಅವ್ರ ಅಮ್ಮಂಗೆ ಹೇಗೋ ಒಂದು 2 months ಗೊತ್ತಾಗ್ಬಿಟ್ಟು ಜ್ಯೋತಿ ಮನೇಲಿ ತುಂಬ ಸ್ಟ್ರಿಕ್ಟ್ ಮಾಡಿದರು. ಆ ಟೈಮಲ್ಲಿ ಅಪ್ಪಾಜಿಯರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರು, ನಮ್ಗೆ ಗೊತ್ತಿಲ್ಲ, ಅದು ನ್ಯೂಸೇ ಗೊತ್ತಿಲ್ಲ ನನಗೆ. ನಾನು ಆಚೆಗೆ ಹೋದ್ಮೇಲೆ ಯಾಕೇನು ಜನ ಇಲ್ಲ ಏನಿಲ್ಲ ಆ ಥರ ಆಗೋಗಿತ್ತು. ಇವಾಗ ಹೋಗ್ಬಿಟ್ರೆ ಸರಿ ಅದು ಯಾಕೋ ಲೇಟ್ ಆಗ್ಬಿಡುತ್ತೆ ಅನ್ಸುತ್ತೆ 14th ಅಂತ. August 1st ಮಂಗಳವಾರ ಬೆಳಗ್ಗೆ ಮನೆಯಿಂದ ನನ್ನ ತಮ್ಮನ್ನೂ ಕರ್ಕೊಂಡು ನನ್ನ ಜೊತೆಯಲ್ಲಿ ಓಡ್ಬಿಟ್ಟೆ ಫ್ಯಾಕ್ಟ್ರಿ ಹತ್ರ. ಹೋದೆ, ಇವ್ರು ಆರಾಮಾಗಿ ಪೇಪರ್ ಓದ್ಕೊಂಡು ಕುತ್ಕೊಂಡಿದ್ರು. ಓ ಇನ್ನಷ್ಟೇ, ಇನ್ನು ನಮ್ಮ ಮಮ್ಮನ ಮುಖನೇ ನೋಡಲ್ವೇನೋ ಅನ್ನೋಂಗೆ ಎಲ್ಲ ಎತ್ಕೊಂಡು ನಂದೇನು ಥಿಂಗ್ಸ್ ಇದೆ ಅದೆಲ್ಲ ಓಡ್ಬಿಟ್ಟಿದ್ದೆ. ನನ್ನ ಥಿಂಗ್ಸ್ ಅಂದರೆ ಅದು ಅವ್ರು ಕೊಡ್ಸಿರೋದೇನೆ, ಏನೋ ಒಂದು ಸೀರೆ, ಏನೋ ಒಂದು ನನಗೆ ಅಂತ ಇಟ್ಟಿರೋದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಆ ಏಜು ಗೊತ್ತಾಗಿಲ್ಲ ಅವ್ರಿಗೆ. ಯಾವಾಗ ನಾವು ಲವ್ ಮಾಡೋಗ ಅವ್ರನ್ನ ಅಂದರೆ ಅವ್ರ ನೇಮ್ ಇಟ್ಟು ಕರಿ ಅಂತ ಯಾವಾಗಲೂ ಅನ್ನೋರು. ನಾನು ಫುಲ್ ಶಯ್ಯೋ ಇಲ್ಲಪ್ಪ ಹಂಗೆಲ್ಲ ಕರೆಯಲ್ಲ ನಾನು, ಅದೇ ಬರೀ ಹೋಗ್ರಿ ಬನ್ನಿರಿ ಬರೀ ಅಷ್ಟೇ ಹಂಗೆ ಮಾತಾಡ್ತಾ ಇದ್ದೆ. ಆಮೇಲೆ ಯಾವಾಗಲೂ ಯೂಶ್ವಲಿ ಅವರೇ ಐ ಲವ್ ಯು ಹೇಳೋದು ಜಾಸ್ತಿ. ಅದಕ್ಕೆ ಇವತ್ತು ಹೇಳ್ತೀನಿ ಐ ಲವ್ ಯು ಪ್ರೇಮ್. ನೀವು ಕೊನೆಗೆ ಹೇಳಿದ ಮಾತ್ರ ಸರಿ ಕೇಳಿಸ್ಲಿಲ್ಲ, ಮಿಕ್ಕದೆಲ್ಲ ಕೇಳಿಸ್ ಐ ಲವ್ ಯು. ಅವ್ರು ಕೇಳಿಸ ನನಗೆ ಕೇಳಿಸಿಲ್ಲ ನೋಡಿ, ಅವ್ರು ಕೇಳಿಸಿಲ್ಲ ಅಂತ ನಿಮ್ಗೆ ಕೇಳಿಸಲ್ಲಪ್ಪ. ಐ ಲವ್ ಯು ಪ್ರೇಮ್ ಕೇಳಿಸ್ತಾನಪ್ಪ ಕೇಳಿಸ್ತಲ್ಲ ನೋಡಿ. ಐ ಲವ್ ಯು ಪ್ರೇಮ್. ಎನಿವೇ ಥ್ಯಾಂಕ್ ಯು ಸೋ ಮಚ್, ಭಾಳ ಚೆನ್ನಾಗಿತ್ತು. ಲವ್ ಲೆಟರ್ ಕೊಟ್ರೆ ಅದ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾರು ಕಂಡಿಡ್ತಾರೆ ಮೇಡಮ್? ಏನೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಷ್ಟಿತ್ತು? ತುಂಬಾ ಇತ್ತು. ಇಂಗ್ಲಿಷಲ್ಲಿ ಬರಿಬೇಕಂತ ಬರೆದ್ಬಿಟ್ಟಿದ್ರು, ತುಂಬಾ ಇತ್ತು. ಅಂದ್ರೆ ಅದ್ರಲ್ಲಿ ವಿಷಯ ಏನಂದ್ರೆ ನಾನು ಆಲ್ರೆಡಿ ಕಮಿಟೆಡ್ ಆಗಿದ್ದೀನಿ, ಸಾರಿ ಸಂಬಡಿ ಎಲ್ಸ್ ಅಂತ ಬರ್ದಿದ್ರು. ಅದ್ರಲ್ಲಿ ತುಂಬಾ ಮಿಸ್ಟೇಕ್ ಇತ್ತು, ನಾನೆಲ್ಲ ರೌಂಡ್ ಅಪ್ ಮಾಡಿ ಇಟ್ಟಿದ್ದೆ. ಬಟ್ ನಾನು ಲವ್ ಮಾಡ್ಬೇಕು ಏನು ಉದ್ದೇಶದಿಂದ ಅವ್ರನ್ನ ಮಾತಾಡ್ಸಿರ್ಲಿಲ್ಲ, ಸುಮ್ಮನೆ ಏನು ಮಾತಾಡ್ಸ್ಬೇಕು ಅನ್ಬಿಟ್ಟು ಜನರಲ್ ಆಗಿ ಮಾತಾಡ್ತಿದ್ದೆ. ಇವರು ಅಷ್ಟರಲ್ಲೇ ನಾನೇ ಲವ್ ಪ್ರಪೋಸ್ ಮಾಡ್ತಿದ್ದೀನಿ ಅಂತ ಅವರೇ ಫೀಲ್ ಮಾಡ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಅದಕ್ಕೆ ಆ ತರ ಲೆಟ್ರು ಬರ್ದಿ ಕೊಟ್ಟಿದ್ರು. ಟ್ಯೂಷನ್ ಹೇಳ್ಕೊಡ್ತೀರಾ ಅಂತ ಅವ್ರು ಕೇಳಿದ್ರಂತಲ್ಲ, ನಿಜವಾಗ್ಲೂ ಟ್ಯೂಷನ್ ಮಾಸ್ಟರ್ ತರ ಕಾಣಿಸ್ತಾರ ಅವರು? ಮಾಸ್ಟರ್ ಅಂದ್ರೆ ಓದ್ದಂಗ ಕಾಣಿಸ್ತಿದ್ರು ಅವ್ರು, ಅಂದ್ರೆ ಫ್ಯಾಕ್ಟ್ರಿಗೆ ಹೋಗ್ತಿದ್ರು ಅಷ್ಟು ನೀಟಾಗಿ ಹೋಗಿ ಬರ್ತಿದ್ರು. ಅವ್ರು ಮೇನ್ ನನ್ನ ಲವಲ್ ಬಿದ್ದಿದ್ದೇನಕ್ಕೆ ಅಂದ್ರೆ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ತುಂಬಾ ಓದ್ಕೊಂಡಂಗಿದ್ದಾನೆ ಅಂತ. ಅವಳಿಗೆ ಗೊತ್ತಿಲ್ಲ ಏನಂತ. ತುಂಬಾ ಡೀಸೆಂಟ್ ಆಗಿ ಫುಲ್, ಅಂದ್ರೆ ಯಾರು ಫ್ಯಾಕ್ಟ್ರಿಗೆ ಹೋಗ್ತಾ ಇದಾರೆ ಅಂದ್ರೆ ಅವ್ರ ಕೆಲಸ ಏನ್ ಮಾಡ್ತಾ ಇದಾರೆ ಅದಕ್ಕೂ ಅವ್ರ ಏನು ಸಂಬಂಧನೇ ಇರ್ಲಿಲ್ಲ. ನನ್ನ ಸ್ನೇಹಿತರು ಹೇಳಿದಾಗೆ ನಾನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ರು ಯಾರು ಫ್ಯಾಕ್ಟ್ರಿಗೆ ಹೋಗ್ತಾನೆ ಅಂತ ಅನ್ಕೊಳ್ತಾನೆ ಇರ್ಲಿಲ್ಲ.
ಇರಲಿಲ್ಲ. ಇವ್ನು ಯಾವ್ದು ಕಾಲೇಜ್ ಹೋಗ್ತಾನೆ ಅಂತ ಅನ್ಕೊಳ್ಳೋರು, ಯಾಕಂದ್ರೆ ನನ್ನ ಬ್ಯಾಗ್ ಆಗಿರೋದು, ಆ ಬ್ಯಾಗ್ ಅಲ್ಲಿ ನನ್ನ ಟಿಫಿನ್ ಕ್ಯಾರಿಯರ್ ಏನಿರೋದು, ಸ್ಟೈಲಿಶ್ ಆಗಿರೋ ಕಾಲೇಜ್ ಬ್ಯಾಗ್ ತಗೊಳ್ತಿದ್ದೆ, ಅದೆಲ್ಲ ಹಾಕೊಳ್ತಾ ಇದ್ದೆ. ಹೋಗ್ಬೇಕಾದ್ರೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ತಾರೆ, ಶೂ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೆ. ಈ ರೀತಿ ಯಾರು ಹೋಗ್ತಾರೆ ಸರ್ ಫ್ಯಾಕ್ಟ್ರಿಗೆ? ಸೊ ಅಕ್ಕನಿಗೆ ಅದೇ ರೀತಿ ಕನ್ಫ್ಯೂಸ್ ಆಗಿದೆ. ಸೊ ಹುಡುಗ ಎಲ್ಲ ಓದಕ್ಕೆ ಹೇಳ್ಕೊಡ್ತಾರೆ. ಎಸ್ ಮೇಡಮ್, ಏನೇನು ಕಂಡೀಷನ್ ಹಾಕಿದ್ರಂತಲ್ಲ ಅವರು? ನಂಗೆ ಜವಾಬ್ದಾರಿ ಎಲ್ಲ ತುಂಬಾ ಜಾಸ್ತಿ ಇದೆ, ತಂಗಿದಿರ್ದೆಲ್ಲ ಮದ್ವೆ ಮಾಡ್ಬೇಕು, ಅದೆಲ್ಲ ಓಕೆ ಅನ್ನೋಂಗಿದ್ರೆ, ಅಂದ್ರೆ ಲವ್ ಅಂತ ಏನು ಇಲ್ಲ, ಫಸ್ಟ್ ಫ್ರೆಂಡ್ಲಿ ಆಗಿರೋಣ, ಒನ್ ಟೂ ಇಯರ್ಸ್ ನೋಡೋಣ, ಆಮೇಲೆ ಇಷ್ಟ ಆದ್ರೆ ಮನೇಲಿ ಒಪ್ಸಿ ಮದ್ವೆ ಆಗೋಣ ಅಂತ ಹೇಳಿದ್ರು. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಈ ಲವ್ ಬೇಡ ರಿಜೆಕ್ಟ್ ಮಾಡೋ ಮೂಡಲಿದ್ರ ನೀವು? ಹೌದು ಸರ್, ಯಾಕಂದ್ರೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ನನ್ನ ಹೆಗಲ್ ಮೇಲೆ ಇತ್ತು, ನನ್ನ ತಂಗಿದಿರಿಗೆಲ್ಲ ಮದುವೆ ಮಾಡಬೇಕು, ಸೊ ಎಲ್ಲರೂ ನೀಟಾಗಿ ಸೆಟ್ಲ್ ಮಾಡಬೇಕು. ಅದೆಲ್ಲ ಆದ್ಮೇಲೆ ಯಾವ್ದಾದ್ರು ಒಂದು ವಿಶೇಷ ಚೇತನ ಹುಡುಗಿ ಯಾವ್ದಾದ್ರು ಆ ಥರದ್ದು ಇತ್ತು ಅಂದ್ರೆ ನನ್ನ ಮದುವೆ ಅಂತ ಆಗೋದ್ರೆ ಅವಳನ್ನ ಮದುವೆ ಆಗಬೇಕು ಅನ್ನೋದೊಂದಿತ್ತು. ಸೊ ಆಗ ಲವ್ ಕಾನ್ಸೆಪ್ಟ್ ಎಲ್ಲ ನಾನು ಬಿಟ್ಬಿಟ್ಟಿದೆ, ನನ್ನ ಫ್ಯಾಮಿಲಿನ ಏನಾದರೂ ಮಾಡಿ ನಾನು ಒಂದು ದಡ ಸೇರಿಸ್ಬೇಕು ಅನ್ನೋ ಮೂಡಲ್ಲಿದ್ದೆ. ಆ ಟೈಮಲ್ಲಿ ಅವಳು ಎಂಟ್ರಿ ಕೊಟ್ಟು. ಬಟ್ ಆಲ್ರೆಡಿ ಅವ್ರ ಮನೆ ಪರಿಸ್ಥಿತಿ ಸರಿ ಇಲ್ಲ, ಇನ್ನು ಮೂರು ಜನ ತಂಗಿರು ಮದುವೆ ಬೇರೆ ಮಾಡಿಸ್ಬೇಕು, ಒಬ್ಬ ಅಣ್ಣ ಈ ತರ ಪರಿಸ್ಥಿತಿ ನಿಮ್ಮ ಮನೆಯವರೆಲ್ಲ ಈಸಿಯಾಗಿ ಒಪ್ಕೊಂಡ್ರ? ಅಂದ್ರೆ ಮನೇಲಿ ಫಸ್ಟ್ ಗೊತ್ತಿರ್ಲಿಲ್ಲ, ಬಟ್ ನನ್ಗೆ ಅದೆಲ್ಲ ಏನು ಅವಾಗ ದೊಡ್ಡದೊಂದ್ಸಲ್ಲ, ಅಂದ್ರೆ ಲವ್ ಅಲ್ಲಿ ಇವರೆಲ್ಲ ಮಾಡ್ತಾರೆ ಬಿಡು ಅನ್ನೋ ಕಾನ್ಫಿಡೆನ್ಸ್ ಅವಾಗ್ಲಿಂದನೇ ಇತ್ತು. ವೆರಿ ಗುಡ್. ಅದು ಅದೇ ಇದ್ರಲ್ಲಿ ಓಕೆ, ಎಲ್ಲದಕ್ಕೂ ಓಕೆ ಓಕೆ ಅಂತಿದ್ದೆ. ಬಟ್ ಆ ಟೈಮಲ್ಲಿ ಒದ್ದಾಡ್ತಾ ಇದೀರಾ ದುಡ್ಡಿಗೆ, ಒಂದ್ ಕಡೆ ಕೆಲ್ಸಕ್ ಹೋಗ್ತಾ ಇದೀರಾ, ಮನೆಯಲ್ಲಿ ದೊಡ್ಡ ಜವಾಬ್ದಾರಿ ಇದೆ, ಈ ತರ ಒಂದು ಪುಟ್ಟ ಹುಡುಗಿನ ಪ್ರೀತಿ ಮಾಡ್ತಾ ಇದೀರಾ, ಇದ್ರ ಮಧ್ಯೆ ಹೌ ವಾಸ್ ಯುವರ್ ಮೈಂಡ್, ಹೌ ಆರ್ ಯು ಮ್ಯಾನೇಜಿಂಗ್, ಏನೇನಾಗ್ತಿತ್ತು? ಸರ್ ತುಂಬಾ ಆದರ್ಶ ಮತ್ತೆ ಸಿದ್ಧಾಂತಗಳನ್ನ ಇಟ್ಕೊಂಡು ಬೆಳೆದವನು ಸರ್. ಸೊ ಹಾಗಾಗಿನೇ ನಂಗೆ ಲವ್ ಇವೆಲ್ಲ ಏನು ಬೇಡ, ಫಸ್ಟ್ ನನ್ನ ಮನೆ ಜವಾಬ್ದಾರಿ ಅಂತ ಇದ್ದ ಟೈಮಲ್ಲಿ ಇವಳು ಬಂದು, ಇವಳು ಬಂದಿದ್ ಕೂಡಲೇ ನಾನು ಮೊದಲು ಅದನ್ನೇ ಹೇಳಿದ್ದು, ನನ್ಗೆ ಇಷ್ಟ ಇಲ್ಲ ಇದೆಲ್ಲ, ನಾನು ಬೇರೆಯವ್ರು ಕಮಿಟ್ ಆಗಿದ್ದೀನಿ ಅಂತ ಹೇಳಿದ್ದು ಸುಳ್ಳೇ, ಅದು ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನನಗೆ, ಈ ಲವ್ ಇವೋದೆಲ್ಲ ನನಗೆ ಆಗಲ್ಲ, ಹಂಗೆ ಲವ್ ಅಂತ ಆಗೋದಾದ್ರೆ ಇಬ್ರು ಸ್ನೇಹಿತರಾಗಿ ಒಂದು 2 ವರ್ಷ ಇರೋಣ, ನಾನು ಅಲ್ಲಿವರೆಗೂ ನಾನು ಐ ಲವ್ ಯು ಹೇಳಲ್ಲ, ನೀನು ಹೇಳ್ಬೇಡ, ಅಷ್ಟರಲ್ಲಿ ನನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾಗಿರುತ್ತೆ, ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಗಿರುತ್ತೆ. 2 ವರ್ಷ ಆದ್ಮೇಲೂ ನಿನ್ನ ನನ್ನ ಮಧ್ಯೆ ಇದೇ ಎಕ್ಸೈಟ್ಮೆಂಟ್ ಇದೆ, ಇದೇ ಲವ್ ಇದೆ, ಇದೇ ಬಾಂಡಿಂಗ್ ಇದೆ ಅನ್ನೋದಾದ್ರೆ 2 ವರ್ಷ ಆದ್ಮೇಲೆ ಮದುವೆ ಆಗೋಣ, ಇಲ್ಲ ಅಂದ್ರೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ, ಅಲ್ಲಿವರೆಗೂ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ನಾನು ಅವಳು ಆ ಟೈಮಲ್ಲಿ ಅದನ್ನ ಹೇಳಿದ್ದೆ ಸರ್. ಬಹಳ ಅದ್ಭುತವಾಗಿ ಜೋಡಿ ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಅವರೇ ಹೇಳಿದ್ದು, ನಿಮ್ ಫ್ರೆಂಡ್ ಇದಾರಲ್ಲ ಅಲ್ಲಿ ರಘು ಅಲ್ವಾ ರಘು? 100 ಜನ್ಮಕ್ಕೂ ತುಂಬಾ ಚೆನ್ನಾಗಿ ಆಡ್ತಾನೆ ಎರಡು ಪ್ರೇಮ್, ಡ್ಯಾನ್ಸ್ ಆಡ್ತಾನೆ, ಹಾಡು ಆಡ್ತಾರೆ. ಹೌದಾ? ನಾನು ಅವಳಿಗೆ ಫಸ್ಟ್ ಲವ್ ಲೆಟರ್ ಅಂತ ಕೊಟ್ಟಿದ್ದು ಒಂದು ಫೋಟೋ, ಆ ಫೋಟೋಯಿಂದ ನಿಮ್ಮ ಅಮೆರಿಕಾ ಸಿನಿಮಾ ಸಾಂಗ್ಗೆ ಬರೆದು ನಾನು ಕೊಟ್ಟಿದ್ದು. ರಿಯಲಿ? ಹೌದು. ವಾವ್. ಅಂಡ್ ಇವತ್ತು ನಾನು ಅವಳಿಗೆ ಅತಿ ಹೆಚ್ಚಿಗೆ ಹೇಳಿರುವಂತ ಹಾಡಲ್ಲಿ ಅದು, 100 ಜನ್ಮಕ್ಕೂ 106 ಜನ್ಮಕ್ಕೂ. ವಾ ರೇ ವಾ. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ 100 ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. 100 ಜನ್ಮಕ್ಕೂ 106 ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 2 ವರ್ಷ ಮದುವೆ, ಲವ್ ಏನು ಬೇಡ, ಬರೀ ಫ್ರೆಂಡ್ಸ್ ಆಗಿರೋಣ ಅಂತ ಡಿಸೈಡ್ ಮಾಡಿದ್ರಿ. ಯೆಸ್ ಸರ್. ಬಟ್ ಆ ಕಂಡೀಷನ್ ಒಂದೇ ವರ್ಷಕ್ಕೆ ಬ್ರೇಕ್ ಆಗ್ಬಿಡುತ್ತೆ, ಯಾಕೆ, ಏನಾಯ್ತು? ಸರ್ ದೇರ್ ಇಸ್ ಸೋ ಮೆನಿ ರೀಸನ್ಸ್. ನಾವಿಬ್ರು ಫ್ರೆಂಡ್ಸ್ ಆಗಿರೋದೇ ಬಹಳ ಬೇಗ ಸ್ಪ್ರೆಡ್ ಆಗೋಯ್ತು, ಅದು ಬೇರೆ ಬೇರೆ ಕೆಟ್ಟ ಕೆಟ್ಟ ರೀತಿನಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯ್ತು. ಆಮೇಲೆ ಇವ್ರ ಫ್ರೆಂಡ್ ಮದುವೆನಲ್ಲಿ ನಾನು ಮೀಟ್ ಮಾಡಿದ್ದೆ ನಮ್ಮ ಅತ್ತೆಯವ್ರನ್ನ. ನಮ್ಮ ಅತ್ತೆಯವ್ರಿಗೆ ನಾನಂದ್ರೆ ತುಂಬಾ ಇಷ್ಟ, ಅಂದ್ರೆ ಆಗ ಬೇರೆ ಏನು ಹೇಳ್ಕೊಂಡಿರಲ್ಲ. ಮೀಟ್ ಮಾಡಿದಾಗ ನಮ್ಮ ಅತ್ತೆ ಹುಡುಗ ತುಂಬಾ ಚೆನ್ನಾಗಿದೆ ಅನ್ನೋ ಒಂದು ಒಳ್ಳೆ ಇಂಪ್ರೆಷನ್ ನಮ್ಮ ಅತ್ತೆಯಲ್ಲಿತ್ತು. ಇದೆಲ್ಲ ಸ್ಪ್ರೆಡ್ ಆಗ್ತಾ ಇದ್ದಾಗೆ ನಾನೇನ್ ಮಾಡಿದೆ, ಇದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಬೆಳೆಯೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಡೈರೆಕ್ಟ್ಲಿ ನಾನು ನಮ್ಮ ಅತ್ತೆಯವ್ರ ಹತ್ರ ಹೋಗ್ತೀನಿ, ನೋಡಿ ಯಾರ್ಯಾರ ಮಾತೋ ನೀವು ಕೇಳಬೇಡಿ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ನಿಮ್ಮ ಮಗಳನ್ನ ಯಾವುದೇ ಕಾರಣಕ್ಕೂ ನಾನು ಕೇಳಬೇಡಲ್ಲ, ನಾನು ಮದುವೆ ಆಗ್ತೀನಿ, ಈ ಕಾನ್ಫಿಡೆನ್ಸ್ ಅಲ್ಲಿ ಇರಿ ಅಂತ ಹೇಳಿ ಬಂದೆ. ಹೇಳಿ ಬಂದಿದ್ದಾದ್ಮೇಲೂ ಸಹ ಇದು ತುಂಬಾ ಜಾಸ್ತಿ ಆಯ್ತು ಸರ್, ಬರ್ತಾ ಬರ್ತಾ ಯಾರೋ ಹೋಗೇನೋ ದಿನ ಒಂದು ಹಾಕೊಡೋದು ಮಾಡೋದಲ್ಲ. ಹೀಗಾಗಿ ಆಗಿ ಅವಳೊಂದ್ಸರಿ ಬಂದು ಹೇಳಿದ್ದು, ಇಲ್ಲ ಮನೇಲಿ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಹುಡುಗನ ಹುಡುಕ್ತಾ ಇದಾರೆ, ಮೋಸ್ಟ್ಲಿ ನನ್ನ ಮದುವೆ ಮಾಡಿದ್ರು ಮಾಡ್ಬಿಡ್ತಾರೆ ಅಂತ. ಸೊ ಒಂದು ದಿನ ಬಸವನಗುಡಿ ಬ್ಯೂಗಲ್ ರಾಕ್ ಮೇಲೆ ಕುತ್ಕೊಂಡು ಇಬ್ರು ಡಿಸ್ಕಸ್ ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ, ಆಯ್ತು ಮದುವೆ ಆಗೋಣ, ಆಮೇಲೆ ನನ್ನ ಕನ್ವಿನ್ಸ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಗುರುವಾರ ಮದುವೆ ಆಗೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ಇವ್ರ ಬರ್ತ್ಡೇ ದಿನನೇ ಮದುವೆ ಆಗಬೇಕು ಅಂತ ಮೊದಲು ಅನ್ಕೊಂಡಿದ್ರಿ? ಆಗಸ್ಟ್ 14 ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಪ್ರಿಪೇರ್ ಆಗಿ ನನ್ನ ಫ್ರೆಂಡ್ ಎಲ್ಲ ನನಗೆ ಬಟ್ಟೆ ಗಿಟ್ಟೆಲ್ಲ ತಕ್ಕೊಟ್ಟಿದ್ದ, ಎಲ್ಲ ನೋಡಿ ಎಲ್ಲ ತೆಗೆದಿಟ್ಕೊಂಡಿದ್ವಿ ರೆಡಿ ಆಗಬೇಕು ಮದುವೆ ಆಗಿದ್ದ. ಅಷ್ಟರಲ್ಲಿ ಅಣ್ಣವ್ರು ಕಿಡ್ನಾಪ್ ಆಗುತ್ತೆ, ಭೀಮನ ಅಮಾವಾಸ್ಯ ದಿನ ಎಂಟೈರ್ ಕರ್ನಾಟಕ 144 ಸೆಕ್ಷನ್
ಜಾರಿ ಆಗುತ್ತೆ, ಯಾರು ಎಲ್ಲೂ ಹೊರಗಡೆ ಇರಬಾರ್ದು, ಗಲಾಟೆಗಳು ತುಂಬಾ ಗಲಾಟೆಗಳಾಗ್ತಾ ಇರುತ್ತೆ. ಆ ಟೈಮಲ್ಲಿ ನನಗೂ ಇವಳಿಗೂ ಕಮ್ಯುನಿಕೇಶನ್ ಸಿಗಲ್ಲ. ನಾವು ಗುರುವಾರ ಎಲ್ಲಿ ಭೇಟಿ ಆಗ್ಬೇಕು, ಮದುವೆ ಆಗ್ಬೇಕು ಅನ್ಕೊಂಡಿದ್ವಿ, ಆ ಕಮ್ಯುನಿಕೇಶನ್ ಸಿಗಲ್ಲ, ಫೋನ್ ಎಲ್ಲ ಡೆಡ್ ಆಗಿರುತ್ತೆ. ಇದೆಲ್ಲ ಆದಾಗ ಲಕ್ಷ್ಮಿ ಅಂತ ಇವಳು ಫ್ರೆಂಡು, ಅವಳೊಬ್ಳೆ ನಮ್ಮ ಕಮ್ಯುನಿಕೇಶನ್ ಸಿಗೋದು, ಅವಳ್ದೊಂದು ಫೋನ್ ಕಾಲ್ ಸಿಗುತ್ತೆ. ಒಂದು ದಿನ ಮಂಗಳವಾರ ಆವತ್ತು ನಾನು ಪೇಪರ್ ಹೊತ್ಕೊಂಡು ಹೊರಗಡೆ ಕೂತಿದ್ದೀನಿ, ಒಂದು ಆಟೋ ಬರುತ್ತೆ, ಆಟೋನಲ್ಲಿ ಒಂದು ಹುಡುಗಿ ಒಂದು ಹುಡುಗ ಬರ್ತಾರೆ, ಫುಲ್ ಆಟೋ ಲಗೇಜ್ ಪ್ಯಾಕ್ ಆಗಿರುತ್ತೆ. ಯಾರು ಅಂತ ಕಣ್ಣಿತಿ ನೋಡಿದ್ರೆ ಇವಳು ಮತ್ತೆ ನನ್ನ ಬಾಮ ಇದ. ನಾನು ಏನೇ ಅಂದ್ರೆ ಬಂದ್ಬಿಡಿದೀನಿ ಬಾ ಹೋಗೋಣ ಅಂತ. ಎಲ್ಲೇ ಹೋಗೋದು ನಿನ್ ಹೇಳಿದ್ರೆ ಕೇಳಿದ್ರೆ ಹಿಂಗ್ ಬಂದ್ಬಿಡ್ರೆ ಎಲ್ಲಿ ಹೋಗೋದು, ನಾನೇನ್ ಮಾಡ್ಲಿ, ಕಮ್ಯುನಿಕೇಟ್ ಮಾಡೋಣ ಅಂತ ನೋಡಿದೆ, ಕಮ್ಯುನಿಕೇಟ್ ಆಗ್ಲಿಲ್ಲ. ಬಟ್ ಈಗ ಬಂದ್ಬಿಡಿದೀನಿ, ನನಗ್ ಗೊತ್ತಿಲ್ಲ ಸರ್. ನೋಡಿದ್ರೆ ಎಂಟೈರ್ ಕರ್ನಾಟಕ ಒಂದು ಆಟೋ ಇಲ್ಲ, ಒಂದು ಬಸ್ ಇಲ್ಲ. ಸೊ ಇಮಿಡಿಯೇಟ್ ಆಗಿ ನನ್ನ ಫ್ರೆಂಡ್ ಆನಂದ್ಗೆ ಫೋನ್ ಮಾಡಿದೆ, ಈ ತರ ಬಂದ್ಬಿಡಿದಾಳೆ ಅಂತೇಳಿ. ಅವನ್ ಬಗ್ಗೆ ಯಾಕೆ ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಂತ ಸರ್, ಅವನು ಮದುವೆ ಆದ್ಮೇಲೆ ಅವ್ರ ಹೆಂಡತಿನ ಬಾಳಿಸ್ಬೇಕು ಅಂತ ಒಂದ್ ಮನೆ ಮಾಡ್ಕೊಂಡಿದ್ದ. ಆ ಮನೆಗೆ ನಮ್ಮನ್ ಕರ್ಕೊಂಡು ಹೋಗ್ತಾನೆ ಸರ್. ಅವ್ನು ಯಾರ್ಯಾರ ಅದೃಷ್ಟ, ಯಾರ್ಯಾರ ಋಣ ಎಲ್ಲಿರುತ್ತೋ ಗೊತ್ತಿಲ್ಲ ಕಣೋ. ನಾನು ನನ್ನ ಮದುವೆ ಆದ್ಮೇಲೆ ಇರ್ಬೇಕು ಅಂತ ಇದ್ ಮಾಡಿದ್ದೆ, ಇವತ್ತು ನಿನ್ ಮದುವೆ ಆಗ್ತಿದ್ಯಾ ಬಾ, ನಿನ್ ಮನೇನ ಇರು ಅಂತ ಹೇಳಿ. ಸೊ ಅಲ್ಲಿಂದ ನಾವು ಸೀದಾ ನನ್ನ ಫ್ರೆಂಡ್ ಗೋವಿಂದ ಅವನ್ ಮನೆಗೆ ಹೋಗ್ತೀವಿ. ಆಮೇಲೆ ನನ್ನ ತಂದೆ ತಾಯಿನ ವಿರೂಪಾಕ್ಷ ಕುರುಗೋಡು ಅಂತ ಏನ್ ಹೇಳಿದೆ, ಅವನ್ ಕಾರಲ್ಲಿ ನಾನು ಕರೆಸ್ಕೊಳ್ತೀನಿ. ಏನೋ ಸೈರನ್ ಬಂತು ನೀವು ಮದುವೆ ಬಗ್ಗೆ ಮಾತಾಡ್ತಿರ್ಬೇಕಾರೆ. ಈ ಸೈರನ್ಗೂ ಆಂಬುಲೆನ್ಸ್ಗೂ ನಿಮಗೂ ನಿಮ್ ಮದುವೆಗೂ ಏನ್ ಸರ್ ಸಂಬಂಧ? ಸರ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸರ್ ಮದುವೆ ಲೈಫಲ್ಲಿ. ನಿಮ್ಮ ಲೈಫ್ ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನದು? ಎಸ್ ಸರ್, ನಾವು ಮದುವೆ ಆಗಿದ ಕೂಡಲೇ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಂತ ಏನಿಲ್ಲ ಸರ್. ಹೆಂಗ್ ಓಡಾಡೋದು ಸರ್? ಸಿಟಿ ಬಸ್ಗಳಿಲ್ಲ, ಆಟೋ ಇಲ್ಲ, ಏನೂ ಇಲ್ಲ. ನನ್ನ ಫ್ರೆಂಡ್ ಹತ್ರ ಬೈಕ್ ಇತ್ತು, ಇರೋ ಪೆಟ್ರೋಲ್ ಎಲ್ಲ ಒಂದು ಬೈಕ್ಗೆ ಹಾಕಿ ಅದನ್ನ ಓಡಾಡೋದಕ್ಕೆ ಅಂತ ಇಟ್ಕೊಂಡಿದ್ವಿ, ಅದ್ರಲ್ಲೂ ನಾವು ಹೋಗೋದಕ್ಕಾಗಲ್ಲ. ಸೊ ಆಗ ನನ್ನ ಫ್ರೆಂಡ್ ಒಬ್ರು ಸತ್ಯಾನಂದ್ ಅಂತ ಇದ್ರು, ಅವ್ರ ಫ್ರೆಂಡ್ ಒಂದು ಆಂಬುಲೆನ್ಸ್ ಇತ್ತು ಸರ್. ಲೈ ಅದು ಇದು ಬೇಡ ಕಣ್ರೋ, ಗಲಾಟೆಗಳು ನಡೀತಾ ಇರುತ್ತೆ, ಹೊಸದಾಗ ಮದುವೆ ಆಗಿದ್ದೀರಾ, ನೀವು ಓಡಾಡೋದಕ್ಕೆ ನನ್ನ ಫ್ರೆಂಡ್ ಒಂದು ಆಂಬುಲೆನ್ಸ್ ಇದೆ ಕಣೋ, ಆಂಬುಲೆನ್ಸ್ ತರಿಸ್ಕೊಡ್ತೀನಿ ಅಂತ ಹೇಳಿ ಆಂಬುಲೆನ್ಸ್ ತರಿಸಿದ್ರು ಸರ್. ನಾವು ಆಗ ಒಂದು ಒನ್ ಅಂಡ್ ಹಾಫ್ ಡೇ ಫುಲ್ ನಾವು ಆಂಬುಲೆನ್ಸ್ ಅಲ್ಲೇ ಓಡಾಡಿದ್ ನಾನು. ಆಂಬುಲೆನ್ಸ್ ಅಲ್ಲಿ ಓಡಾಡಿದ್ವಿ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಮ್ಮ ಮದುವೆಯಲ್ಲಿ. ಅಲ್ಲಿಂದ ಸೀದಾ ನಾವು ಗೋವಿಂದ ಅವ್ರ ಮನೆಗೆ ಹೋಗ್ತೀವಿ, ಅಲ್ಲಿ ನನ್ನ ಫ್ಯಾಮಿಲಿನೆಲ್ಲ ನಾನು ಕರ್ಸ್ಕೊಳ್ತೀನಿ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಅದು ಮಂಗಳವಾರ ಮಧ್ಯಾಹ್ನ, ನನ್ನ ತಂದೆ ಹೇಳಿದ್ರು ಮಂಗಳವಾರ ಮಧ್ಯಾಹ್ನ ಬೇಡ ಕಂಡ್ರು ಅಂದ್ಬಿಟ್ಟು, ಭಗವಂತ ಇಟ್ಟಂಗೆ ಆಗುತ್ತೆ ಅಂತೇಳಿ ಅಲ್ಲಿ ಪುಟ್ಟ ಗಣೇಶನ ದೇವಸ್ಥಾನದಲ್ಲಿ ನಾನು ಇವಳು ಮದುವೆ ಆಗ್ತೀವಿ. ಸೊ ನೈಟು ಅದ್ಭುತವಾದ ಜೋಡಿ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೈಟ್, ಗಂಡನ ಕನಸು ನನಸಾಗಬೇಕು ಅಂತ ನಿಮ್ ತಾಳಿನ ನೀವು ಅಡ ಇಟ್ರಂತೆ, ನಿಜನ? ಒಂದು ಸಿಚುವೇಶನ್ ಬಂತು, ಯಾರಿಗೊಬ್ರಿಗೆ ಅರ್ಜೆಂಟ್ ದುಡ್ಡು ಕೊಡಲೇಬೇಕಿತ್ತು, ಅದು ಅವ್ರಿಗೆ ತುಂಬ ಅವಮಾನ ಆಗ್ತಿತ್ತು. ಅದಕ್ಕೆ ಆಫೀಸ್ ಹತ್ರ ಬಂದರು, ನನಗ ಆಫೀಸ್ಗೆ ಹೋಗ್ತಿದ್ದೆ, ಅಲ್ಲಿ ಬಂದರು, ಹಿಂಗಾಗಿದೆ ಏನು ಮಾಡೋದು ಅಂತ. ಸಡನ್ನಾಗಿ ಅಲ್ಲೇ ವಾಶ್ರೂಮ್ಗೆ ಹೋದೆ, ತಾಳಿ ಚೈನ್ ತೊಗೊಂಡು ಅವ್ರ ಕೈಲಿ ಕೊಟ್ಟೆ. ಅವರು ಇಲ್ಲ ಇಲ್ಲ ಇದೆಲ್ಲ ಬೇಡ, ಕಷ್ಟ ಎಲ್ಲ ಇರೋದೆ ಅಂದರು. ಅದೇನೋ ಗೊತ್ತಿಲ್ಲ ನನಗೆ, ಅದು ಸಡನ್ನಾಗಿ ಥಾಟ್ ಹಂಗೆ ಬಂತು. ಸರ್ ಏನಾದ್ರೆ ಸಿಚುವೇಶನ್ ಸರ್, ಆ ಟೈಮಲ್ಲಿ ನನ್ನ ಸ್ಟ್ರಗ್ಲಿಂಗ್ ಏನಿತ್ತು, ಎಷ್ಟು ಸಾಲ ಮಾಡ್ಕೊಂಡಿದ್ದೆ, ಸುಮಾರು ಆರು ಆರೂವರೆ ಲಕ್ಷ 7 ಲಕ್ಷ ವರೆಗೂ ಸಾಲ ಮಾಡ್ಕೊಂಡಿದ್ದೆ ಸರ್. ಸೊ ನಂಗೆ ತುಂಬ ಬೇಕಾದಂಥ ಫ್ರೆಂಡ್ ಅವ್ರಿಗೆ ಒಬ್ಬರಿಗೆ ನಾನು ಅಮೌಂಟ್ ಕೊಡಬೇಕಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ರಿಂದ ಅವರು ಆಟ ಮಾಡ್ಕೊಂಡು ಕುತ್ಕೊಂಡ್ರು ಸರ್. ಸೊ ದಟ್ ಟೈಮ್ ನನಗೇನು ತೋರಿಸಲಿಲ್ಲ ಸರ್. ಸೊ ಹೋಗಿ ಅವಳನ್ನ ಕೇಳಿದೆ, ಹೋದರೆ ಒಂದು ಪೇಪರಲ್ಲಿ ಬಡಿಸ್ಬಿಟ್ಟು ಅದನ್ನು ತಂದ್ಬಿಟ್ಟು ನಾನು ಕೈಗಿಟ್ಲು ಸರ್. ನಾನೇನಂತ ನೋಡಿದ್ರೆ ತಾಳಿ ಚೈನ್ ಅದು, ಇದನ್ನ ಎತ್ಕೊಂಡೋಗಿ ಎಲ್ಲಾದರೂ ಇಟ್ಬಿಟ್ಟು ಅವರು ಸಾಲ ತೀರಿಸ್ಬಿಡು ಅಂತ ಹೇಳಿದ್ಲು ಸರ್. ಸೊ ಅದನ್ನ ಎತ್ಕೊಂಡೋಗಿ ನನ್ನ ಫ್ರೆಂಡಿಗೆ ಕೊಟ್ಟೆ, ಇದನ್ನ ಯಾರ ಹತ್ರ ಅದು ಅಡ ಇಟ್ಟಿರೋ, ಆಮೇಲೆ ನಾನು ಬಿಡಿಸ್ಕೊಳ್ತೀನಿ ಅಂತ. ಅವನು ಏನು ಅನ್ನಿಸ್ತಾ, ಅವನು ಮಾರೇ ಬಿಟ್ಟ ಸರ್. ಅದೇನಂದ್ರೆ ತುಂಬ ಪ್ರೇಷಿಯಸ್ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಅವ್ರ ಅಜ್ಜಿಯವರು ಅವ್ರ ತಾಯಿ ಕೊಟ್ಟಿರೋದು, ಅವ್ರ ತಾಯಿ ಬಂದು ಇವಳು ಕೊಟ್ಟಂತ ತಾಳಿ ಚೈನ್. ಏನು ಏನು ನೋಡಿ ಬರಲಿಲ್ಲ ಸರ್, ಬರೀ ಪ್ರೀತಿಗೋಸ್ಕರ ನನ್ನ ಹತ್ರ ಬಂದು ಸರ್. ತುಂಬ ಪುಟಾಣಿ ಹುಡುಗಿ ಸರ್ ಅವಳು, ನನ್ನ ಹತ್ರ ಪ್ರೀತಿ ಬಂದಂಥ ಹುಡುಗಿ, ನನ್ನ ಸ್ಟ್ರಗ್ಲಿಂಗ್ ನೋಡಿ ನನ್ನ ಗಂಡ ಹೀರೋ ಆಗಬೇಕು ಅಂಥೇಳಿ ಇಡೀ ಸಂಸಾರದ ಜವಾಬ್ದಾರಿ ಅವಳ ಹೆಗಲ ಮೇಲೆ ತಗೊಂಡು, ಪ್ಲಸ್ ಅದರಲ್ಲಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಳು ಯೂಶ್ವಲಾಗಿ ಒಡವೆ ಮಾಡಿಸ್ಕೊಳ್ತಾರೆ ಸರ್. ಅಂಥದ್ರಲ್ಲಿ ತನ್ನ ತಾಳಿ ಚೈನ ಬಿಚ್ಚಿ ನನಗೆ ಕೊಟ್ಟಂಥದ್ದು, ನಾನು ತುಂಬ ಆದರ್ಶಗಳು ಸಿದ್ಧಾಂತಗಳು ಇಟ್ಕೊಂಡು ಬೆಳೆದಂಥ ವ್ಯಕ್ತಿ, ಅವತ್ತು ನನಗೆ ಹೇಗಾಗೋಯ್ತು ಅಂದರೆ ನಾನು ಇವತ್ತೇ ಸತ್ತೋಗ್ಬಿಡ್ಬಾರ್ದ, ಇಲ್ಲೇ ಭೂಮಿ ಬಾಯ್ಬಿಟ್ಬಿಡ್ಬಾರ್ದ, ನಾನು ಯಾಕಾದ್ರೂ ಬದುಕಿದ್ದೀನಿ, ಈ ಥರ ಒಂದು ಸ್ಥಿತಿ ಬರುತ್ತೆ ಅಂತ ದೇವರನ್ನೇ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬದುಕಿರಬಾರ್ದು,
ತುಂಬಾ ಸರಿ ಅನಿಸ್ಬಿಡುತ್ತೆ ಸರ್. ಸರ್, ಅಂಥ ಸಿಚುವೇಶನ್ ನಮ್ಗೆ ಇದ್ದಿದ್ದು ಮೂರೇ ಚಾಯ್ಸು ಸರ್. ಒಂದು, ನನ್ನ ಮೆಂಟಲ್ ಪ್ರೆಷರ್ ನಾನು ಹುಚ್ಚ ಆಗಬೇಕಾಗಿತ್ತು, ಇಲ್ಲ ಊರು ಬಿಟ್ಟು ಓಡಾಗಬೇಕಾಗಿತ್ತು, ಇಲ್ಲ ಸೂಸೈಡ್ ಮಾಡ್ಕೊಳ್ಬೇಕಾಯ್ತು ಸರ್. ಈ ಮೂರನ್ನು ದಾಟಿ ಬಂದಿದ್ದೀನಿ ಅಂದರೆ ಆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಸರ್. ಆ ಸಿಚುವೇಶನ್ ನಾನು ಮತ್ತೆ ನನ್ನ ಲೈಫಲ್ಲಿ ರಿಪೀಟ್ ಆಗಬಾರ್ದು ಅಂತ ತುಂಬ 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 ಬೇಡ್ಕೊಂಡೆ ಸರ್. ಅದಾದ ನಂತರ ನನ್ನ ಲೈಫೆಲ್ಲ ತುಂಬ ಸಂತೋಷವಾಗಿ ಸೆಟ್ಲ್ ಆದಮೇಲೆ ಅದಕ್ಕೆ ರಿಟರ್ನ್ ಗಿಫ್ಟ್ ಅವ್ಳಿಗೆ ಏನಾದರೂ ಕೊಡಬೇಕು ಅಂಥೇಳಿ ತುಂಬ ದುಡ್ಡು ಬಂದಿತ್ತು. ತೊಗೊಂಡೋಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ನೆಕ್ಲೆಸ್ ಸರ್, ಅದು ತೊಗೊಂಡೋಗಿ ಅವಳಿಗೆ ಸರ್ಪ್ರೈಸ್ ಮಾಡಬೇಕಂತ ಒಂದು ಗಿಫ್ಟ್ ಮಾಡ್ತೀನಿ. ಅಲ್ಲೂ ಅವಳಿಗೆ ಸಂಸಾರದ ಬಗ್ಗೆ ಕುಟುಂಬದ ಬಗ್ಗೆ ಎಷ್ಟು ಕಾಳಜಿ ಅಂದರೆ ಓಪನ್ ಮಾಡ್ತಾಳೆ, ಏನಿದು ತಂದಿರೋದು ಅಂತಾಳೆ. ನೆಕ್ಲೆಸ್ ಕಣೆ ಹಾಕು ಅಂದರೆ ಎಷ್ಟು ಕೊಟ್ಟೆ ಇದಕ್ಕೆ, ನಾನು ಇಷ್ಟು ಕೊಟ್ಟೆ ಅಂದರೆ ಇದಕ್ಕೆ ಯಾಕೆ ಅಷ್ಟು ಕೊಡೋಕೆ ಹೋದೆ, ಇದು ಮೇಕಿಂಗ್ ಚಾರ್ಜ್ ಏನು ಗೊತ್ತಾ, ಎಷ್ಟು ಮೋಸ ಮಾಡಿರ್ತಾರೆ ಗೊತ್ತಾ, ಎಷ್ಟು ಗ್ರಾಮ್ ಇದೆ ಗೊತ್ತಾ, ಇದು ನೋಡು ಅರಳೆಲ್ಲ ಕೂರಿಸಿದ್ರೆ ಇದೆಲ್ಲ ಹೋದ್ರೆ ಎಷ್ಟು ಬರುತ್ತೆ ಗೊತ್ತಾ, ಅದೇ ಕ್ಯಾಲ್ಕುಲೇಷನ್ ಸರ್ ಅವಳಿಗೆ. ಸರ್, ನನ್ನ ಲೈಫಲ್ಲಿ ಇನ್ನೊಬ್ಬಳು ತಾಯಿ ಅಂತ ಅವಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ವೆಲ್ಕಮ್ ಬ್ಯಾಕ್. ನಮ್ಮ ಇವತ್ತಿನ ವೀಕೆಂಡ್ ಗೆಸ್ಟ್ ಆಗಿ ಪ್ರೇಮ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತುಕತೆ ಮುಂದುವರಿಸೋಣ. ಪ್ರೇಮ್ ಅವರೇ, ಒಂದ್ ಕಡೆ ಮದುವೆ ಆಯ್ತು, ಮನೆ ಜವಾಬ್ದಾರಿ ಒಂದ್ ಕಡೆ, ನೀವು ಸಿನಿಮಾಗೆ ಹೇಗ್ ಬಂದ್ರಿ, ಆ ಫಸ್ಟ್ ಆಪರ್ಚುನಿಟಿ ಹೇಗ್ ಸಿಕ್ತು? ಸರ್, ಈ ಸ್ಟ್ರಗ್ಲಿಂಗ್ ಅಲ್ಲಿ ಮದುವೆ ಆಯ್ತು ಸರ್. ಮದುವೆ ಆದ್ಮೇಲೆ ನನ್ನ ಫ್ರೆಂಡ್ ಮನೆ ಕೊಟ್ಟಿದ್ದ, ನನ್ನ ಏರಿಯಾಗೂ ಅವ್ನ ಮನೆ ಮಾಡಿದ್ದಕ್ಕೂ ತುಂಬಾ ದೂರ ಇತ್ತು. ಸೊ ಇವಾಗ ನನ್ನ ಕೆಲ್ಸಕ್ಕೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು. ಸೊ ನಮ್ಮ ಏರಿಯಾದಲ್ಲೇ ಮನೆ ನೋಡೋಣ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ಆ ಟೈಮಲ್ಲಿ ಲೀಸ್ಗಾಗ್ಲಿ ಬಾಡಿಗೆಗಾಗ್ಲಿ ಮತ್ತಷ್ಟು ಸಾಲ ಮಾಡೋ ಪರಿಸ್ಥಿತಿನಲ್ಲೂ ನಾನು ಇರಲಿಲ್ಲ. ಸೊ ಈಗಿದ್ದಂತ ಸಂದರ್ಭದಲ್ಲಿ ಮದುವೆ ಆಗಿ ಸಂಜೆನೆ ನಾನು ನಮ್ಮ ಅತ್ತೆಯವ್ರನ್ನ ಕರ್ಸ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲ ಕರ್ಸ್ಕೊಂಡು ಎಲ್ಲರೂ ಕಾಂಪ್ರಮೈಸ್ ಮಾಡಿ ಮತ್ತೆ ಒಂದು ಸಣ್ಣದಾಗಿ ಒಂದು ರಿಸೆಪ್ಷನ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಅತ್ತೆಯವರೇ ಕರೆದ್ಬಿಟ್ಟು ನೀವು ನಮ್ಮ ಮನೆ ಮಗನ ತರ ನೀವು ನಮ್ಮ ಮನೆಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆ ತಾಯಿಗೆ ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. 2 ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ನನಗೆ ಆಶ್ರಯ ಕೊಡ್ತಾರೆ. ಸೊ ಇದಾದಾಗ ನನ್ನ ಕೆಲಸ ಏನಿದೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಸಿಲ್ಕ್ ಬಿಸ್ನೆಸ್ ಏನಿದೆ, ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಏನಿದೆ, ಟೋಟಲ್ ಆಗಿ ಕೊಲಾಪ್ಸ್ ಆಗುತ್ತೆ ಸರ್. ಮುಂದಿನ ಜೀವನಕ್ಕೆ ಏನು ಮಾಡೋದು ಅಂತಾರ ಸಂದರ್ಭದಲ್ಲಿ ನಾನಾಗಲೇ ಹೇಳಿದಾಗೆ ವಿರೂಪಾಕ್ಷ ಕುರುಗೋಡ್ ಅಂತ ಟಿ ಎನ್ ಸೀತಾರಾಮ್ ಸರ್ಗೆ ಕಾರ್ ಡ್ರೈವರ್ ಆಗಿದ್ದ, ಅವ್ನು ಬಂದು ಆಗಾಗ ನಾನು ಮಾತಾಡಿಸ್ತಾ ಇದ್ದ. ಆ ಸಂದರ್ಭದಲ್ಲೂ ನಾನು ಬಂದು ಮಾತಾಡಿಸ್ತಾನೆ, ಬಾರೋ ಹೀರೋ ತರ ಇದೆಯಾ ನೋಡೋದಕ್ಕೆ, ತುಂಬಾ ಕಷ್ಟದಲ್ಲಿ ಇದೆಯಾ, ಬಂದು ಸೀರಿಯಲ್ ಮಾಡು ಅಂತಾನೆ. ನನ್ಗೆ ಆಕ್ಟ್ ಮಾಡೋದಕ್ಕೆ ಬರಲ್ಲ ಅಂತೀನಿ, ನೀನು ಆಕ್ಟ್ ಮಾಡೋದು ಏನು ಬೇಕಾಗಿಲ್ಲ ಕಣೋ, ಬಂದು ಜೂನಿಯರ್ ಆರ್ಟಿಸ್ಟ್ ಅಂತ. ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನು ನನಗೆ ಗೊತ್ತಿಲ್ಲ. ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಯಾರೋ ಹೀರೋ ಏನು ಮಾತಾಡ್ತಾ ಇರ್ತಾರೆ, ಎಲ್ಲೋ ಮಾತಾಡ್ತಾರೆ, ನೀನು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಲ್ಸಿರ್ತಾರೆ, ಮೂಮೆಂಟ್ ಅಂತಾರೆ, ನೀನು ಹೋಗ್ಬೇಕು, ಕುತ್ಕೋ ಅಂತಾರೆ, ಕುತ್ಕೋಬೇಕು, ಇಷ್ಟೇ ಇರುತ್ತೆ. ಸರಿ ಆಯ್ತು, ದುಡ್ಡೆಷ್ಟು ಕೊಡ್ತಾರೆ ಅಂದ, 300 ರೂಪಾಯಿ ಕೊಡಿಸ್ತೀನಿ ದಿನಕ್ಕೆ ಅಂದ. 300 ರೂಪಾಯಿ ಅಂದ್ರೆ ಒಂಥರ ನನಗೆ ಎಕ್ಸೈಟ್ ಆಯ್ತು. ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ದಿನಕ್ಕೆ 300 ರೂಪಾಯಿ ಅಂದ್ರೆ ತಿಂಗಳಿಗೆ 9,000 ರೂಪಾಯಿ, ಒಂದು 8,000 ರೂಪಾಯಿ ಮನೆ ಕೊಟ್ಬಿಟ್ಟು 1,000 ರೂಪಾಯಿ ನನ್ನ ಖರ್ಚಿಗಿಟ್ಕೊಂಡು ಆರಾಮಾಗಿರ್ಬೋದು ಇರೋ ಪರಿಸ್ಥಿತಿನಲ್ಲಿ ಅಂತ ಹೇಳಿ ಆಯ್ತು ಬರ್ತೀನಿ ಅಂತ ಹೇಳಿದೆ. ಅವನು ಅಲ್ಲಿಂದ ಟಿ ಎನ್ ಸೀತಾರಾಮ್ ಸರ್ ಹತ್ರ ಕರ್ಕೊಂಡೋದ. ಕರ್ಕೊಂಡೋಗಿ, ಸರ್ ಇವ್ ನನ್ನ ಫ್ರೆಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಸೀರಿಯಲ್ ಅಲ್ಲಿ ಮಾಡಿಸ್ಬೇಕು ಸರ್ ಅಂದ. ಸೀತಾರಾಮ್ ಸರ್ ನೋಡಿದ್ರು, ನೋಡ್ಬಿಟ್ಟು ಅವ್ನು ಚೆನ್ನಾಗಿದ್ದಾನಲ್ಲೋ, ಮುಖ ಎಲ್ಲ ಚೆನ್ನಾಗಿದೆ, ಬಾಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾನೆ, ಜೂನಿಯರ್ ಆರ್ಟಿಸ್ಟ್ ಆಕ್ಟ್ ಮಾಡ್ತೀಯಾ, ಅವನು ಸುನಿಲ್ ಇದಾನಲ್ಲ, ಸುನಿಲ್ ಜೊತೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆಯಲ್ಲ, ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿಸೋ ಒಂದು. ಸುನಿಲ್ ಅಂದ್ರೆ ಸುನಿಲ್ ರಾವ್ ಸರ್, ಒಂದು ಸೀರಿಯಲ್ಗೆ ಮನ್ವಂತರ ಅಂತ ಒಂದು ಸೀರಿಯಲ್, ಆ ಸೀರಿಯಲ್ ಹೀರೋ, ಅವ್ನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿಸು ಅಂತ ಹೇಳಿದ್ರು. ಸೊ ಅಲ್ಲಿ ನಮ್ದು ಸಣ್ಣ ಫ್ರೆಂಡ್ ಕ್ಯಾರೆಕ್ಟರ್ ಕೊಡ್ತಾರೆ. ಸೊ ನನ್ನ ಡೈಲಾಗ್ ಡೆಲಿವರಿ ಅದೆಲ್ಲ ನೋಡಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಅದನ್ನ ಇಂಪ್ರೂವೈಸ್ ಮಾಡು, ಹುಡುಗ ಚೆನ್ನಾಗಿ ಡೈಲಾಗ್ ಡೆಲಿವರಿ ಎಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾಗ್ತಾ ಇದ್ದಂಗೆ ಎಲ್ಲ ಜೊತೆಲ್ಲೂ ಚೆನ್ನಾಗಿದ್ದರಿಂದ ನನ್ನ ಬಾಂಧವ್ಯ, ಅಲ್ಲಿರ್ತಕ್ಕಂಥ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಎಲ್ಲಾನು ಯಾವುದೋ ಒಂದು ಸೀರಿಯಲ್ ಅಲ್ಲಿ ಸೆಕೆಂಡ್ ಲೀಡ್ ಇದೆ, ಇನ್ಯಾವುದೋ ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಬರ್ತಾರೆ. ಆಗ್ಲೇ ನನ್ನ ಪೇಮೆಂಟ್ ಅವರು ರೆಮ್ಯುನರೇಷನ್ ಅಂತ ಪರ್ ಡೇ 1,000 ಕೊಡಿಸ್ತೀನಿ, 1.5 ಕೊಡಿಸ್ತೀನಿ, ಈ ರೀತಿ ಎಲ್ಲ ಹೇಳಕ್ ಶುರು ಮಾಡ್ತಾರೆ. ಇನ್ನೇನು ಅದ್ರ ಬಗ್ಗೆ ನಾನು ಮನ್ಸ್ ಮಾಡಬೇಕು, ಲೈಫ್ ಒಂದು ಹಂತಕ್ಕೆ ಬಂತು ಅನ್ನೋ ಟೈಮಲ್ಲಿ ಕರೆಕ್ಟ್ ಆಗಿ ಒಂದು ದಿನ ನಾನು ಪೇಪರ್ ಹೊತ್ತಾ ನನ್ನ ಫ್ಯಾಕ್ಟರಿ ಹೊರಗಡೆ ಕೂತಿರ್ತೀನಿ, ಪ್ರಾಣ ಚಿತ್ರದ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಹೌದು ನವ ನಟಿನ ನಟ ನಟಿಯರು ಬೇಕಾಗಿದ್ದಾರೆ ಅಂತ ನ್ಯೂಸ್ ಬರುತ್ತೆ, ನೀವು ಅದಕ್ಕೆ ಹೇಗೆ ಆಯ್ಕೆ ಆದ್ರಿ? ಸೊ ಅವ್ನು ಬಂದು ಹೇಳ್ತಾನೆ, ಪೇಪರ್ ಓಪನ್ ಮಾಡಿ ನೋಡಿದ್ ಯಾವ್ದೋ ಒಂದು ಆಡ್ ಕೊಟ್ಟಿದ್ದಾರೆ, ನಂಗಿರೋ ಸೀರಿಯಲ್ ಮಾಡ್ತಾ ಇದೆಯಲ್ಲ, ಹೀರೋಗಳು ಬೇಕು ಅಂತ ಆಡ್ ಕೊಟ್ಟಿದ್ದಾರೆ, ಇದಕ್ಕೆ ಟ್ರೈ ಮಾಡು ಅಂತಾನೆ. ನಾನು ಪೇಪರ್ ತೆಗೆದು ನೋಡ್ತೀನಿ, ಫಸ್ಟ್ ನನ್ನ ಕಣ್ಣಿಗೆ ಬೀಳದೆ ಸೂಪರ್ ಸ್ಟಾರ್ ಉಪೇಂದ್ರ ಅರ್ಪಿಸುವ ಅಂತ ಇರುತ್ತೆ, ಅದಾದ ನಂತರ ಪ್ರಕಾಶ್ ಅಂತ ಇರುತ್ತೆ, ಕೆಳಗಡೆ ಪ್ರಾಣ ಅಂತ ಇರುತ್ತೆ. ನನ್ಗೆ ಉಪೇಂದ್ರ ಅವ್ರ ಒಂದು ಕೂಡಲೇ ಒಂದು ಸ್ವಲ್ಪ ಇದಾಗುತ್ತೆ, ತುಂಬಾ ದೊಡ್ಡ ಬ್ಯಾನರ್, ಉಪೇಂದ್ರ ಅವ್ರ ಹೆಸರು ತಗೊಳ್ಬೇಕಂದ್ರೆ ತುಂಬಾ ದೊಡ್ಡ ಬ್ಯಾನರ್ ಇರಬೇಕು ಅಂತ ಹೇಳಿ ಅವ್ನಿಗೆ ಹೇಳ್ತೀನಿ, ಲೋ ಯಾರು ಹೀರೋ ಬೇಕು ಅಂತ ಕೊಟ್ಟಿದ್ದಾರೆ, ನಾನು ಯಾವ ಹೀರೋ ತರ ಇದ್ದೀನಿ, ಏನ್ ಮಾಡ್ತಾ ಇದೀನೋ, ಇನ್ನು ಸೀರಿಯಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಇದಕ್ಕೋಗಿ ಹೆಂಗ್ ಅಪ್ಲೈ ಮಾಡ್ಲಿ, ಹೆಂಗ್ ನನ್ಗೆ ಅವಕಾಶ ಸಿಗುತ್ತೆ ಅಂತ ಅವ್ನು ಹೇಳ್ತಾನೆ. ನೋಡಿಗರು ಒಂದೇ ಒಂದು ಫೋಟೋ ಅಷ್ಟೇ ಅವ್ರು ಕೇಳಿರೋದು, ಫೋಟೋ ಕಳಿಸ್ಕೊಡಿ ಅಂತ. ಆಯ್ತು ಟ್ರೈ ಮಾಡೋಣ ಅಂತೀನಿ. ಸರ್ ಆಗ ನನ್ನ ಹತ್ರ ಚೆನ್ನಾಗಿರೋ ಯಾವ್ದು ಫೋಟೋಸೇ ಇಲ್ಲ ಸರ್. ಹಳೆ ಆಲ್ಬಮ್ ಸಿಕ್ತು ನಿಮ್ದು? ಎಸ್ ಸರ್.
ಆಗ ನನ್ನ ಹತ್ರ ಏನು ಫೋಟೋಸ್ ಇರ್ಲಿಲ್ಲ ಸರ್. ಓಕೆ. ಸೊ ಹಾಗೆ ನಾನು ನನ್ನ ಸ್ನೇಹಿತರು ಎಲ್ಲ ಪ್ಲಾನ್ ಮಾಡ್ತೀವಿ ಒಂದು ಫೋಟೋ ಶೂಟ್ ಮಾಡಿಸ್ಬೇಕಂತ. ನನ್ನ ಫ್ರೆಂಡ್ ಒಬ್ಬ ಕೊಡಾಕ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅವನ ಹತ್ರ ಒಂದು ಹಾಟ್ ಶಾಟ್ ಕ್ಯಾಮ್ರಾ ಇರುತ್ತೆ, ನನ್ನ ಹತ್ರ ಇದೆ ಅಂತ ನಾವು ಹತ್ರ ತರಿಸ್ತೀವಿ. ನಮ್ಗೆ ಗೊತ್ತಿಲ್ಲ ಮಗ ಆ ಫೋಟೋ ಶೂಟ್ ಎಲ್ಲ ಹೆಂಗೆ ಅಂತ, ನೀನೇ ಶೂಟ್ ಮಾಡಬೇಕು ಅಂತ ಹೇಳ್ತೀವಿ. ಅಂಡ್ ಅದು ಪ್ರಾಪರ್ಟೀಸ್ ಏನೋ ಬೇಕಲ್ವ, ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಚರ್ಚ್ಗೆ ಹೋಗ್ತಾ ಇದ್ದ. ಅವನ ಹತ್ರ ಈ ಬೇಸ್ ಗಿಟಾರ್ ಇರುತ್ತೆ, ಆ ಬೇಸ್ ಗಿಟಾರ್ ತರಿಸ್ತೀವಿ. ಇಲ್ಲಿ ಬಂದಿರೋ ಅಷ್ಟು ಜನದ ಬಟ್ಟೆಗಳು ಯಾವ್ಯಾವ್ದು ನನ್ನ ಮಕ್ಕಳು ಹೊಸ ತಗೊಂಡಿದಾರಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು, ಎಲ್ಲ ತಗೊಂಡ್ರು ಅಂತ ಹೇಳ್ತೀನಿ. ನನ್ನ ಹತ್ರ ಇರೋ ಒಂದಷ್ಟು ಬಟ್ಟೆಗಳು ತಗೋತೀನಿ, ಎಲ್ಲಾ ತಗೊಂಡು ನಾವು ಮಂಚಿನ ಮೇಲೆ ಡ್ಯಾಮ್ಗೆ ಹೋಗ್ತೀವಿ ಸರ್. ಈಗ ಹೋಗಿ ಫೋಟೋ ಶೂಟ್ ಮಾಡಿಸ್ತೀವಿ ಸರ್. ಈ ಫೋಟೋ ಶೂಟ್ ಪೋಸ್ಟಲ್ ಕಳಿಸಿ ಅಂತ ಹೇಳಿದ್ದಾರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ನೀವು ಪೋಸ್ಟಲ್ ಕಳಿಸೋದು ಬೇಡ ಅಂತ ಡಿಸೈಡ್ ಮಾಡಿ ನೀವೇ ಪರ್ಸನಲ್ ಆಗಿ ಹೋಗಿ ಆ ಫೋಟೋ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರಂತೆ. ಸರ್, ಏನಂದ್ರೆ ನಾವು ಫೋಟೋ ಶೂಟ್ ಮಾಡಿಸೋದಕ್ಕೆ ಇಷ್ಟು ಕಷ್ಟಪಟ್ಟಿದೀವಿ, ಆಮೇಲೆ ಪರ್ಟಿಕ್ಯುಲರ್ ಆಗಿ ಅವ್ರ ಪೇಪರ್ ಅಲ್ಲಿ ಹಾಕಿದ್ರೆ ಯಾರು ಬಂದು ಮುಖತ ಭೇಟಿ ಮಾಡಬಾರ್ದು, ಪೋಸ್ಟಲ್ಲೇ ಕಳಿಸಬೇಕು ಅಂತ. ನನಗೊಂದು ಹಠ, ನಾನು ಈ ಫೋಟೋ ಕೊಟ್ಟರೆ ಡೈರೆಕ್ಟ್ ಆಗಿ ಅವ್ರನ್ನ ಮೀಟ್ ಮಾಡಿನಿ, ಅವ್ರಿಗೆ ಕೊಡ್ತೀನಿ, ನಾನು ಪೋಸ್ಟಲ್ ಎಲ್ಲ ಕಳಿಸಲ್ಲ ಅಂತ. ಸರ್, ಇನ್ನೇನು ಮಾಡೋದು, ಆಯ್ತು ಹೋಗೋಣ ಅಂತೇಳಿ ಅವ್ರ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಇದೇ ಟೀಮು ನಾವು ಹೋಗ್ತೀವಿ ಸಹಕಾರ ನಗರ್ಗೆ. ಹೋಗಿ ಮನೆ ಮುಂದೆ ಟ್ಯಾಪ್ ಮಾಡ್ತೀವಿ, ಬೆಲ್ ಮಾಡ್ತೀವಿ, ಯಾರು ಬಾಗಿಲು ಓಪನ್ ಮಾಡಲ್ಲ. ಇದೆಲ್ಲ ನಡೀತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಮೋಸ್ಟ್ಲಿ ಮಲಗಿಲ್ ಬಿಟ್ಟಿರ್ತಾರೆ ಶೂಟಿಂಗ್ ಏನೋ ಮುಗಿಸ್ಕೊಂಬಂದು, ವೆಂಟಿಲೇಷನ್ ಅಲ್ಲಿ ನೋಡಿ ಕೂಗೋಣ ಅಂತೇಳಿ ಕಾಂಪೌಂಡ್ ಜಂಪ್ ಮಾಡ್ತಾರೆ, ಜಂಪ್ ಮಾಡಿ ಮೇಲೋಗಿ ವೆಂಟಿಲೇಷನ್ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಹೊಯ್ಸಳ ವ್ಯಾನ್ ಬರುತ್ತೆ ಸರ್, ಬಂದಾಗ ನಮ್ಮನ್ನೆಲ್ಲ ತಕೊಳ್ತಾರೆ. ನನಗೆ ಭಯ ಆಗುತ್ತೆ, ಇದೇನಿದು ಈಗ ಹೋಯ್ತು ಅಂತ. ಆ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ದಂಡು ಪಾಳ್ಯದವರು ದೊಡ್ಡ ಕಾಟ, ನಾವೆಲ್ಲ ಇದೀವಿ ಒಂದು ರೇಂಜ್ಗೆ ಅದೇ ಥರ ಇದ್ವಿ. ನೋಡಿ ನಮ್ಮನ್ನ ಎತ್ತಾಕೊಂಡ್ರು, ನಾನು ಹೇಳಿದೆ ಇಲ್ಲ ಸರ್ ನನ್ನ ಸಿನಿಮಾ ಆ್ಯಕ್ಟರ್ ಆಗಬೇಕಂತ ಆಸೆ ಇದೆ. ಸೊ ಈ ಫೋಟೋಸ್ ತಂದಿದ್ದೀವಿ ಕೊಡಬೇಕು ಅಂತ ಬಂದ್ವಿ, ಮನೆ ಬಾಗಿಲೆಲ್ಲ ತಟ್ಟಿದ್ವಿ, ಬೆಲ್ ಮಾಡಿದ್ವಿ, ಯಾರು ತೆಗಿಲಿಲ್ಲ. ಹಾಗಾಗಿ ಮೇಲೆ ವೆಂಟಿಲೇಷನ್ ನೋಡ್ತಾ ಇದ್ದಾರೆ ಅಷ್ಟೇ, ಮಲಗಿದಾರೇನೋ ಅಂತ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಅಂತೀವಿ. ಅಷ್ಟರಲ್ಲಿ ಆ ಕಂಪ್ಲೇಂಟ್ ಮಾಡಿದಂತ ಎದುರುಗಡೆ ಕರ್ನಲ್ ಒಬ್ರು ಇರ್ತಾರೆ, ಅವ್ರು ಬರ್ತಾರೆ, ಅವರೇ ಫೋನ್ ಮಾಡಿರ್ತಾರೆ ಪೊಲೀಸ್ ಅವ್ರಿಗೆ. ಅವ್ರ ಹತ್ರ ನಾನು ಹೇಳ್ತೀನಿ, ಸರ್ ಇರ್ತೀನಿ ನಾನು ಆಕ್ಟರ್ ಆಗ್ಬೇಕು ಅನ್ಕೊಂಡಿರೋನು, ಫೋಟೋಸ್ ಕೊಡಕ್ ಬಂದಿದೀವಿ, ನಾವು ಆ ತರ ಕಳ್ಳರಲ್ಲ ಅಲ್ಲ ಅನ್ಬಿಟ್ಟು. ಅವ್ರಿಗೂ ನೋಡಿ ಪಾಪ ನಮ್ಮ ಮೇಲೆ ಕರುಣೆ ಬರುತ್ತೆ, ನಂತರ ಫೋಟೋಸ್ ಎಲ್ಲ ಇರುತ್ತೆ ನೋಡ್ತಾರೆ, ಚೆಕ್ ಮಾಡ್ತಾರೆ. ಅದನ್ನ ನೋಡಿ ಪೊಲೀಸ್ ಅವರು ಆಯ್ತು ನಿಮ್ಮ ಅಡ್ರೆಸ್ ಎಲ್ಲ ಬರ್ತ್ ಕೊಟ್ಬಿಟ್ಟು ನೀವು ಹೋಗಿ ಅಂತೇಳಿ ಕಳಿಸ್ತಾರೆ. ಸರಿ, ಫೋಟೋಸ್ ಇದೆಯಲ್ಲ, ಯಾರು ಕೊಡೋದು ನಾನು? ಆ ಕರ್ನಲ್ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರನ್ನೇ ಕ್ಯಾಚ್ ಹಾಕೊಂಡೆ. ಸರ್, ನೀವೇ ಕಂಪ್ಲೇಂಟ್ ಕೊಟ್ಟಿರೋದಲ್ವಾ, ನನಗೆ ಗೊತ್ತಿಲ್ಲ, ಈ ಫೋಟೋಸ್ ಏನಿದೆ ನೀವು ಡೈರೆಕ್ಟ್ರಿಗೆ ತಲುಪಿಸ್ಬೇಕು ಸರ್ ಅಂತೇಳಿ ಆ ಫೋಟೋಸ್ನ ನಾನು ಅವ್ರಿಗೆ ಕೊಡ್ತೀನಿ. ಒಂದು ಟೂ ಡೇಸ್ ಆದಮೇಲೆ ಕಾಲ್ ಬರುತ್ತೆ, ಸರ್ ನಿಮ್ಮ ಫೋಟೋಸ್ ನಾವು ನೋಡಿದ್ವಿ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಸರ್, ಅವ್ರು ಚೆನ್ನಾಗಿದ್ದೀರಾ ಅಂತ ಹೇಳಿದಕ್ಕೆ ನನಗೆ 3 ದಿನ ನಿದ್ದೆ ಇಲ್ಲ ಸರ್. ನಾನು ಎಂತಿ ಯಾವಾಗ ರಾತ್ರಿಯಲ್ಲಿ ನೋಡಿದ್ರು ಕಣ್ಬಿಟ್ಕೊಂಡೇ ಇರ್ತೀನಿ ನಾನು. ಅವ್ಳು ಹೇಳ್ತಾಳಪ್ಪ ನೀನು ಹೀರೋ ಆಗಿ ಸೆಲೆಕ್ಟ್ ಆಗಿದೀಯ ಅಂತ ಹೇಳಿಲ್ಲ ಅವ್ರು, ಇನ್ನು ಜಸ್ಟ್ ಫೋಟೋಸ್ ಚೆನ್ನಾಗಿದೆ ಅಷ್ಟೇ ಹೇಳಿದ್ದಾರೆ. ಅಷ್ಟೊಂದು ಫೀಲ್ ಅಲ್ಲಿ ಮೇಡಮ್ ಮಲಗು ಅಂತೇಳೆ. ಅಲ್ಲಿ ಪ್ರಾಣ ಆಫರ್ ಸಿಗುತ್ತೆ, ಅದ್ರ ಬಗ್ಗೆ ನಮ್ಮ ವೀಕ್ ಎಂಟೆಂಟ್ ಏನ್ ಹೇಳುತ್ತೆ ನೋಡೋಣ. ಹಲೋ ರಮೇಶ್ ಸರ್. ಹಲೋ ಪ್ರೇಮ್. ಪ್ರೇಮ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ಪ್ರಾಣ ಚಿತ್ರದ ಆಡಿಷನ್ಸ್ ನಲ್ಲಿ. ನಾನು ಪ್ರೇಮ್ ಇಬ್ರು ಕೂಡ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ಮೊದಲನೇ ಸಿನಿಮಾ ಪ್ರಾಣ. ಸೊ ಹಾಗಾಗಿ ನಮ್ ಜರ್ನಿ 20 ವರ್ಷ ಹಿಂದಿಕ್ ಹೋಗುತ್ತೆ. ನಮ್ಮ ಚಿತ್ರದ ಮುಹೂರ್ತ ದಿನ ಅದ್ಧೂರಿಯಾಗಿತ್ತು. ಇಟ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಆಲ್ ಆಫ್ ಅಸ್, ಎಸ್ಪೆಷಲಿ ಬೋತ್ ಆಫ್ ಅಸ್. ಅಷ್ಟು ಗ್ರ್ಯಾಂಡ್ ಓಪನಿಂಗ್, ಇಟ್ ವಾಸ್ ಅ ವೆರಿ ಸ್ಪೆಷಲ್ ಇವೆಂಟ್ ಫಾರ್ ಅಸ್. ಅಂಡ್ ಐ ರಿಮೆಂಬರ್ ಫ್ರೇಮ್ ಬೀಯಿಂಗ್ ಆಲ್ವೇಸ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಅಂಡ್ ವಿ ಬೋತ್ ವಾಸ್ ಸೋ ನರ್ವಸ್. ಡೋಂಟ್ ಬಿ ಅಫ್ರೈಡ್, ನನ್ನ ಕಾನ್ಫಿಡೆನ್ಸ್ ಇದೆ ನೀನು ಈ ಕಾಂಪಿಟೇಷನ್ ಗೆದ್ದೇ ಗೆಲ್ತೀಯ ಅಂತ. ಐ ಶುಡ್ ಸೇ ವೆನ್ ಎಕ್ಸ್ಪೀರಿಯನ್ಸಸ್ ಥ್ರೂ ಔಟ್ ಮೂವಿ ಟೈಮ್ ಸಾಕಷ್ಟು ಹರಟೆ ಹೊಡಿತಿದ್ವಿ. ಮೋಸ್ಟ್ ಆಫ್ ದ ಟೈಮ್ ಇಟ್ ಯೂಸ್ ಟು ಬಿ ಅಬೌಟ್ ಸಿನಿಮಾ, ಯಾವ ರೀತಿ ನಾವು ಅದನ್ನ ಇಂಪ್ರೂವ್ ಮಾಡ್ಬೋದು ಅಂಡ್ ಥಿಂಗ್ಸ್ ಲೈಕ್ ದಟ್. ಸೊ ಹಿಸ್ ಫೋಕಸ್ ವಾಸ್ ಆಲ್ವೇಸ್ ಅಬೌಟ್ ಇಂಪ್ರೂವಿಂಗ್ ಹಿಸ್ ಸ್ಕಿಲ್ ಸೆಟ್ಸ್, ಪರ್ಫೆಕ್ಟಿಂಗ್ ಇಟ್, ಆರ್ ಏನ್ ಮಾಡಿದ್ರೆ ಏನಾಗುತ್ತೆ. ಸೊ ಇಟ್ ಯೂಸ್ ಟು ಬಿ ಆಲ್ವೇಸ್ ಅಬೌಟ್ ಸಿನಿಮಾ. ಸೊ ಹಿಸ್ ಲವ್ ಟು ವರ್ಡ್ ಸಿನಿಮಾ ವಾಸ್ ಅಮೇಝಿಂಗ್. ಇವಾಗ ಅವರು ಲವ್ಲಿ ಸ್ಟಾರ್ ಪ್ರೇಮ್ ಆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಜರ್ನಿ. ಆಲ್ ದ ವೆರಿ ಬೆಸ್ಟ್ ಪ್ರೇಮ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ನಮಸ್ಕಾರ, ಬೈ. ನಿಮ್ಮ ಮೊದಲ ಚಿತ್ರನಾಯಕಿ ಪ್ರೀತಿ ಚಂದ್ರಶೇಖರ್ ಅವ್ರು ಮಾತಾಡಿದ್ರು ಸರ್. ಅದು 350 ಜನ ಆಡಿಷನ್ ಅಲ್ಲಿ ಇರ್ತಾರೆ. ಸೊ ಆಡಿಷನ್ಸ್ ಅಲ್ಲಿ ನಾನು ಹೋಗ್ತೀನಿ, ಆ 350 ಜನದ ಮಧ್ಯದಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ. ಸೆಲೆಕ್ಟ್ ಆಗಿ ಇನ್ನೇನು ಆ ಸೆಲೆಬ್ರೇಷನ್ ಮೂಡ್ ಅಲ್ಲಿ ಇದ್ದಾಗ ಡೈರೆಕ್ಟ್ ಒಂದ್ಸರಿ ಫೋನ್ ಮಾಡ್ತಾರೆ, ಬನ್ನಿ ನಿಮ್ಮ ಹತ್ರ ಮೀಟ್ ಮಾಡಬೇಕು ಅಂತ. ಏನೋ ಮೋಸ್ಟ್ಲಿ ಶೂಟಿಂಗ್ ಗೀಟಿಂಗ್ ಎಲ್ಲ ಡೇಟ್ ಎಲ್ಲ ಹೇಳ್ತಾರೆ ಅನ್ನೋ ಖುಷಿನಲ್ಲಿ ಇರಬೇಕಾದ್ರೆ ಸ್ವಲ್ಪ ಯಾಕೋ ವಾತಾವರಣ ಸೈಲೆಂಟ್ ಆಗಿರುತ್ತೆ. ಈಗ ನೀವು ಹೀರೋ ಆಗೇ ಮಾಡ್ಬೇಕಾ ನಮ್ಮ ಸಿನಿಮಾದಲ್ಲಿ ಅಂತ ಕೇಳ್ತಾರೆ. ಸರ್, ಹೌದು ಸರ್, ನಾನು ಹೀರೋ ಆಗಿ ಅಂತಾನೆ ನಾನು ನಿಮ್ಮ ಫೋಟೋಸ್ ತಂದು ಕೊಟ್ಟಿದ್ದು ಆಡಿಷನ್ ಅಲ್ಲೂ ನನ್ ಕೊಟ್ಟಿದ್ದು. ಈ ಹೀರೋ ಆಗ್ಬೇಕಂದ್ರೆ ನನ್ಗೆ ಅರ್ಥ ಆಗ್ತಲ್ಲ ಸರ್ ಅಂತ ನಾನು ಹೇಳ್ತೀನಿ. ಇಲ್ಲ, ಈ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್ ಇದೆ, ಅದನ್ನ ನೀವು ಮಾಡ್ತೀರಾ ಅಂತ. ಇಲ್ಲ ಸರ್, ನಾನು ಹೀರೋ ಆಗ್ಬೇಕಂತ ನಾನು ಆಡಿಷನ್ ಬಂದಿದ್ದು, ನಾನು ಆದ್ರೆ ಹೀರೋನೇ ಆಗ್ತೀನಿ, ಸೆಕೆಂಡ್ ಲೀಡ್ ಮಾಡಲ್ಲ ಅಂತೀನಿ. ಯಾಕೆ ಸರ್, ಕಾರಣ ಏನು ಅಂತ ಕೇಳ್ತೀನಿ.
ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ಮಾಡಿ ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಹೀರೋ ಚಾನ್ಸು ಅಂತ ಹೇಳ್ತಾರೆ. ತುಂಬಾ ಬೇಜಾರಾಗುತ್ತೆ ಸರ್, ಕೈಗೆ ಬರ್ತಾ ಇರೋ ತುತ್ತು ಇಲ್ಲಿ ಬಾಯ್ ಬರ್ತಾ ಇಲ್ವಲ್ಲ ಅಂತೇಳಿ. ಸರಿ ಆಯ್ತು, ನಾನು ಹಣೆಯಲ್ಲಿ ಬರ್ದಂಗೆ ಆಗುತ್ತೆ ಅಂತೇಳಿ ನಾನು ಸೆಕೆಂಡ್ ಲೀಡ್ ಅಂತೂ ಮಾಡಲ್ಲ ಸರ್, ನಾನು ಮಾಡಿದ್ರೆ ಹೀರೋಗೆ ಮಾಡೋದು ಅಂತೇಳಿ ಸುಮ್ಮನೆ ಇರ್ತೀನಿ. ಆಯ್ತು, ಒಂದು 2 ಮಿನಿಟ್ಸ್ ಕೂತೀರಿ ಬರ್ತೀನಿ ಅಂತೇಳಿ ಅವರು ಮತ್ತೆ ನಮ್ಮ ಡಿ ಒ ಪಿ ನಮ್ಮ ಪ್ರೊಡ್ಯೂಸರ್ ಅವರು ಎಲ್ಲ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಒಂದು 2 ಮಿನಿಟ್ಸ್ ಬಿಟ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ನಮ್ಮ ಸಿನಿಮಾಗೆ ಈಗ ಹೀರೋ ಆಗಿ ನಿಮ್ಮನ್ನೇ ನಾವು ಚೂಸ್ ಮಾಡಿದೀವಿ ಅಂತ ಹೇಳ್ತಾರೆ. ವಾವ್, ಅವ್ರು ಯಾಕೆ ಚೂಸ್ ಮಾಡಿದ್ರು ಅಂತ ಅವರೇ ಹೇಳಿದ್ದಾರೆ. ಅವ್ರ ಮಾತಲ್ಲಿ ಕೇಳಿ, ಯಾಕೆ ನಿಮ್ಮನ್ನ ಆಯ್ಕೆ ಮಾಡಿದ್ರು ಅಂತ. ನಮಸ್ಕಾರ ಸರ್. ನಮಸ್ಕಾರ ಚಂದ್ರಪ್ಪ. ಎಸ್, ವೆಲ್ಕಮ್ ಚಂದ್ರಪ್ಪ ಅವರೇ. ಪ್ರೊಡ್ಯೂಸರ್ ನಾಗರಾಜ್ ಅವರು, ಡೈರೆಕ್ಟರ್ ಪ್ರಕಾಶ್ ಅವರು ಬಂದಿದ್ದಾರೆ. ನೈಸ್. ಎಸ್ ಸರ್. ಆಕ್ಚುಲಿ ಪ್ರೇಮ್ ನಮ್ಮ ಸಿನಿಮಾ ಹೀರೋ. ಬಟ್ ನಾವು ಫಸ್ಟ್ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಉಪೇಂದ್ರ ಅವ್ರ ರೂಪಿಂದ ನಾನು ಬಂದ ಮೇಲೆ ಸುದೀಪ್ ಸರ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದು. ಹುಚ್ಚ ಇಟ್ಟಾದ್ಮೇಲೆ ಏನಾಯ್ತು, ತುಂಬಾ ಬಿಸಿ ಆಗ್ಬಿಟ್ರು. ಸರಿ. ಸೊ ಯಾಕೆ ಒಂದು ಹೊಸಬರನ್ನೇ ಟ್ರೈ ಮಾಡಬಾರ್ದು ಅಂತ ನಾನು ಬ್ರದರ್ ಪ್ರೊಡ್ಯೂಸರ್ ಪ್ಲಸ್ ವೆಂಕಟರಮಣ ಅಂತ ಇನ್ನೊಬ್ಬ ಪ್ರೊಡ್ಯೂಸರ್ ಇದ್ರು, ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಅವರು ಓಕೆ ನಮಗೆ ಕತೆ ಚೆನ್ನಾಗಿದೆ ಮಾಡೋಕೆ ನಿಂಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಮಾಡಿ ಅಂದರು. ಆಗ ನಾವು ಒಂದು ಪಬ್ಲಿಸಿಟಿ ಕೊಟ್ವಿ. ಪ್ರೇಮ್ ಅವರು ನಮ್ಮ ಮೊದಲೇ ಡೈರೆಕ್ಟ್ ಮೀಟ್ ಆಗಿಲ್ಲ, ನಮ್ಮ ಬ್ರದರ್ ಫಸ್ಟ್ ಮೀಟ್ ಮಾಡಿದ್ರು ಅನ್ಸುತ್ತೆ. ಅವ್ರು ನಾವು ನೋಡಿದ್ರು ಅವ್ರು ರೋಡಲ್ಲಿ ಅವ್ರು ಫೋಟೋಸ್ ಕೊಟ್ಟು ವಾಪಸ್ ಹೋಗ್ಬೇಕಾದ್ರೆ ಆಗ ಹೇಳಿದ ನಮ್ಮ ಬ್ರದರ್ ನನ್ನ ತಮ್ಮ, ಇವೊಬ್ರು ಹೋಗ್ತಿದ್ರು ನಮ್ಮ ಗೇಟ್ ಹತ್ರಿಂದ ನೀವು ಮೋಸ್ಟ್ಲಿ ನೀನು ಹುಡುಕ್ತಾ ಇರೋ ಫೋಟೋಸಲ್ಲಿ ಆ ಥರ ಇದಾನೆ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅಂತ. ಫಸ್ಟ್ ಇಂಪ್ರೆಷನ್ಲ್ಲೇ ಇಷ್ಟ ಆಯಿತು. ಬಟ್ ಅವರು ಒಂದು ನಾರ್ಮಲ್ ಫೋಟೋಸ್ ಅದು, ಆಗ ಈ ಪೋರ್ಟ್ಫೋಲಿಯೋ ಆ ಥರ ಎಲ್ಲ ಏನೂ ಇರಲಿಲ್ಲ. ಇವರು ಒಂದು ನಾರ್ಮಲ್ ಆಗಿ ಮಾಡಿ ಒಂದು ನೋಡಿದ ತಕ್ಷಣ ಓಕೆ ಒಂದು ಲವ್ಲಿ ಸ್ಟಾರ್ ಹುಡುಗಿ, ಒಂದು ಲವ್ಲಿ ಆಗಿದೆ ಸ್ಪೇಸ್ ಇಷ್ಟ ಅನ್ನಿಸ್ತು ಅಂತೇಳಿ. ಬಟ್ ನೋಡೋಣ, ನಮ್ಮ ಸ್ಕ್ರೀನ್ ಟೆಸ್ಟಲ್ಲಿ ಪರ್ಫಾರ್ಮೆನ್ಸ್ ಕೊಟ್ವಿ. ಬಟ್ ನಿಜ ಸರ್, ಒಂದು ಒಂದ್ ಪೇಜ್ ಡೈಲಾಗ್ನ ಒಂದೇ ಟೇಕಲ್ಲಿ ಒಂದು 10 ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋ ತರ ಹೇಳ್ದೆ ನಾನು. ಫಸ್ಟು ಒಂದು ಡೈಲಾಗ್ನ ಇಷ್ಟು ಫ್ಲೂಯೆಂಟ್ ಆಗಿ ಇಷ್ಟು ಉತ್ತಮವಾದ ಕನ್ನಡ, ನನಗೆ ಅದು ಮೂವಿ ಬಂದು ಡೈಲಾಗ್ ಓರಿಯೆಂಟೆಡ್ ಮೂವಿ, ಆಕ್ಷನ್ ಇಲ್ಲ ಇದರಲ್ಲಿ. ನನಗೆ ಬೇಕಿದ್ದೆ ಆ ಒಂದು ಕ್ವಾಲಿಟಿ, ಆ ಫಸ್ಟ್ ಇಂಪ್ರೆಷನಲ್ಲೇ ಲೈಕ್ ಆಗ್ಬಿಟ್ಟ. ಗಾಂಧಿನಗರಿಂದ ಒಬ್ಬ ಪ್ರೊಡ್ಯೂಸರು, ಅವ್ರ ಮಗನ ಒಂದು ಒಳ್ಳೆ ಆಲ್ಬಮ್ ಕರಿಷ್ಮಾ ಆಲ್ಬಮ್ ಮಾಡಿ ಒಂದು ಹೈಲೈಟ್ ಮಾಡಿ ಅವರೊಂದು ಇನ್ಸ್ಟಿಟ್ಯೂಟಲ್ಲಿ ಒಂದು ಇದಾಗಿದ್ದಾರೆ, ಈಗ ಒಂದು 8 ಸಿನಿಮಾ ಮಾಡಿ ಅವರು ಒಳ್ಳೆ ಫೀಲ್ಡಲ್ಲಿ ಇದ್ದಾರೆ. ಸೊ ಆ ಥರ ಅವ್ರದ್ದು ಒಂದು ಆಲ್ಬಮ್ ಕಳಿಸಿ ನಮಗೊಂದು ಆಪರ್ಚುನಿಟಿ ಕೊಟ್ಟರು. ಒಂದು 10 ಲ್ಯಾಕ್ಸ್ವರೆಗೂ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಲಾಂಚ್ ಮಾಡೋಕೆ ಟ್ರೈ ಮಾಡ್ತಿದ್ದೀವಿ, ನೀವೇ ಮಾಡಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ನಮಗೂ ಅವಾಗ ಮೈಂಡ್ ಒಂದ್ಸರಿ ಡೈವರ್ಟ್ ಆಯಿತು. ಸೊ ಇದು ನಮ್ಮ ಬ್ರದರ್ ಹತ್ರ ಮಾತಾಡಿದ್ವಿ, ಅವ್ರು ವೆಂಕಟರಮಣ ಅವ್ರ ಹತ್ರ ಮಾತಾಡಿದ್ವಿ, ಎಲ್ಲ ಹೇಳಿದ್ರು. ನಾವು ಆಕ್ಚುಲಿ ಸ್ವಲ್ಪ ಲೋ ಬೇಸಿಂದನೇ ಬೆಳೆದು ಬಂದಿರೋರು. ಅವಾಗ ಹೇಳಿದ್ರು ಓಕೆ ಅವ್ರು ಇರೋರು ಯಾವತ್ತಿದ್ರು ಶೈನ್ ಆಗೋದಕ್ಕೆ ಒಂದು ಆಪ್ಷನ್ ಇದೆ, ದಾರಿ ಇದೆ. ಅವ್ರು ಇವತ್ತಿಲ್ಲ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಆಲ್ರೆಡಿ ಪ್ರೊಡ್ಯೂಸರ್ ಅವರು ಬೂಸ್ಟ್ ಮಾಡ್ಕೊಡ್ತಾರೆ. ಬಟ್ ಒಬ್ಬ ಒಳ್ಳೆ ಹುಡುಗ ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ಯಾ ಅಂದ್ರೆ ನಿಮ್ಗೆ ಧೈರ್ಯವಾಗಿ ಮೂವ್ ಆಗ ಪರವಾಗಿಲ್ಲ ಅದು ಬಿಡು. ಸೊ ನನಗೂ ಅದೇ ಬೇಕಿತ್ತು ಆಕ್ಚುಲಿ. ಈಗ ನನ್ನ ಒಂದು ಡಿಸಿಷನ್ ಆಗೋದಿಲ್ಲ, ಅದು ಪ್ರೊಡ್ಯೂಸರ್ಸು ಇಂಪಾರ್ಟೆಂಟ್ ಅಲ್ವಾ. ಸೊ ಅವರು ಓಕೆ ನಿನ್ ಕಾನ್ಫಿಡೆನ್ಸ್ ಇದ್ರೆ ಅವನ್ನೇ ಕರೆಸಿ ಫೈನಲ್ ಮಾಡು, ಫೈನಲ್ ಮಾಡ್ಬಿಡು, ಸುಮ್ನೆ ಹೇಳ್ತಾ ಇರೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಪ್ರೇಮ್ನ ಕರ್ಸರಿ. ಓಕೆ ಬಾ ಪ್ರೇಮ್, ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ. ಬಟ್ ನಮ್ಗೊಂದು ಕಾನ್ಫಿಡೆನ್ಸ್ ಇತ್ತು ಪ್ರೇಮ್ನ, ಈಗ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರು ಅವ್ನಿಗೊಂದು ಟ್ಯಾಲೆಂಟ್ ಇದೆ. ಇವತ್ತೆಲ್ಲ ನಾಳೆ ಮೋಲ್ಡ್ ಆಗ್ತಾನೆ, ಜೊತೆಲಿ ಕರ್ಕೊಂಡು ಹೋಗ್ಬೋದು, ಪುಷ್ ಮಾಡ್ಬೋದು. ನಾನು ಸರ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ನಾನು ಒಂದು ಮಾತು, ನಾನು ಅವತ್ತು ಬರ್ದಿದ್ದ ಸ್ಕ್ರಿಪ್ಟ್ ಕ್ಲೈಮ್ಯಾಕ್ಸ್ ಡೈಲಾಗ್ಸ್ಗೆ ಬೇರೆ ಯಾರಾದ್ರು ಆರ್ಟಿಸ್ಟ್ ಆದ್ರೆ ನಾನು ಮೆಂಟ್ಲ್ ಆಗ್ಬಿಡ್ತಿದ್ದೆ. ಅಷ್ಟು ಲಾಂಗ್ ಡೈಲಾಗ್ಸ್ ಬರ್ದು ಬಿಟ್ಟಿದ್ದೆ ನಾನು. ಫಸ್ಟ್ ಅದೊಂದು ಜೋಶ್, ನಾನು ಉಪೇಂದ್ರ ಸರ್ಕಲ್ ಇಂದ ಬಂದಿಂದ ನನಗೂ ಅದೊಂದು ತುಂಬಾನೇ ಡೈಲಾಗ್ ಓರಿಯೆಂಟೆಡ್ ಆಗಿ ಮಾಡಿಬಿಟ್ಟಿದ್ದೆ. ಸರ್ ಪ್ರೇಮ್ ಕೊಟ್ರೆ ಏನೂ ಅಲ್ಲ ಅನ್ನೋ ಥರ ಮಾತಾಡ್ತಿದ್ದಾನೆ. 2 ಶೀಟಾ 3 ಶೀಟಾ ಕೊಡಿ ಸರ್ ಅಂತ 10 ನಿಮಿಷ ಓದ್ತಾನೆ, ಫುಲ್ಲು ಆಟೋಮೆಟಿಕ್ ಆಗಿ ಒಪ್ಪಿಸ್ತಾ ಇದ್ದಾನೆ. ಸೊ ಕನ್ಫರ್ಮ್ ಆಗ್ಬಿಡ್ತು ಸರ್, ಇವ್ನಿಗೆ ಒಂದು ಲೈಫ್ ಇದೆ, 100% ಶೈನ್ ಮಾಡೋಣ. ನಾಗರಾಜ್ ಅವರೇ, ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಏನಾಯ್ತು, ಫಸ್ಟ್ ಡಿಸೈಡ್ ಮಾಡಿದ್ವಿ ಹೊಸಬರನ್ನ ಹಾಕೊಂಡು ಮಾಡೋ, ಎಲ್ಲ ಹೊಸ ಟೀಮ್ ಇರಲಿ ಅಂತ ಹೇಳ್ಬಿಟ್ಟು. ಸರಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟು ಒಂದು 3-4 ಡೇಸ್ 1 ವೀಕ್ ಆಗಿತ್ತು ಅನ್ಸುತ್ತೆ. ಸರಿ, ನಾವು ಬಾಗ್ಲ ಹಾಕೊಂಡು ಹೋಗಿದ್ವಿ, ಇದ್ ಮಾಡಿ ಬಂದಿರಿ, ಇವ್ರು ರೋಡಲ್ಲಿ ಹೋಗ್ತಾ ಇದ್ರು, ನಾನು ನಮ್ಮ ಮಿಸಸ್ ಕಾರಲ್ಲಿ ಬರ್ತಾ ಇದ್ವಿ. ಅವತ್ತೇ ಡಿಸೈಡ್, ಇವ್ನು ಹೀರೋ ಇದ್ದಂಗಿದ್ದಾನೆ, ಮೋಸ್ಟ್ಲಿ ಇವ್ರು ನಮ್ಮ ಮನೆಗೆ ಬಂದ್ಬಿಟ್ಟು ಹೋಗಿರ್ತಾರೆ ಅಂತ ಅವತ್ತು ಡಿಸೈಡ್ ಮಾಡಿ ನಮ್ಮ ಮಿಸಸ್ ಹೇಳಿದೆ, ಮೋಸ್ಟ್ಲಿ ಇವ್ರು ನಮ್ಮ ಮನೆಗೆ ಹೋಗಿದ್ದಾರೆ ಒಳ್ಳೆ ಇದು ಅಂತ ಅವತ್ತೇ ಗೆಸ್ ಮಾಡಿದ್ವಿ. ಅದು ಹಂಗೆ ಆಯ್ತು. ನಾವು ಅವಾಗ ಕಷ್ಟದಲ್ಲಿ ಮಾಡಿದ್ವಿ, ನಾವು ಒಂದು ಅವಾಗ ತುಂಬಾ ಇತ್ತು ಕಷ್ಟದಲ್ಲಿ, ಎಲ್ಲ ಇದಕ್ಕೂ ನಮ್ಗೆ ಕೋಆಪರೇಟ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ನಮ್ಗೊಂದ್ಸಾರಿ ಸೆಲೆಕ್ಷನ್ ಬಂದಾಗ ಏನಾಯ್ತು ಅಂದ್ರೆ, ಎಲ್ಲ ಸೆಲೆಕ್ಷನ್ ಮಾಡ್ಬಿಟ್ವಿ, ಕುತ್ಕೊಂಡಿದೀವಿ, ಎಲ್ಲರೂ ಕ್ವಶನ್ಸ್ ಅದು ಇದು ಕೇಳ್ತಾ ಇದ್ವಿ. ಲಾಸ್ಟ್ಗೆ ನಿನ್ನ ಮದುವೆ ವಿಷಯ ಏನಪ್ಪ, ಮದುವೆ ಬಗ್ಗೆ ಏನು ಅಂದ್ರೆ, ನನಗೆ ಮಗು ಇದೆ ಸರ್ ಅಂದ್ಬಿಟ್ಟ. ಎಲ್ರಿಗೂ ಶಾಕ್, ಯಾರಿಗೂ ಗೊತ್ತಿಲ್ಲ ಅದವ್ರಿಗೂ ಮದುವೆ ಆಗಿದೆ ಅಂತಲೇ ಗೊತ್ತಿಲ್ಲ. ನಮಗೆ ಥಿಂಕಿಂಗು ಏನಪ್ಪ, ಹೀರೋ ಮಾಡ್ಬೇಕಂದ್ರೆ ಫಸ್ಟ್ ಎಲ್ರಿಗೂ ಥಾಟ್ ಇರುತ್ತೆ, ಒಬ್ಬ ಹೀರೋ ಅಂದ್ರೆ ಮದುವೆ ಆಗಿರ್ಬಾರ್ದು, ಒಂದು ಇದಿರುತ್ತೆ, ಆಮೇಲೆ ಎಲ್ಲ ಇದಾಗುತ್ತೆ. ಆಮೇಲೆ ಸರಿ ಮಾಡೋಣ ಅಂತೇಳಿ ನಾವೆಲ್ಲ ಡಿಸೈಡ್ ಮಾಡಿ ಕೊಟ್ವಿ. ಒಳ್ಳೆ ಚೆನ್ನಾಗಿ ಒಳ್ಳೆ ಪರ್ಫಾರ್ಮರ್ ಇದಾರೆ, 25 ಪಿಕ್ಚರ್ ಮಾಡೋರೆ, ಇನ್ನೂ 100 ಪಿಕ್ಚರ್ ಮಾಡ್ಲಿ, ಅವ್ರು ಯಾವಾಗ್ಲೂ ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಲಿ, ನಮ್ಮ ಕಡೆಯಿಂದ ಒಂದು ಆಶೀರ್ವಾದ, ಚೆನ್ನಾಗಿರ್ಲಿ, ತುಂಬಾ ಚೆನ್ನಾಗಿದ್ದಾರೆ, ಚೆನ್ನಾಗಾಗ್ಲಿ. ಎಸ್ ಚಂದ್ರಪ್ಪ,
ಪ್ರತಿದಿನ ಡಬ್ಬಿಂಗ್ ಮುಗಿದ ಕೂಡಲೇ ನನಗೋಸ್ಕರ ಕಾಯ್ಕೊಂಡಿದ್ದು ನನ್ನ ಮನೆಯವರೆಗೂ ಡ್ರಾಪ್ ಮಾಡೋದು. ಸೋ ನೈಸ್. ಜಿಪ್ಸಿ ಎಪಿಸೋಡ್ ತಗೊಂಡ್ರೆ ದೇವರಾಂಧ್ರದಲ್ಲಿ ಶೂಟಿಂಗು, ಇವರು ರಿವರ್ಸ್ ತೆಗಿಬೇಕು ಗಾಡಿನ, ರಿವರ್ಸ್ ತೆಗಿಬೇಕು ಅಂದ್ರೆ ಕೈ ಫ್ರಾಕ್ಚರ್ ಆಗ್ಬಿಡ್ತು. ಅಲ್ಲಿಂದ ನಾನು ದೇವರಾಂಧ್ರದಿಂದ ಅಪ್ ಟು ದಾಬಸ್ಪೇಟೆ ಕೈ ಟ್ವಿಸ್ಟ್ ಆಯ್ತು ಸರ್, ಹಿಂಗೆ ಇಟ್ಕೊಂಡು ಬಂದೆ. ಹಿಂಗೆ ಇಟ್ಕೊಂಡ್ಬಂದು ಅಲ್ಲಿ ಫಸ್ಟ್ ಏಡ್ ಮಾಡಿಸಿ ನೆಕ್ಸ್ಟ್ ಮಲ್ಲಿಗೆ ನರ್ಸಿಂಗ್ ಹೋಮ್ಗೆ ಹೋಗ್ಬಿಟ್ಟು. ಅವ್ರ ತಾಯಿಗೆ ತುಂಬಾ ಪಾಪ, ಮಗ ಅಂದ್ರೆ ತಂದೆ ತಾಯಿಗಳಿಗೆ ಮತ್ತೆ ಹೆಂಡತಿ ಫ್ಯಾಮಿಲಿಗೆ ಅಷ್ಟು ಇಷ್ಟ ಸರ್. ಹಾಗೆ ಇಟ್ಕೊಂಡ್ಬಂದು ರೆಡಿ ಮಾಡಿಸಿ ಇದು ಮಾಡೋದು ಸರ್, ಅದು ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ಪ್ರೇಮ್, ನಾನು ವಿಷಯ ಹೇಳ್ತೀನಿ, ಅವರ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ, ಅವರು ಮರೆಯೋಕ್ಕಾಗಲ್ಲ ಸರ್. ಇವರು ಡೈಲಾಗ್ ಶೂಟಿಂಗ್ ಎಲ್ಲ ಮಾಡಿಬಿಟ್ಟು ಬೇಸ್ ವಾಯ್ಸ್ ಇಲ್ಲ ಅನಿಸ್ಬಿಡ್ತು. ನಮ್ಮ ಆಕಾಶವಾಣಿಯ ಆನಂದ್ ಅವರು ಸರ್, ಇವ್ರು ಬೇಸ್ ವಾಯ್ಸ್ ಬರ್ತಾ ಇಲ್ಲ, ಅವ್ರಿಗೆ ಪಿಚ್ ಕರೆಕ್ಷನ್ ಮಾಡೋದು ಕಷ್ಟ ಇದೆ ಅಂದ್ಬಿಟ್ರು. ಸರ್, ಇರೋ ಡಬ್ಬಿಂಗ್ ಆರ್ಟಿಸ್ಟ್ ಎಲ್ಲ ಯಾರ್ಯಾರು ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರನ್ನು ಕರೆಸ್ಬಿಟ್ವಿ ಸರ್. ಎಲ್ಲ ಟ್ರೈ ಮಾಡ್ತಾರೆ, ಇವ್ರದ್ದು ಒಂದು ಡೈಲಾಗ್ ಹೇಳ್ತಾರೆ ಸರ್ ಫ್ಲೋ ಆಗಲ್ಲ ಸರ್, ನನ್ನ ಕೈಲಾಗಲ್ಲ ಸರ್. ಸರ್, ಇರೋ ಸೀರಿಯಲ್ಗಳಲ್ಲಿ ಮಾಡ್ತಿರೋ ಹೀರೋಗಳು ಇವರು ಎಲ್ಲ 1 week ಟ್ರೈ ಮಾಡಿದ್ವಿ ಸರ್, ಯಾರೂ ಆಗಿಲ್ಲ. ಸೊ ಕಡೆಗೆ ಲಾಸ್ಟ್ ಟೈಮ್ ನಮ್ಮ ಸುದರ್ಶನ್ ಅವರು ಆಗ ನಂಬರ್ 1 ಸರ್, ಅವ್ರಿಗೆ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸುಮಾರು ಚಾನ್ಸ್ ಕೊಟ್ವಿ ಸರ್ ಮಾಡಿ ಅಂತ ಡಬ್ಬಿಂಗ್ ಆರ್ಟಿಸ್ಟ್ ಅವರಿಗೆ. ಅವ್ರು ನೇರಾಗಿಬಿಟ್ರು ಸರ್, ಆ ಹುಡುಗನ ಕೈಯಲ್ಲಿ ಸಾಧ್ಯ ಆದರೆ ಮಾಡಿಸಿ, ಇಲ್ಲಾಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್. ಮತ್ತೆ ಪ್ರೇಮ್, ಬಾಪ ಪ್ರೇಮ್ ಎಲ್ಲಿದೆಯಾ? ಡಬ್ಬಿಂಗು, ಡೈಲಾಗ್ ಡೆಲಿವರಿ ಪ್ರಾಸೆಸ್ ಇದೆಲ್ಲ ನನಗೆ ಗೊತ್ತಿಲ್ಲ ಸರ್, ಹೊಸದು ನನಗೆ. ಸೊ ನಾನು ಹೇಳಿರೋ ಸ್ಪೀಡ್ ಹೆಂಗಿತ್ತು ಅಂದ್ರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಂಟಿಲ್ ಎಂಡ್ ಪಟ 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 ಅಂತ ಹೊಡೆದು ಮುಗಿಸಿದ್ದೀನಿ. ಯಾರು ಬಂದ್ರು ಮ್ಯಾಚ್ ಮಾಡಕ್ ಆಗ್ತಲ್ಲ ಸರ್. ನನಗೆ ಪ್ರಕಾಶ್ ಸರ್ ಕರೆದ್ರು, ನೋಡಪ್ಪ ಇಂಡಸ್ಟ್ರಿ ಇರೋ ಬರೋರು ಎಲ್ಲರೂ ಕರ್ಸ್ಬಿಟ್ಟಿದ್ದೀನಿ, ಯಾರು ಬಿಟ್ಟಿಲ್ಲ ನಾವು, ನೀನೇ ಮಾಡ್ಬೇಕು ಅಂತ. ಸರ್, ನನಗೆ ಗೊತ್ತಿಲ್ಲ ಸರ್ ಅಂದ್ರೆ ಅವ್ರು ಕೊಟ್ಟಿದ್ ಕಾನ್ಫಿಡೆನ್ಸ್ ಇವತ್ತು ನಂಗೆ ದೊಡ್ಡ ಒಂದು ಸ್ಟ್ರೆಂತ್ ಆಗಿದೆ ಸರ್. ಪ್ರೇಮ್, ನೀವು ತಲೆ ಕೆಡಿಸ್ಕೊಳ್ಬೇಡಿ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಮೂರು ತಿಂಗಳು ನೀವು ಡಬ್ಬಿಂಗ್ ಮಾಡ್ತೀರಾ, ಮಾಡಿ ನೀವೇ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ತೊಡೆ ತಟ್ಟಿ ನಿಂತ್ಕೊಂಡೆ ಸರ್. 21 days ತಗೊಂಡೆ ಸರ್, ನೀಟಾಗಿ ಡಬ್ಬಿಂಗ್ ಮಾಡಿ ಕಂಪ್ಲೀಟ್ ಮಾಡಿದೆ ಸರ್. ಇವ್ರೇನಾದ್ರೂ ಅವತ್ತು ಮನ್ಸ್ ಮಾಡಿರ್ಲಿಲ್ಲ ಬೇರೆಯವ್ರಲ್ಲಿ ಮಾಡ್ಸೋಣ ಅಂತ, ಮೇಬಿ ಇವತ್ತರೆಗೂ ನಾನು ಯಾವುದು ಡಬ್ಬಿಂಗ್ ಮಾಡ್ತಾನೆ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ. ಈ ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಎಡಿಟಿಂಗ್ ಮಾಡ್ತಿದ್ವಿ, ಸೇಮ್ ಆಕಾಶ ಆಡಿಯೋ, ಕೆಳಗೆ ರೇಣುಕಮ್ಮ, ಮೇಲೆ ಆಕಾಶ ಆಡಿಯೋ. ಎಡಿಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಹಂಸಲೇಖ ಅವ್ರ ಮೇಲೆ ಒಂದು ರೆಕಾರ್ಡಿಂಗ್ ಇತ್ತು, ಅವ್ರು ಬಂದರು. ಅವ್ರಿಗೆ ಮೋಸ್ಟ್ಲಿ ಮುರಳಿ ಅವ್ರು ಹೇಳಿದ್ರು ಅನ್ಸುತ್ತೀನಿ, ಸರ್ ಇಂಜಿನಿಯರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ನೋಡಿ ಅಂತ. ಸೊ ಏನಪ್ಪ ಮರಿ, ಒಂದು 2-5 ನಿಮಿಷ ಸಿನಿಮಾ ನೋಡ್ಬೋದು ಸರ್, ಬನ್ನಿ ಸರ್, ನೀವು ಬಂದಿದ್ದೆ ನಮ್ಮ ದೊಡ್ಡ ಲೆಜೆಂಡ್ಸ್ ಅವರೆಲ್ಲ, ಸರ್ ಬನ್ನಿ ಸರ್ ನೋಡಿ ಅಂತ ಹೇಳ್ಬಿಟ್ಟು ಒಂದು 5 minutes ಪ್ಲೇ ಮಾಡಿದ್ವಿ. ಸೈಲೆಂಟ್, ಇನ್ನೊಂದು ನೆಕ್ಸ್ಟ್ ಎಪಿಸೋಡ್ ಪ್ಲೇ ಮಾಡಮ್ಮ ಅಂದರು. ಪ್ಲೇ ಮಾಡಿದ್ವಿ. ಎಲ್ಲಿಂದ ಹಿಡ್ದ ಮರಿ ಇವನ್ನ, ಇವನಿಗೊಂದು ಫ್ಯೂಚರ್ ಇದೆ, ಏನು ಇವ್ನು ಮಾತಾಡೋ ರೀತಿ, ಒಂದು ಎಲ್ಲಿ ಇಟ್ಕೊಂಡು ಬಂದ್ರಿ ಇವನ್ನ, 100% ಈ ಹುಡುಗ ನಿಲ್ತಾನೆ, ಶಬಾಷ್ ಅಂದ್ಬಿಟ್ಟು ಬೆಂದಟ್ಬಿಟ್ಟು ಹೋದ್ರು ಸರ್. ಏನಿದ್ರು ಪ್ರೇಮಿ ಸರ್ ಡೈಲಕ್ಕಿಂಗು ಸಿನಿಮಾ ಅವಾಗ ಅಂದ್ಕೊಂಡಾಗ ಆಕ್ಚುಲಿ ಓ ಒಳ್ಳೆ ಅಪ್ರಿಷಿಯನ್ ಸಿಕ್ತು, ಮಾಡ್ತೀವಿ ನಾವು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದು ನಿಲ್ತಾನೆ ಅಂತ ಅಂದ್ಕೊಂಡ್ಬಿಟ್ಟ, ಅದು ನಮ್ಮ ಸಿನಿಮಾ ಪ್ರಾಜೆಕ್ಟಲ್ಲಿ ಆಗಿಲ್ಲ. ಬಟ್ ಅದೇ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಅದೇ ಹಂಸಲೇಖ ಸರ್ ಇವ್ರನ್ನ ನಿಲ್ಸಿದ್ರು ಸರ್. ಕರೆಕ್ಟ್. ಥ್ಯಾಂಕ್ ಯು ಆಲ್, ಅದರ ಬಗ್ಗೆ ಮುಂದೆ ಮಾತಾಡ್ತೀವಿ, ಬನ್ನಿ ಪ್ಲೀಸ್ ಕೂತ್ಕೊಂಡು. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್, ಬಂದಿದ್ದೆ ಖುಷಿಯಾಗಿ. ರೈಟ್, ಲವ್ಲಿ ಸ್ಟಾರ್ ಪ್ರೇಮ್ ಅವ್ರ ಜೊತೆ ಈ ಲವ್ಲಿ ಮಾತುಕತೆ ಮುಂದುವರಿಯುತ್ತೆ ನಾಳೆ ಕೂಡ. ದಸ್ ಇಸ್ ನಿಪ್ಪಾನ್ ಪೈನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5, ಕೋ ಪವರ್ಡ್ ಬೈ ಅಮೃತ್ ನೋನಿ ಗ್ಯಾಸ್ಟ್ರನ್, ಡಾಬರ್ ರೆಡ್ ಟೂತ್ ಪೇಸ್ಟ್, ಸ್ಪೆಷಲ್ ಪಾರ್ಟ್ನರ್ ಪರಿಶ್ರಮ ನೀಟ್ ಅಕಾಡೆಮಿ, GRB ತುಪ್ಪ, ಪ್ರೇಯರ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರ್ಬತ್ತಿ, ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್, LPS TMT ಬಾರ್, ಅಸೋಸಿಯೇಟ್ ಸ್ಪಾನ್ಸರ್ ಫೋಕ್ಸ್ ವ್ಯಾಗನ್ ವರ್ಟಿಸ್, ಐಬಾಕೋ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5.